ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಬ್ರಾಹಿಂ ಸುತಾರ ಅವರು. ಹಾಗಾಗಿ ಸುಖವಾಗಿ ಕೂತ್ಕೊಳ್ಳಿ ಮಾಸ್ಟರ್. ಸುಖವಾಗಿ ಸ್ಥಿರ ಆಸನದಲ್ಲಿ ಕೂತ್ಕೊಂಡು ಕೈ ಎರಡನ್ನು ಕ್ರಾಸ್ ಮಾಡಿಕೊಂಡು ಮತ್ತೆ ಎರಡು ಕಾಲು ಕ್ರಾಸ್ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀತ್. ಸಹಜವಾದ ನಮ್ಮ ಉಸಿರನ್ನು ಗಮನಿಸೋಣ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಯಾವುದೇ ಥರ ಮಂತ್ರವನ್ನು ಉಚ್ಚಾರಣೆ ಮಾಡಬಾರ್ದು, ಯಾವುದೇ ಥರ ದೇವರೂಪವನ್ನು ಊಹಿಸಿಕೊಳ್ಳಬಾರದು, ಕೇವಲ ಶ್ವಾಸದ ಮೇಲೆ ಧ್ಯಾಸ ಮಾತ್ರ ಮಾಸ್ಟರ್ಸ್. ಸಹಜವಾದ ನಮ್ಮ ಉಸಿರನ್ನೇ ಗಮನಿಸೋಣ. ಸಹಜವಾದ ನಮ್ಮ ಉಸಿರನ್ನೇ ಗಮನಿಸೋಣ ಮಾಸ್ಟರ್ಸ್. ಯಾರಾದರೂ ಕನ್ನಡಕ ಧರಿಸಿದರೆ ದಯವಿಟ್ಟು ರಿಮ್ಯೂವ್ ಮಾಡಿ ಮಾಸ್ಟರ್ಸ್. ಶ್ವಾಸದ ಮೇಲೆ ಗಮನ. ಹೊರಗೋಗುವ ಹೊರಬರುವ ನಮ್ಮ ಉಚ್ಛ್ವಾಸ ನಿಶ್ವಾಸಗಳನ್ನೇ ಗಮನಿಸೋಣ. ಸಹಜವಾದಂಥ ನಮ್ಮ ಉಸಿರನ್ನು ನಾವು ಗಮನಿಸೋಣ. ಸಹಜವಾದಂಥ ನಮ್ಮ ಉಸಿರನ್ನೇ ನಾವು
ಶ್ವಾನ ಸುಂದರ ಮಿತ್ರರೇ, ಶ್ವಾಸದ ಮೇಲೆ ಧ್ಯಾಸ. ಒಳಗೋಗೋ ಉಸಿರು, ಹೊರಗೆ ಬರೋ ಉಸಿರು, ಅದರಲ್ಲಿ ನಿಮ್ಮ ಗಮನ, ನಿಮ್ಮ ಮನಸ್ಸಿನ ಮುಖಾಂತರ ಶ್ವಾಸದ ಕಡೆ ಗಮನ ಮಿತ್ರರು. ಉಶ್ವಾಸ ನಿಶ್ವಾಸದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ರಿ, ನಿಮ್ಮನ್ನ ನೀವು ಕಳ್ಕೊಳ್ರಿ. ಗೆಟ್ ಯುವರ್ ಸೆಲ್ಫ್ ಅಟ್ರಲಿ ಲಾಸ್ಟ್ ಇನ್ ಯರ್ ಬ್ರೆತ್ ಮಾಸ್ಟರ್ಸ್.
be with your breath, silent, normal, peaceful breath. Na 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 na
ವಿಶ್ವಾಸ ಅನುಸಂಧಾನ Be with your breath, my dear masters. Allow the cosmic energy to flow in. ವಿಶ್ವಶಕ್ತಿಯ ಪ್ರವಾಹ ನಮ್ಮಲ್ಲಿ ನಡೆಯಲಿ. ವಾಸದಲ್ಲಿ ನಿಮ್ಮನ್ನು ನೀವು ಕಳ್ಕೊಳ್ರಿ, ಅವಾಗ ವಿಶ್ವಶಕ್ತಿಯ ಪ್ರವಾಹ ಅತಿ ಉನ್ನತ ಸ್ಥಿತಿಯಲ್ಲಿ ನಿಮ್ಮಲ್ಲಿ ಧಾರೆ ಎರೆಯಕ್ಕೆ ಶುರು ಆಗ್ತದೆ ಮಿತ್ರರೇ. Thank you.
ಬಿ ವಿತ್ ಯುವರ್ ಬ್ರೆತ್ ಮೈ ಡಿಯರ್ ಮಾಸ್ಟರ್ಸ್. ಅಂತರ್ಯಾತ್ರೆಯಲ್ಲಿ ನಮಗೆ ಬೇಕಾಗಿರೋದು ಎಲ್ಲಾನು ನಮ್ಮ ಅಂತರ್ಗರ್ಭಿತದಲ್ಲಿದೆ ಮಿತ್ರರೇ. ಶ್ವಾಸದ ಕಡೆ ಅನುಸಂಧಾನ ನಮ್ಮ ಅಂತರ ಯಾತ್ರೆಯ ಆರಂಭ. ಜಾಗೃತ ಅವಸ್ಥೆಯಲ್ಲಿ ನಮ್ಮ ಸ್ಥಿತಿ ನೋಡುತ್ತೆ ಮಿತ್ರರೇ. ಶ್ವಾಸದ ಕಡೆ ಗಮನ ಕೊಟ್ಟಾಗ ಅಂತರ್ ಯಾತ್ರೆಯಲ್ಲಿ ನಮ್ಮ ಆರಂಭ ಆಗ್ತದೆ ಮಿತ್ರರೇ. ನಮ್ಮ ಅಂತರ್ಯಾತ್ರೆ ಅಂದ್ರೆ ಧ್ಯಾನ, ಅದಕ್ಕೆ ಏನೆಲ್ಲ ಬೇಕು ಎಲ್ಲಾನು ನಮ್ಮಲ್ಲಿ ಉಪಸ್ಥಿತಿ ಇದೆ. ಶ್ವಾಸದ ಕಡೆ ಗಮನ ಕೊಟ್ಟಾಗ ಎಲ್ಲಾನು ಎಚ್ಚರ ಆಗ್ತಾ ಹೋಗ್ತದೆ ಮಿತ್ರರೇ. ನಾವು ಅದಕ್ಕೆ ಏನು ಸೇರಿಸಬೇಕಾಗಿಲ್ಲ. ಜಾಗೃತಿಯಿಂದ ಶ್ವಾಸದ ಕಡೆ ಅನುಸಂಧಾನ, ಶ್ವಾಸದ ಕಡೆ ಗಮನ, ಸತ್ಯದ ಕಡೆ ಪಯಣ ಮಿತ್ರರೇ. ನಮ್ಮ ಜೀವನದ ಮೂಲದ ಕಡೆ ಪ್ರಯಾಣ ಮಿತ್ರ. ಶ್ವಾಸಾನುಸಂಧಾನ ಅಂತರ್ಯಾತ್ರೆಯ ಆರಂಭ. ಪೂರ್ಣ ಎಚ್ಚರದಿಂದ ಶ್ವಾಸದ ಕಡೆ ಗಮನ ಮಿತ್ರರು. ಶ್ವಾಸದ ಕಡೆ ಗಮನ ನಮ್ಮ ಮುಗ್ಧತೆಯ ಆರಂಭ. ಶ್ವಾಸಾನುಸಂಧಾನ ಆಲೋಚನೆಗಳ ಶ್ವಾಸಾನುಸಂಧಾನ ಮಿತ್ರರೇ, ಆಲೋಚನೆಗಳು ನಿಂತು ಹೋಗ್ತವೆ. ನಮ್ಮ ಅಂತರ್ಯಾತ್ರೆಯ ಪ್ರಯಾಣ ಶುರು ಆಗ್ತದೆ. ಎಲ್ಲಾ ರೀತಿಯ ಕನ್ಫ್ಯೂಷನ್ಸ್ ಬಿಟ್ಬಿಡ್ರಿ ಮಿತ್ರರೇ. ಅವಾಗ ನಮ್ಮ ಅಸ್ತಿತ್ವದ ಗೋಚರ ನಮಗಿರ್ತದೆ. ಅದು ಶ್ವಾಸಾನುಸಂಧಾನದಿಂದ ಆಗೋ ಕ್ರಿಯೆ.
पाषाणसंधान अंतर यात्रा आरंभ। Thank you.
ಭಾಷಾ ಅನುಸಂಧಾನ ಮಿತ್ರರೇ, ಕೊನೆಯ 10 ನಿಮಿಷ. Thank you.
ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಕಣ್ಣಿಗೆ ತಗೊಳ್ಳ್ರಿ. ನಿಧಾನವಾಗಿ ಕಣ್ಣನ್ನು ತೆಗೆಯಿರಿ ಮಾಸ್ಟರ್ಸ್. ಸ್ಲೋಲಿ ಓಪನ್ ಯುವರ್ ಐಸ್. ಒಂದು ಸಾರಿ ಎಲ್ರು ಮನಸ್ಸಿನಲ್ಲೇ ನಿಮಗೆ ನೀವೇ ವಂದನೆ ಸಲ್ಲಿಸ್ಕೊಳ್ರಿ ಫಾರ್ ಅ ಬ್ಯೂಟಿಫುಲ್ ಮೆಡಿಟೇಷನ್. ಪ್ರಕಾಶ್ ಬಾಬು ಸರ್ ಸ್ಟ್ರೀಮ್ ಮಾಡಿರೋ ಒಂದು ಅತಿ ಉನ್ನತವಾದ ಸಂಗೀತನಾದಕ್ಕೆ ಒಂದು ಸಾರಿ ನೀವು ವಂದನೆ ಸಲ್ಲಿಸ್ಕೊಳ್ರಿ. ಕೋಟೇಶ್ವರ ಸರ್ ನೆಕ್ಸ್ಟ್ ಹಲೋ ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಮಾಸ್ಟರ್ಸ್ ಅಲ್ಲ, ನಿನ್ನೆ ಪತ್ರಿಸ್ತರೆ ಹೇಳಿದ್ದು ಕೆತ್ತಪ್ಪ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಬಾಡಿ ವೇಕೇಟಿಂಗ್, ಹರಿಶಂಕರ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಬಾಡಿ ವೇಕೇಟಿಂಗ್ ಅನ್ನೋದನ್ನ ಪ್ರೇಮ್ ಕುಮಾರ್ ತಮಗಂತೆ ಕೇಳಿಸ್ಕೊಂಡ್ರು ಏನೋ. ಹಲೋ ಸರ್. ಸೊ ವರಾಮೂರ್ತಿ ಹೋಗಿದ್ದಾರೆ, ಇನ್ ನಾನು ಅಲ್ಲಿ ಹೋಗಿ ಅಲ್ಲಿಂದ ಸೆಲ್ಫಿ ಕಳಿಸ್ತೀನಿ ನಿಮ್ಗೆ ಅಂತ. ಇರ್ಲಿ ಬಿಡಿ ಸರ್, ಸದ್ಯ ಬೇಡ ಬಿಡ್ರಿ. ಯಾಕೆ
Everybody has their own journey. ಆದ್ರೂ ಒಂದ್ ಮಾತು ಪ್ಲೀಸ್, ಪ್ರೇಮ್ ಕುಮಾರ್ ಅವರ ಬಾಡಿ ವಿಕೆಟ್ ಮಾಡಿರುವಂತ ಪ್ರೊಸೆಸ್ ಗೆ ದಯವಿಟ್ಟು ಎಲ್ಲಾ ಮಾಸ್ಟರ್ಸ್ ಪ್ರಕಾಶ್ ಬಾಬು ಅನ್ಮ್ಯೂಟ್ ಮಾಡಿ. ಈಸ್ ಎ ಗ್ರೇಟ್ ಮಾಸ್ಟರ್, ಬಹಳ ಕೆಲಸ ಮಾಡಿದ್ದಾರೆ ನಮ್ಮ ಮೂಮೆಂಟ್ ಗೆ. ನಾವು ಅವರನ್ನ ನೆನಪಿಸಿಕೊಳ್ಬೇಕು. ಪಿರಮಿಡ್ ಪಾರ್ಟಿಗೆ ಕೆಲಸ ಮಾಡಿದ್ದಾರೆ, ಕೆಪಿಡಿಪಿಟಿಗೆ ಮಾಡಿದ್ದಾರೆ, ಆಮೇಲೆ ಅವರ ಒಂದು ವರ್ಕಹಾಲಿಕ್ ನೇಚರ್ ನಮ್ಮ ಜನ ನೋಡಿದ್ದಿದೆ. ಸೊ ಪ್ಲೀಸ್, ಅವ್ರು ಮಾಡಿರುವಂತ ಸೇವೆಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಅವರನ್ನ ಅಭಿನಂದಿಸೋಣ, ಮತ್ತು ಆ ಲೋಕದ ಯಾತ್ರೆಗೆ ಅವರನ್ನ ನಾವು ಶುಭ ಹಾರೈಕೆ ಮಾಡೋಣ. ಪ್ಲೀಸ್ ಎಲ್ಲರನ್ನು ಅನ್ಮ್ಯೂಟ್ ಮಾಡಬೇಕು. ಪ್ರಕಾಶ್ ಸರ್ ಇರ್ಲಿ ಸರ್, ಪರವಾಗಿಲ್ಲ. ಹ್ಯಾಪಿ ಜರ್ನಿ ಪ್ರೇಮ್ ಕುಮಾರ್, ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಹರಿ ಸರ್. ಸೊ ಬೋತ್ ದೋಸ್ ಹೂವರ್ ಹ್ಯಾಸ್ ಗಾಟ್ ಅಟ್ಯಾಚ್ಮೆಂಟ್ ವಿತ್ ರಾಮಮೂರ್ತಿ ಆಸ್ ವೆಲ್ ಆಸ್ ಪ್ರೇಮ್, ಹ್ಯಾಂಡ್ ರೈಸ್ ಮಾಡಕ್ ಹೇಳಿ. ಲೆಟ್ ದಮ್ ಶೇರ್ ದೇರ್ ಎಕ್ಸ್ಪೀರಿಯನ್ಸಸ್. ಓಕೆ, ಬೋತ್ ವರಾಮೂರ್ತಿ ಮತ್ತೆ ಪ್ರೇಮ್ ಕುಮಾರ್ ಇಬ್ರು. ಮುತ್ತುರಾಜ್ ಇದ್ರೆ ಮುತ್ತುರಾಜನ್ ಮಾತಾಡಕ್ ಹೇಳಿ. ಮುತ್ತುರಾಜ್ ಇಸ್ ಎ ಕ್ಲೋಸ್ ಅಸೋಸಿಯೇಷನ್ ವಿತ್ ಪ್ರೇಮ್ ಕುಮಾರ್. ಸರ್ ಜಾಯಿನ್ ಆಗಿಲ್ಲ, ಫೋನ್ ಮಾಡಿದ್ದೀನಿ, ಇನ್ನ ಜಾಯಿನ್ ಆಗಿಲ್ಲ ಸರ್. ಕೋಟೇಶ ಸರ್, ನಿಮ್ಮಿಂದಾನೆ ಸ್ಟಾರ್ಟ್ ಆಗ್ಲಿ ಸರ್, ಬಿಕಾಸ್ ಯು ನೋ ಬೋತ್ ವೆರಿ ವೆಲ್ ಅನ್ಸ್ತದೆ ಇಬ್ರು. ಈಗ ಯಾರಾದ್ರೂ ಒಂದ್ ಇಬ್ರು ಮೂರು ಜನ ಆಗ್ಲಿ, ನಾನು ಕನ್ಕ್ಲೂಡ್ ಮಾಡ್ತೀನಿ. ಪದ್ಮಲತಾ ಮೇಡಮ್ ಮಾತಾಡಿ. ಮೇಡಮ್ ಪದ್ಮಲತಾ ಮೇಡಮ್ ಬಂದಾರಂತ ನೋಡಿ. ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಕುಮಾರ್ ಸರ್ ಅವರು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿ ತುಂಬಾ ವರ್ಕ್ ಮಾಡಿದ್ದಾರೆ. ಆಮೇಲೆ ಅವರು ಕರ್ನಾಟಕ ಈಗ ಜ್ಞಾನ ಕಸ್ತೂರಿಗೆ ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಧ್ಯಾನ ಪ್ರಚಾರ ಟ್ರಸ್ಟ್ ಅಲ್ಲಿ ತುಂಬಾ ವರ್ಕ್ ಮಾಡಿದ್ದಾರೆ. ಬುಕ್ಸ್ ಇನ್ನೊಂದು ಹೀರೋ ಟು ಝೀರೋ, ಝೀರೋ ಟು ಹೀರೋ, ಹೀರೋ ಟು ಝೀರೋ ಅನ್ನೋ ಬುಕ್ ಸಹ ಬರೆದಿದ್ದಾರೆ. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಮೂಮೆಂಟ್ ಗೆ ಅವರು ತುಂಬಾ ಕೆಲಸ ಮಾಡಿ ತುಂಬಾ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನಮ್ಮ ಇಬ್ಬರು ಮಿತ್ರರು ಭೂಲೋಕ ಯಾತ್ರೆಯಿಂದ ಪರಲೋಕ ಯಾತ್ರಕ್ಕೆ ಪ್ರಯಾಣ ಆಗಿ ಮಾಡಿ ಪ್ರಾರಂಭಿಸಿದ್ದಾರೆ. ನಾವು ಯಾವಾಗ್ಲೂ ನಮ್ಮ ಮಿತ್ರರು ಏನಾದ್ರೂ ಅಮೆರಿಕಾಗೆ, ಲಂಡನ್ ಎಲ್ಲ ಒಂದ್ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಹೋಗಿ ಅವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡ್ತೀವಿ, ಅವ್ರಿಗೆ ಸೆಂಡ್ ಆಫ್ ಮಾಡ್ತೀವಿ. ಎಷ್ಟೋ ಸಂತೋಷದಿಂದ ಅವ್ರನ್ನ ಅಲ್ಲಿಗೆ ಕಳಿಸ್ತೀವಿ. ಅದೇ ತರ ನಾವು ಇಲ್ಲಿಂದ ಭೂಲೋಕ ಯಾತ್ರೆಯಿಂದ ಅವ್ರು ಪರಲೋಕ ಯಾತ್ರೆಗೆ ಪ್ರಯಾಣ ಮಾಡಿದ್ದಾರೆ. ಸೊ ಅವ್ರಿಗೆ ಸಹ ನಾವು ತುಂಬಿ ಹೃದಯದಿಂದ ಆನಂದದಿಂದ ಅವ್ರಿಗೆ ಫೇರ್ವೆಲ್ ನಾವು ಮಾಡ್ಬೇಕು. ಅಷ್ಟೇ ಅಲ್ಲ, ನಾವು ಇಲ್ಲಿ ದುಃಖ ಪತ್ರಿಸ ನಿನ್ನೆ ಹೇಳಿದ್ರು, ಅವ್ರ ಸ್ವಸ್ಥಾನಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಅವರು ಕೆಲವು ದಿನ ಇಲ್ಲಿ ಒಂದು ಟೂರ್ ಮಾಡಕ್ಕೆ ಭೂಲೋಕಕ್ಕೆ ಬಂದು ಅವ್ರ ಏನೇನ್ ಕೆಲಸ ಇಲ್ಲಿ ಮಾಡ್ಬೇಕೋ ಅದೆಲ್ಲ ಮಾಡಿ ಅವರು ತಮ್ಮ ಸ್ವಸ್ಥಾನ ತಮ್ಮ ಸ್ವಗೃಹಕ್ಕೆ ಅವರು ಮರಳಿ ಹೋಗ್ತಾ ಇದ್ದಾರೆ. ಸೊ ನಾವು ಇದು ಒಂದು ಆನಂದಕರವಾದ ಸಂತೋಷಕರವಾದ ವಿಷಯ. ಆದ್ರೆ ನಾವು ಏನು ಅವ್ರ ಜೀವನ ಮುಖಾಂತರ ನಾವು ಏನ್ ಕಲಿಯಬೇಕು ಅನ್ನೋದು ತುಂಬಾ ಇರತ್ತೆ. ಈಗ ವರಾಹಮೂರ್ತಿ ಸರ್ ಅಂತ ನಮ್ಮ ಹೃದಯದಲ್ಲಿ ಬಂದ ತಕ್ಷಣ ನಾವು ಅವರಿಂದ ಏನ್ ಕಲ್ತಿದ್ವಿ, ಅವ್ರ ಜೀವನ ಮುಖಾಂತರ ಅವ್ರು ಯಾವುದೇ ವರ್ಕ್ ಆದ್ರೆ ಎಷ್ಟು ಸಿನ್ಸಿಯರ್ ಆಗಿ ಮಾಡ್ತಾ ಇದ್ರು, ಜಾಸ್ತಿ ಮಾತಾಡೋದಿಲ್ಲ, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾ ಇದ್ರು. ಒಂದು ಡೀಸೆನ್ಸಿ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಆಳವಾದದಿಂದ ತುಂಬಾ ಡೀಪ್ ಆಗಿ ಆ ಸಬ್ಜೆಕ್ಟ್ ಅನ್ನು ತಿಳಿದುಕೊಂಡು ಮಾತಾಡ್ತಾ ಇದ್ರು. ಸೊ ಅವ್ರ ಜೀವನ ಮುಖಾಂತರ ನಾವು ಅದನ್ನು ಕಲಿಯಬೇಕು. ಅದು ನಾವು ಅವ್ರ ಅದೇ ಪ್ರೇಮ್ ಕುಮಾರ್ ಸರ್ ಯಾತರ ವರ್ಕ್ ಮಾಡಿದ್ದಾರೆ, ಏನ್ ಸೇವೆ ಮಾಡಿದ್ದಾರೆ, ಅವ್ರು ಯಾತರ ಇದ್ರು, ಅವ್ರ ಜೀವನ ಮುಖಾಂತರ ನಾವೇನ್ ಕಲ್ತಿದ್ದೀವಿ ಅನ್ನೋದೇ ಮುಖ್ಯ. ಸೊ ನಮ್ಮ ಸ್ನೇಹಿತರು ನಮ್ಗೆ ದಾರಿ ತೋರಿಸಿ ಅವ್ರ ಸ್ವಸ್ಥಾನಕ್ಕೆ ತೆರಳಿ ಹೋಗ್ತಾ ಇದ್ದಾರೆ. ನಾವೆಲ್ಲರೂ ತುಂಬಾ ಹೃದಯದಿಂದ ಅವ್ರಿಗೆ ಫೇರ್ವೆಲ್ ಮಾಡೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಪದ್ಮಲತಾ ಮೇಡಮ್. ಥ್ಯಾಂಕ್ ಯು ಸರ್. ನಿನ್ನೆ ರಾತ್ರಿ ಐ ಥಿಂಕ್ ಅರೌಂಡ್ 10:30 ಅನ್ಸುತ್ತೆ, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್
ಒನ್ ಆಫ್ ದಿ ಟ್ರಸ್ಟಿ ಮೆಂಬರ್ ಫೋನ್ ಮಾಡಿ ಕೋಟೇಶ್ವರ ರಾವ್ ಪ್ರೇಮ್ ಕುಮಾರ್ ಕಂಪ್ಲೀಟೆಡ್ ಈಸ್ ಜರ್ನಿ ಅಂತೆ. ನಿನ್ನೆ ಬೆಳಗ್ಗೆ ಪತ್ರಿ ಸಾರು ಸೆಲೆಬ್ರೇಷನ್ ವಿ ಸೆಲೆಬ್ರೇಟ್ ದಿ ಡಿಪಾರ್ಚರ್ ವಿ ಸೆಲೆಬ್ರೇಟ್ ದಿ ಕಂಪ್ಲೀಷನ್ ಆಫ್ ಎನಿ ಮಾಸ್ಟರ್ಸ್ ಜರ್ನಿ ಅಂತ ಅದೊಂದು ರೀತಿಯಲ್ಲಿ ಹಾಗೆ ಆಯ್ತು. ಸೊ ಬೇಸಿಕಲಿ ಪ್ರೇಮ್ ಕುಮಾರ್ ಭೌತಿಕ ಪ್ರಪಂಚದಲ್ಲಿ ಅವರೊಂದು ಇಂಜಿನಿಯರ್ ಆಗಿ ತಮ್ಮ ಕೆಲಸವನ್ನು ಮಾಡ್ತಿದ್ರು. ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತ ಒಂದು ಗ್ರೇಟ್ ಮಾಸ್ಟರ್. ಗ್ರಾಮೀಣ ಪ್ರದೇಶ ಸ್ಮಾಲ್ ಪ್ಲೇಸ್ ಓಕೆ. ನನಗೆ ಮತ್ತೆ ಪ್ರೇಮ್ ಕುಮಾರ್ಗೆ ಬಹಳ ಆತ್ಮೀಯ ಸಂಬಂಧ. ನನ್ನಷ್ಟು ಪ್ರೇಮ್ ಕುಮಾರ್ ಜೊತೆ ಜಗಳಾಡಿದ್ದವ್ರು ಯಾರು ಇರಲ್ಲ. ಅಷ್ಟು ಆತ್ಮೀಯ ಸಂಬಂಧ ನಮ್ದು. ಎಸ್ಪೆಷಲಿ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ವಿಷಯಕ್ಕೆ ಬಂದ್ರೆ ಅಷ್ಟು ಆತ್ಮೀಯ ಸಂಬಂಧ ಇದೆ. ನಾನು ಯಾವತ್ತು ಪ್ರೇಮ್ಗೆ ಒಂದೇ ಮಾತಂತ ಇದ್ದೆ, ಯು ಆರ್ ದಿ ಮೋಸ್ಟ್ ಕ್ರೇಜಿಯಸ್ಟ್ ಮಾಸ್ಟರ್ ಅಂತ. ಸುಮ್ಮನೆ ಕೊಡೋದಿಲ್ಲ, ಎಲ್ಲಿಗೆ ಬಂದ್ರೇನು ಫಸ್ಟ್ ಸೆಲ್ಫಿ ಅಂತ. ಇನ್ ಹಿಸ್ ಡೈಲಿ ಲೈಫ್ ಈಸ್ ವೆರಿ ಕ್ರೇಜಿ. ಎಂಟಿ ಕಪ್, ಹೀರೋ ಟು ಝೀರೋ, ಇತರ ಹಲವಾರು ಪುಸ್ತಕಗಳನ್ನು ಬರೆದ. ಮತ್ತೆ ಒಂದು ಪಿ ಎಂ ಸಿ ಕನ್ನಡಗೆ ಫಸ್ಟ್ ಸ್ಟುಡಿಯೋ ಮಾಡಿಕೊಟ್ಟಿದ್ದ ಮಹಾನ್ ಭಾವ ಯಾರಂದ್ರೆ ಪ್ರೇಮ್ ಕುಮಾರ್. ಪಿ ಎಂ ಸಿ ಕನ್ನಡ ನಾವೇನು ಇವತ್ತು ನೋಡ್ತಾ ಇದ್ದೀವಿ ಒಂದು ಲೆವೆಲ್ಗೆ ಎಸ್ಟಾಬ್ಲಿಷ್ ಆಗಿದೆ, ಅದಕ್ಕೆ ಫಸ್ಟ್ ಸ್ಟುಡಿಯೋ ಮಾಡಿಕೊಟ್ಟಿದ್ದು ಅವರು ಎಂ ಟಿ ಸ್ಪೇಸ್ ಅಂತ ಒಂದು ಪ್ಲೇಸ್ನಾಗೆ. ಸೊ ಪ್ರೇಮ್ ಕುಮಾರ್ ಹ್ಯಾಸ್ ಡನ್ ಲಾಟ್ ಆಫ್ ವರ್ಕ್. ಇಲ್ಲಿ ಎಲ್ಲಿ ಅಂತಲ್ಲ ಎಲ್ಲ ಕಡೆ ತಿರುಗಾಡಿದ್ದ, ಕರ್ನಾಟಕ, ಪಿರಮಿಡ್, ಧ್ಯಾನ ಪ್ರಚಾರ ಟ್ರಸ್ಟ್ನ ಉಪಾಧ್ಯಕ್ಷನಾಗಿ, ಈವನ್ ಟುಡೇ ಈಸ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಕೆ ಪಿ ಡಿ ಪಿ ಟಿ ಪ್ಲಸ್ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಅಧ್ಯಕ್ಷ ಆತ. ಹೀಗೆ ಬಂದ ಮೇಲೆ ಕೆಲಸ ಮುಗಿದ ಮೇಲೆ ಮಾಸ್ಟರ್ ಅಂದ್ರೆ ಕೆಲಸ ಮುಗಿದ ಮೇಲೆ ಹೋಗ್ತಾ ಇರ್ತದೆ. ಈ ಜರ್ನಿ ಅವರು ಏನು ಅವ್ರದೊಂದು ಪ್ರಯಾಣ ಇಲ್ಲಿ ಒಂದು ಹಿಸ್ಟ್ರಿ ಆಗ್ತದೆ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ಅದರಲ್ಲಿ ಕೆಲವರು ಮಾತ್ರ ಇಲ್ಲಿ ಒಂದು ಇಂಪ್ರೆಷನ್ ನ ಬಿಟ್ಟು ಹೋಗ್ತಾರೆ. ದೇ ಲೀವ್ ಸಮ್ ಇಂಪ್ರೆಷನ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ದಟ್ಸ್ ವಾಟ್ ಈಸ್ ಮೈ ಫ್ರೆಂಡ್ಸ್ ವರಾಹಮೂರ್ತಿ ಆಸ್ ವೆಲ್ ಆಸ್ ಪ್ರೇಮ್ ಕುಮಾರ್. ಸೊ ಅವರಿಬ್ಬರಿಗೆ ಅವ್ರ ಗ್ರೇಟ್ ಜರ್ನಿ ಮುಂದಕ್ಕೆ ಸಾಗಲಿ. ನಿನ್ನೆ ಐ ಹ್ಯಾಡ್ ಎನ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ದಟ್ ಐ ವಿಲ್ ಬಿ ಶೇರಿಂಗ್ ಆಫ್ಟರ್ ಸಮ್ ಟೈಮ್. ಸಿ ಮೈ ಫ್ರೆಂಡ್ಸ್, ಬೋತ್ ಆಫ್ ಮೈ ಫ್ರೆಂಡ್ಸ್, ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ವರ್ಕ್. ಲೆಟ್ ಅಸ್ ಕಂಗ್ರ್ಯಾಚುಲೇಟ್ ಅವರು ಹಾಗೆ ತಮ್ಮ ಪ್ರಯಾಣವನ್ನು. ಆದಷ್ಟು ಜಲ್ದಿ ಅವರು ತಮ್ಮ ಸ್ವಸ್ಥಳಕ್ಕೆ ಸೇರಲಿ ಅಂತೇಳಿ ಹಾರೈಸರು. ಓವರ್ ಟು ಪ್ರಕಾಶ್ ಅಂಡ್ ಹರೀಶ್. ಸರ್, ಇವತ್ತು ನಮಗೆ ವರಾಹಮೂರ್ತಿ ಹತ್ರ ಒಪ್ಪಿಕೊಂಡಿರೋ ಅವ್ರ ಶಿಷ್ಯರಿದ್ದಾರೆ, ಅವರಿಂದ ಸ್ವಲ್ಪ ಮಾತಾಡ್ಸನ್ ಸರ್ ಇವತ್ತು. ಎಸ್ ಎಸ್ ಎಸ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್.
ರೇಖಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ರೇಖಾ ಆರ್ ಮೂರ್ತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಗಿರಿಜಾ ಎಚ್ಎನ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಗಿರಿಜಾ ಎಚ್ಎನ್ ನಮಸ್ತೆ ಸರ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ಹೊರಮುತ್ತಿ ಸರು ನಮ್ಗೆ ಆಧ್ಯಾತ್ಮಿಕವಾಗಿ ಗುರುಗಳಲ್ಲದೆ ಪ್ರಾಪಂಚಿಕ ಗುರುಗಳು ಆಗಿದ್ರು ಅವರು. ನಮ್ಮ ಒಂದು ಕಾಲೇಜಿನಲ್ಲಿ ಡಿಗ್ರಿ ಮಾಡ್ಬೇಕಾದ್ರೆ ಅವ್ರಿಗೂ ನಮ್ಗೆ ಧ್ಯಾನವನ್ನು ಹೇಳ್ಕೊಟ್ರು. ಅವರು ತುಂಬಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವರು ನಿನ್ನೆ ತರ ಆಗಿದ್ ನೋಡಿ ಸ್ವಲ್ಪ ದುಃಖನೂ ಇದೆ, ಆದ್ರೆ ಆಧ್ಯಾತ್ಮಿಕವಾಗಿ ನಾವ್ ಇರೋದ್ರಿಂದ ಯಾವುದೇ ರೀತಿ ದುಃಖ ಪಡೋದ್ ಬೇಡ. ಅವರ ಒಂದು ಆತ್ಮ ಸದ್ಗತಿಯಲ್ಲಿ ಇದೆ, ಆ ಆತ್ಮ ಏನು ಬಯಸ್ಬೇಕೋ ಅದನ್ನ ಪಡ್ಕೊಂಡಿದೆ ಅಂತ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಯಾವುದೇ ರೀತಿ ನಾವು ಶಾಂತಿ ಕೋರೋದು ಬೇಕಿಲ್ಲ, ಏನಿಲ್ಲ. ಆತ್ಮ ಯಾವ ಸ್ಥಾನ ಸೇರ್ಬೇಕು ಆ ಸ್ಥಾನ ಸೇರಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ವರಹಮೂರ್ತಿ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ತುಂಬಾ ಸರಳ ವ್ಯಕ್ತಿಗಳಾಗಿದ್ರು. ಎಲ್ಲರ ಜೊತೆ ತುಂಬಾ ಆತ್ಮೀಯವಾಗಿ ಸ್ನೇಹಪೂರ್ವಕವಾಗಿ ನಡ್ಕೊಂತಾ ಇದ್ರು. ಅವರು ಒಬ್ಬ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಿದ್ರು, ಮತ್ತೆ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಿದ್ರು. ಅವರು ಈ ರೀತಿ ಒಂದು ಪ್ರೊಫೆಷನಲ್ ಕಾರ್ಯನಿರ್ವಹಿಸ್ತಿದ್ರು ಸಹ ತಮ್ಮ ಒಂದು ಮಕ್ಕಳ ಶಾಲೆಯಲ್ಲಿ ಅವರ ಒಂದು ಶಿಷ್ಯರ ಜೊತೆ ಯಾವ ರೀತಿನೂ ಶಿಷ್ಯತ್ವ ಅನ್ನೋದಿಲ್ದೆ ಅವರು ತುಂಬಾ ಸ್ನೇಹಪೂರ್ವಕವಾಗಿ ಮಕ್ಕಳ ಜೊತೆ ನಡ್ಕೊಂತಾ ಇದ್ರು, ವಿದ್ಯಾರ್ಥಿಗಳ ಜೊತೆ. ಅವರು ನನ್ನ ಪ್ರೊಫೆಸರು ನಾನು ಇವ್ರ ಜೊತೆ ಹೇಗಿರ್ಬೇಕು, ಸ್ಟ್ರಿಕ್ಟು ಆ ತರ ಏನಿಲ್ಲ, ತುಂಬಾ ಸ್ನೇಹದಿಂದ ನಮ್ ಜೊತೆ ವರ್ತಿಸ್ತಾ ಇದ್ರು. ಪ್ರತಿಯೊಂದು ಇದ್ರಲ್ಲೂ ಅಷ್ಟೇ, ಅವರು ತುಂಬಾ ಪ್ರೀತಿಯಿಂದ ಸ್ನೇಹದಿಂದ ನಡ್ಕೊಂತಾ ಇದ್ರು. ಮತ್ತೆ ನನ್ನಗೂ ಅಷ್ಟೇ, ತುಂಬಾ ಮಾರ್ಗದರ್ಶಕರಾಗಿದ್ರು ಅವರು. ಆಕ್ಚುಲಿ ಅವರು 15-16 ವರ್ಷದಿಂದ ತುಂಬಾ ಮಾರ್ಗದರ್ಶನ ನೀಡ್ತಾ ಇದ್ರು ನನ್ಗೆ. ಯಾವುದೇ ವಿಚಾರಕ್ಕೂ ಅವರ ಸಲಹೆ ಮಾರ್ಗದರ್ಶನ ಪಡ್ಕೊಂತಾ ಇದ್ದೆ ನಾನು. ತುಂಬಾ ಸ್ಫೂರ್ತಿದಾಯಕವಾಗಿದ್ರು. ನಮ್ಮಲ್ಲಿರ್ತಕ್ಕಂತ ಒಂದು ಟ್ಯಾಲೆಂಟ್ ಅನ್ನ ಗುರುತಿಸಿ ಅವರು ಮುಂದೆ ಹೋಗೋದಕ್ಕೆ ನಮ್ಗೆ ಸ್ಫೂರ್ತಿ ನೀಡ್ತಾ ಇದ್ರು. ತುಂಬಾ ಇಂತ ಸರಳವಾದಂತಹ ವ್ಯಕ್ತಿಯ ವ್ಯಕ್ತಿತ್ವ ಅಷ್ಟು, ಅವರು ಅಗಾಧವಾದಂತಹ ಒಂದು ಜ್ಞಾನ ಅವರಲ್ಲಿ ಇದ್ರು ಸಹ ತುಂಬಾ ಸರಳ ಜೀವಿಯಾಗಿ ಜೀವನ ನಡೆಸ್ತಾ ಇದ್ರು. ಇಷ್ಟ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ರೇಖಾ ಆರ್ ಮೂರ್ತಿ ರೇಖಾ ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ರೇಖಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಓಕೆ ನೆಕ್ಸ್ಟ್ ಮಾತಾಡ್ಸೋಣ. ನೆಕ್ಸ್ಟ್ ಸವಿತಾ ಆರ್ ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ, ಎಸ್ ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಎಲ್ಲ ಧ್ಯಾನ ಮಾಸ್ಟರ್ಸ್ ಏನಲ್ಲ, ನಮಸ್ಕಾರಗಳು ಸರ್. ಸರ್, ನಾನು ಗೌರಿಬಿದ್ನೂರೊಳೆ. ನನ್ನ ಆಧ್ಯಾತ್ಮಿಕ ಗುರು ವರಹಮೂರ್ತಿ ಸರ್ ಅವರು. ನನ್ನ ವಿಚಾರ ತಿಳಿದು ಮನಸ್ಸು ತುಂಬಾ ನೋವಾಯ್ತು. ಆದರೂ ಸಹ ಎಲ್ಲ ಮಾಸ್ಟರ್ಸ್ ಹೇಳಿದ್ರು ಬೇಜಾರು ಮಾಡ್ಕೋಬಾರ್ದು, ಅವ್ರಿಗೆ ಒಳ್ಳೇದನ್ನ ಬಯಸ್ಬೇಕು ಅಂತ ಹೇಳಿ. ಹಾಗಾಗಿ ನಾನು ಅವ್ರಿಗೆ ಹ್ಯಾಪಿ ಜರ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅವರು ತುಂಬಾ ಸರಳ ಜೀವಿಯಾಗಿದ್ರು, ಎಲ್ರಿಗೂ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ರು. ನಾನು ಅವರನ್ನ ಒಂದು 5-6 ಸರಿ ಭೇಟಿ ಮಾಡಿದ್ದೀನಿ ಸರ್. ಮತ್ತೆ
ಅಷ್ಟೇ ಸಾಕು ಸರ್, ಅವ್ರನ್ನ ನಮ್ಗೆ ಲೈಫ್ ಲಾಂಗ್ ಅವ್ರ ನೆನಪನ್ನ ಚಿರಸ್ಥಾಯಿಯಾಗಿ ಉಳಿಸಿ ಹೋಗಿದ್ದಾರೆ. ಅವ್ರ ಜೊತೆ ಕಳೆದಂತ ಒಂದೊಂದು ಕ್ಷಣಗಳು ಕೂಡ ಅಮೂಲ್ಯವಾಗಿತ್ತು ಸರ್. ಮತ್ತೆ ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿನಂತೆ ಇತ್ತು. ಅವ್ರ ಮಾತುಗಳು ಈಗಲೂ ಕೂಡ ಹಾಗೆ ನನ್ನ ತಲೆಯಲ್ಲಿದೆ ಸರ್. ಮತ್ತೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್. ಮತ್ತೆ ನಿನ್ನೆಯಿಂದ ಅದೇ ಆಲೋಚನೆ, ಅವ್ರ ಬಗ್ಗೆನೆ ಆಲೋಚನೆ, ಅದೆಲ್ಲ ಹಳೆ ನೆನಪುಗಳೆಲ್ಲ ಮರುಕಳಿಸ್ತಾ ಇದೆ. ಎಷ್ಟು ಆತ್ಮೀಯರಂದ್ರೆ ಅವ್ರ ಒಂದು ಸಾರಿ ಅವ್ರು ಭೇಟಿಯಾದ್ರೆ ಸಾಕು, ಅವರು ಬಹಳ ಆತ್ಮೀಯರಾಗ್ಬಿಟ್ಟು ಆಗ್ತಾ ಇದ್ರು. ಅವರು ನಾವು ಅವ್ರು ಹಾಕೊಟ್ಟಂತ ಮಾರ್ಗದಲ್ಲಿ ನಡೆಯೋದು, ಮತ್ತೆ ಅವರ ಆದರ್ಶವನ್ನ ಪಾಲಿಸೋದು, ಅದನ್ನ ನಾವು ಅಳವಡಿಸ್ಕೊಂಡ್ರೆ ಅದಕ್ಕೆ ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತ ಅನ್ಸುತ್ತೆ. ಅವರು ಜೀವನವನ್ನ ಜೀವಿಸ್ತಾ ಇದ್ರು ಸರ್, ಅವರು ಪ್ರತಿ ಕ್ಷಣ ಜೀವಿಸ್ತಾ ಇದ್ರು. ಎಷ್ಟು ಸಂತೋಷವಾಗಿರ್ತಾ ಇದ್ರು ಅಂದ್ರೆ ತಮ್ಮ ಸುತ್ತಲೂ ಸಂತೋಷ ಅನ್ಸ್ತಾ ಇದ್ರು. ಅವರೆಲ್ಲಿದ್ರ ಲೈವ್ಲಿ ವಾತಾವರಣ ಸರ್, ರಿಯಲಿ ನಾ ನೋಡಿರೋಂಥ ವ್ಯಕ್ತಿಗಳಲ್ಲಿ ಅಷ್ಟು ಲೈವ್ಲಿ ಆಗಿ ಅವರು ಇದ್ರು. ಎಲ್ರನ್ನ ಹಾಗೆ ಅವರು ಇದ್ ಮಾಡ್ತಾ ಇದ್ರು, ಎನ್ಕರೇಜ್ ಮಾಡ್ತಾ ಇದ್ರು ಸರ್. ಮತ್ತೆ ನನಗೂ ಕೂಡ ಆಗಾಗ ಅವ್ರಿಗೆ ಫೋನ್ ಮಾಡಿದಾಗೆಲ್ಲ ನನಗೆ ಏನೇ ಅನ್ಸಿದ್ರು ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇದೆ. ತುಂಬಾ ಒಳ್ಳೆ ಸಲಹೆ ಕೊಡ್ತಾ ಇದ್ರು, ಬಹಳ ಸರಳವಾಗಿ ನೇರವಾಗಿ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾ ಇದ್ರು ಸರ್. ಅವರು ಅವ್ರ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಇರುತ್ತೆ. ಅವ್ರಿಗೆ ಹ್ಯಾಪಿ ಜರ್ನಿ ಅಂತ ಹೇಳ್ತಾ ನನಗೆ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಮೇಡಮ್. ನೆಕ್ಸ್ಟ್ ಬೀನಾ ಕುಮಾರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಎಲ್ಲ ಮಾಸ್ಟರ್ಸ್ಗೂ ನನ್ನ ನಮಸ್ಕಾರಗಳು. ನನಗೆ ಅವರ ಮೂರ್ತಿ ಸರ್ ನಿನ್ನೆ ನಮ್ಮನ್ನ ಫಿಸಿಕಲ್ ಆಗಿ ಬಿಟ್ಟು ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ನಮ್ಮನ್ನೆಲ್ಲ ನಮ್ಮಿಂದ ದೂರ ಆದ್ರೂ ಹೋದ್ರಲ್ವಾ, ನಮ್ಗೆ ಸಂತೋಷನು ಆಗ್ತಾ ಇದೆ, ದುಃಖನೂ ಆಗ್ತಾ ಇದೆ. ನನಗೆ ಜೂಮ್ ಸೆಷನ್ ಅಲ್ಲಿ ಅವ್ರನ್ನ ನಾನು ನೋಡಿದ್ದು, ಆಮೇಲೆ ಅವ್ರ ಮಾತು ಕೇಳಿದ್ದು ತುಂಬಾ ಸಂತೋಷ ಆಗ್ತಿತ್ತು. ಯಾರಪ್ಪ ಇವ್ರು ಇಷ್ಟ ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಅನಿಸ್ತಾ ಇತ್ತು ಸರ್. ಬರ್ತಾ ಬರ್ತಾ ಅವ್ರ ಮಾತು ಕೇಳದೆ ನಮ್ಗೆ ತುಂಬಾ ಅಭ್ಯಾಸ ಆಗೋಯ್ತು. ಅವ್ರು ಬರೋದನ್ನೇ ದಾರಿ ಕಾಯ್ತಾ ಇದ್ವಿ. ಹಿಸ್ ಟಾಕ್ ವಾಸ್ ಸೋ ನಾಲೆಜಬಲ್, ಸೋ ಸೂದಿಂಗ್ ಅಂಡ್ ಕನ್ವಿನ್ಸಿಂಗ್. ಸ್ಪೆಷಲಿ ಅವ್ರು ಯಾವ್ದಾದ್ರು ಡಿಬೇಟ್ ಟೈಮ್ ಅಲ್ಲಿ ಒಂದು ಕನ್ಕ್ಲೂಷನ್ ಬರ್ತಾ ಇದ್ರಲ್ವಾ, ಅದು ಎಲ್ರಿಗೂ ಎಷ್ಟು ಚೆನ್ನಾಗ್ ಅನಿಸ್ತಾ ಇತ್ತು ಅಂತಂದ್ರೆ ಕೇಳಕ್ಕೆ ನಮಗೂ ತುಂಬಾ ಚೆನ್ನಾಗ್ ಖುಷಿ ಆಗ್ತಾ ಇತ್ತು ಸರ್. ನಿಜವಾಗ್ಲು ಅವ್ರ ತರ ಹೇಳೋರು ನಮಗ್ ಸಿಗೋದು ಸಾಧ್ಯವಿಲ್ಲ ಅಂತ ಅನ್ಸುತ್ತೆ. ಪಿರಮಿಡ್ ವ್ಯಾಲಿನಲ್ಲಿ ನಾನು 2 ಸತಿ ಮೀಟ್ ಮಾಡಿದ್ದೆ ಸರ್. ಹಿ ವಾಸ್ ಸೋ ಅಫೆಕ್ಷನೇಟ್, ಒಂಥರ ನೋಡಿದ ತಕ್ಷಣ ಅವ್ರನ್ನ ನಮ್ ತಂದೆನೆ ನೋಡ್ದಂಗೆ ಆಯ್ತು. ಸಚ್ ಎ ಸಿಂಪಲ್ ಪರ್ಸನ್, ಹಿ ವಾಸ್ ಡೌನ್ ಟು ಅರ್ತ್ ಸರ್. ಅದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ಮಾತು ಅವ್ರಿಗೆ ತುಂಬಾ ಪರ್ಫೆಕ್ಟ್ ಆಗಿ 100% ಸೂಟ್ ಆಗತ್ತೆ ಅಂತ ನನಗನ್ಸುತ್ತೆ ಸರ್. ನಿಜವಾಗ್ಲು ಅವರು ಇನ್ನೊಂದ್ ಮಾತು ನನಗೆ, ಅವರು ಎಷ್ಟು ಪ್ರೀತಿಯಿಂದ ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ನಮ್ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು, ತಮಾಷೆ ಮಾಡ್ತಾ ಇದ್ರು. ಅದು ತುಂಬಾ ನನ್ ಕಣ್ಮುಂದೆನೆ ಬರ್ತಾ ಇದೆ ಸರ್. ಅವರು ಒಂದ್ 2 ಸತಿನೆ ಮೀಟ್ ಆದ್ರು ಇಷ್ಟು ಅಫೆಕ್ಷನೇಟ್ ಆಗಿ ಮಾತಾಡ್ತಿದ್ರಲ್ವಾ, ಎಷ್ಟು ಒಳ್ಳೆ ನಾಲೆಜಬಲ್ ಪರ್ಸನ್. ಹಿ ಇಸ್ ಲೈಕ್ ಚೆರಿ ಆನ್ ದ ಕೇಕ್ ಸರ್. ಅಂಡ್ ಐ ಆಲ್ಸೋ ಫೀಲ್ ದಟ್ ಹಿ ಇಸ್ ಅ ಡೆಸರ್ಟ್ ಆಫ್ಟರ್ ಅ ಪರ್ಫೆಕ್ಟ್ ಮೀಲ್ ಅಂತ ಹೇಳದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ವಾಟ್ ಎವರ್, ಇವ್ರು ನಮ್ ಜೊತೆ ಇನ್ನೂ ನಮ್ ಜೊತೆ ಇರ್ಬೇಕು ಅಂತ, ನನಗೆ ಫಿಸಿಕಲ್ ಆಗಿ ಇರ್ಬೇಕಿತ್ತು ಅಂತ ನನಗೆ ತುಂಬಾ ಅನ್ಸುತ್ತೆ ಸರ್. ಫೈನಲಿ ನಾವು ಧ್ಯಾನ ಮಾಸ್ಟರ್ ಆಗಿರೋದ್ರಿಂದ ಆತರ ಎಲ್ಲ ನಾವು ಫೀಲ್ ಮಾಡ್ಕೋಬಾರ್ದು. ಬಟ್ ಏನೇ ವಾಟ್ ಎವರ್ ಇಟ್ ಈಸ್, 100% ಹಿಸ್ ಜರ್ನಿ ವಾಸ್ ವೆರಿ ಸಕ್ಸಸ್ಫುಲ್ ಅಂಡ್ ಹಿ ವಾಸ್ ಸಚ್ ಎ ಲೈವ್ಲಿ ಅಂಡ್ ಎ ನೋಬಲ್ ಸೋಲ್, ಡೌನ್ ಟು ಅರ್ತ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನು ಅವ್ರ ಬಗ್ಗೆ ಏನೇನು ಅಂತ ಹೇಳ್ಬೇಕು ಅನ್ಸುತ್ತೆ, ಬಟ್ ಏನು ಬೇಜಾರನು ಆಗ್ತಾ ಇದೆ ಸರ್. ಇದು ಸೊ ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ JTTPಗೆ ಮತ್ತೆ ಎಲ್ಲ ಮಾಸ್ಟರ್ಸ್ಗೂ ನನ್ನ ಧನ್ಯವಾದಗಳು ಸರ್. ನಮಸ್ಕಾರ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅಂಡ್ ನೆಕ್ಸ್ಟ್ ಮೀನಾ ಸುಧೀರ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮೀನಾ ಸುಧೀರ್
ಮಾತಾಡಿ ಮೇಡಮ್. ಮೊದಲಿಗೆ ಪತ್ರಿಸರ್ಗೆ ಹೃದಯಪೂರ್ವಕ ನಮನಗಳನ್ನ ತಿಳಿಸ್ತಾ, ಇಲ್ಲಿರುವಂತ ಎಲ್ಲ ಮಾಸ್ಟರ್ಸ್ಗೆ ನನ್ನ ಆತ್ಮ ನಮನಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಮಾಗಡಿ ವತಿಯಿಂದ ಸರ್ನ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡ್ಕೊಂಡೆ. ನಮ್ಮ ಮಾಗಡಿಯಲ್ಲಿ ಯಾವುದೇ ಕಾರ್ಯಕ್ರಮ ಆಗ್ಲಿ ಫಸ್ಟ್ ಸರ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೆ. ಇಲ್ಲ ನಮ್ಮ ಮಾಗಡಿಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯ್ತು ಅಂದ್ರೆ ಸರ್ವೇ ಫೋನ್ ಮಾಡಿ ನನ್ಗೆ ಹೇಳ್ತಾ ಇದ್ರು ಈ ತರ ಆಗಿದೆ ಅಂತಂದ್ಬಿಟ್ಟು. ಮತ್ತೆ ಸುಮಾರು ಸಲ ಕಲೆಕ್ಷನ್ಗೆ ಪ್ರಚಾರಕ್ಕೋಸ್ಕರ ಏನಕ್ಕೂ ಬಂದ್ರು ಫಸ್ಟ್ ನಮ್ಮ ಮನೆಗೆ ಬರ್ತಾ ಇದ್ರು ಸರ್. ಅವ್ರನ್ನ 2008 ನಾವು ಏನು ಧ್ಯಾನ ಮಹಾಯಜ್ಞದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವೋ ಅದೇ ಫಸ್ಟ್ ಸರ್ ಬಂದಿದ್ದು. ಅವಾಗಿಂದ ನಮ್ಮಲ್ಲಿ ಅವರಲ್ಲಿ ಒಳ್ಳೆ ಒಡನಾಟ ಇದೆ ನಮಗೆ. ಹಾಗೆ ಅಂದ್ರೆ ನಮ್ಗೆ ಸಪೋರ್ಟ್ ಹೇಗಿತ್ತು ಅಂತಂದ್ರೆ, ಒಂದು ಹೆಣ್ಣಿಗೆ ತಾಯಿ ಮನೆ ತವರು ಮನೆಯಲ್ಲಿ ಹೇಗೆ ಅನ್ಕಂಡೀಷನಲ್ ಲವ್ ಸಿಗುತ್ತೋ ಆತರ ಆ ಪ್ರೀತಿಯನ್ನ ನಾವು ಅವರಿಂದ ಪಡೆದಿದ್ದೀವಿ. ಪಿ ಎಸ್ ಎಸ್ ಎಂ ಅಲ್ಲಿ ಏನೇ ಸಪೋರ್ಟ್ ಬೇಕು ಅದು ಫಸ್ಟ್ ಫರಹಮೂರ್ತಿ ಸರ್ಗೆ ಫಸ್ಟ್ ಫೋನ್ ಮಾಡ್ತಾ ಇದ್ದಿದ್ದು. ಪಿ ಎಸ್ ಎಸ್ ಎಂ ಬಗ್ಗೆ ಏನು ಇನ್ಫಾರ್ಮೇಶನ್ ಬೇಕು ಅಂತಂದ್ರು ಫಸ್ಟ್ ವರಹಮೂರ್ತಿ ಸರ್ಗೆ ಫೋನ್ ಮಾಡ್ತಾ ಇದ್ದಿದ್ ನಾವು. ಅಂದ್ರೆ ಪಿ ಎಸ್ ಎಸ್ ಎಂಗೆ ಒಂದು ಸರ್ ಭೌತಿಕವಾಗಿ ಇಲ್ದೇ ಇರೋದು ಒಂದು ನಷ್ಟ ಅಂತಾನೆ ಹೇಳ್ಬೋದು. ಹಾಗೆ ಪ್ರೇಮ್ ಕುಮಾರ್ ಸರ್ ಜೊತೆನೂ ಅದೇ ತರ ನಮ್ಮ ಒಡನಾಟ ಇತ್ತು. ಇಬ್ರು ಹೇಗಿದ್ರು ಅಂದ್ರೆ ಇಬ್ರು ನನ್ನ ಜೊತೆ ಗೇಲಿ ಮಾಡ್ಕೊಂಡು ಇರೋರು ಹಾಗೆ ಹೀಗೆ ಅಂತಂದ್ಬಿಟ್ಟು. ಎರಡು ಒಂದು ಭೂಮಿ ಮೇಲೆ ಇದ್ದ ಒಂದು ಬೆಲೆ ಕಟ್ಟಲಾಗದಂತಹ ಅಮೂಲ್ಯವಾದ ಒಂದು ರತ್ನಗಳು. ಆ ಎರಡೂ ರತ್ನಗಳು ಈಗ ಬಾನಿನಲ್ಲಿ ಮಿನುಗುವ ತಾರೆಗಳಾಗಿದ್ದಾರೆ. ಅವರ ಜರ್ನಿಯನ್ನ ಪರಿಪೂರ್ಣವಾಗಿ ಅವರ ಪೂರ್ಣತ್ವದಿಂದ ಅವರ ಜೀವನವನ್ನ ಜೀವಿಸಿ ಅದೇ ಪೂರ್ಣತ್ವವನ್ನ ಎಲ್ಲರಿಗೂ ಹಂಚಿ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ಇವಾಗ ಏನು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನೋ ಅದಕ್ಕಿಂತ ಸಾವಿರ ಪಟ್ಟು ನಮ್ಮಲ್ಲಿ ಅವರ ವೀಕ್ನೆಸ್ ಮಾಧುರ್ಯವನ್ನ ನಾವು ಅನುಭವಿಸಿದೀವಿ ಅವರ ಜೊತೆ ಇದ್ದಾಗ. ಮತ್ತು ಅದೇ ಫೀಲಿಂಗ್ ಈಗ್ಲೂ ಕೂಡ ಇದೆ ನಮ್ಮಲ್ಲಿ. ಇಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾನೇ ನಾನು ಇವರಿಬ್ಬರಿಂದನೂ ತುಂಬಾನೇ ನನ್ನ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ಗೆ ಅವರಿಬ್ಬರನ್ನ ನೋಡಿ ನಾನು ಕಲ್ತಿದ್ದೀನಿ, ತುಂಬಾನೇ ಕಲ್ತಿದ್ದೀನಿ ಅವ್ರನ್ನ. ಮತ್ತೆ ವರಹಮೂರ್ತಿ ಸರ್ ಕಣ್ಣುಗಳು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಆ ಲೈವ್ಲಿನೆಸ್, ಆ ಪರಿಪೂರ್ಣವಾಗಿರುವಂತ ಸೋಲ್ ಅಲ್ಲಿರುವಂತ ಆ ಬ್ರಹ್ಮಾನಂದದ ಆ ಸ್ಥಿತಿಯನ್ನ ನಾನು ಪ್ರತಿ ಸರ್ತಿ ವರಹಮೂರ್ತಿ ಸರ್ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೆ. ಅದನ್ನ ಹೇಗೆ ಸಪೋರ್ಟಿವ್ ಆಗಿದ್ರು ಅಂದ್ರೆ, ಸರ್ ಇಲ್ಲಿ ಎಲ್ಲೋ ಜಾಗ ಕೊಡ್ತಾರಂತೆ ಪಿರಮಿಡ್ಗೆ ಅಂತಂದ್ರೆ, ಮೇಡಮ್ ಹಾಗಾದ್ರೆ ನನ್ನ ಕಡೆಯಿಂದ ಫಸ್ಟ್ 5,000 ಪಿರಮಿಡ್ಗೆ ನನ್ನ ಕಡೆಯಿಂದ ನಿಮ್ಗೆ ಅಂತ ಹೇಳಿದ್ರು. ಹೇಳ್ತಾ ಇದ್ದೀನಲ್ಲ ಅವರ ನಮ್ಮ ಪಿ ಎಸ್ ಎಸ್ ಎಂ ನಲ್ಲಿ 15 ನಾನಿದ್ದೀನಿ ಅಂದ್ರೆ, ಸರ್ ಕೂಡ ನಮ್ಮ ಒಂದು ಲೈಫ್ ಅಲ್ಲಿ ನಮ್ಮ ಪಿ ಎಸ್ ಎಸ್ ಎಂ ಲೈಫ್ ಅಲ್ಲಿ ಅವರು ಇದಾರೆ ನಮ್ ಜೊತೆ. ಅದೇ ಭಾವನೆಯಲ್ಲಿ ಮುಂದೆನೂ ನಾನು ಕಂಟಿನ್ಯೂ ಮಾಡ್ತೀನಿ. ಮೊನ್ನೆ ಸರ್ ಹಾಸ್ಪಿಟಲೈಸ್ ಆಗೋದಕ್ಕಿಂತ ಮುಂಚೆ ಏನಕ್ಕೋ ಸರ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ನನ್ಗೆ ಯಾರೋ ಬೇರೆ ಏನೋ ಆ ವಿಷಯದ ಬಗ್ಗೆ ನನಗೆ ಕನ್ಫ್ಯೂಷನ್ ಆಯ್ತು. ಸರ್ ಫೋನ್ ಮಾಡಿದ್ದೆ. ಫೋನ್ ಮಾಡಿದಾಗ, ಇಲ್ಲ ಮೇಡಮ್ ನೀವು ತಿಳ್ಕೊಂಡಿರೋದು ಕರೆಕ್ಟು, ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಏನೇ ನಾಲೆಡ್ಜ್ ಅನ್ನ ನಾನು ತಗೊಂಡಿದ್ದೀನಿ ಅಂತಂದ್ರೆ, ನಾನು ಇದಕ್ ಮುಂಚೆ ಯಾವುದೇ ಬೇರೆ ಸಂಸ್ಥೆಗಳಿಗೆ ನಾನು ಎಂಟರ್ ಆಗಿಲ್ಲ. ಆಧ್ಯಾತ್ಮಿಕತೆ ಅಂತ ಶುರು ಮಾಡಿರೋದು ಅಂತಂದ್ರೆ ನಾನು ಪಿ ಎಸ್ ಎಸ್ ಎಂ ಅಲ್ಲೇ. ಅದಕ್ಕೋಸ್ಕರ ನಾನು ಪಿ ಎಸ್ ಎಸ್ ಎಂ ಅಲ್ಲೇ ನಾನು ಶುರು ಮಾಡಿರೋದ್ರಿಂದ
ನನಗೆ ಇದೇ ಕರೆಕ್ಟ್ ಅನ್ನೋಂತ ನಂಬಿಕೆ ಇಟ್ಕೊಂಡು ನಾನು ಅದನ್ನೇ ಎಲ್ಲರಿಗೂ ಹಂಚ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಕೇಳಿದೆ ಸರ್, ನಾ ಸರ್ ಇದು ಕರೆಕ್ಟಾ ರಾಂಗ ಅಂತ. ಇಲ್ಲ ಮೇಡಮ್, ನೀವು ತಿಳ್ಕೊಂಡಿರೋದು ಕರೆಕ್ಟು, ಗೋ ಅಹೆಡ್, ಯೋಚನೆ ಮಾಡಬೇಡಿ ಅಂತಾನು ಹೇಳಿದ್ರು. ಒಂದು ನನ್ನ ಕೇಳಿದ್ರು, ಯಾಕೆ ಮೇಡಮ್ ನೀವು ಸಾಧನೆಯ ಹಾದಿಯಲ್ಲಿ ಇದಕ್ಕೆ ಬರ್ತಿಲ್ಲ, ನೀವು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ತಲ್ಲಿ ಇದ್ರೂ ಯಾಕೆ ಬರ್ತಿಲ್ಲ ಅಂತಂದ್ರು. ಇಲ್ಲ ಸರ್, ನನ್ನ ಸಾಧನೆ ಗೈಡೆಡ್ ಮೆಡಿಟೇಷನ್ ಇದ್ರೆ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ, ನನಗೆ ಅವತ್ತಿನ ಡೇ ಕಂಪ್ಲೀಟ್ ಅನ್ಸೋದಿಲ್ಲ. ಅದಕ್ಕೋಸ್ಕರ ನಾನು ಇಂಡಿಪೆಂಡೆಂಟ್ ಆಗಿ ವಿತೌಟ್ ಏನು ಇಲ್ಲದೆ ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ ಅಂತ ಹೇಳಿದೆ. ಹಾಗಾಗಲ್ಲ ಮೇಡಮ್, ನಿಮ್ ಪಾರ್ಟಿಸಿಪೇಷನ್ ಬೇಕು ಅಂತ ನನ್ನ ಹತ್ರ ಒಂದ್ಸರ್ತಿ ಕೇಳಿದ್ರು ಸರ್. ಅದಕ್ಕೋಸ್ಕರನೇ ನಾನು ಸಾಧನೆಯ ಹಾದಿಯಲ್ಲಿ ಯಾವದೇ ದಿನ ನನ್ನ ಕಡೆಯಿಂದ ಏನಾದ್ರೂ ನಿಮ್ಗೆ ಧ್ಯಾನ ಆಗ್ಲಿ ಸತ್ಸಂಗದಕ್ಕಾಗ್ಲಿ ನಾನು ಯಾವಾಗ್ಲೂ ರೆಡಿ ಇರ್ತೀನಿ. ಯಾವಾಗ ಬೇಕಾದ್ರೂ ನಾನು ಮಾಡೋದಕ್ಕೆ ರೆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಅವರಿಬ್ರಿಗೂ ಹ್ಯಾಪಿ ಜರ್ನಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಎಲಿವೇಟೆಡ್ ಸೋಲ್ಸ್ ಆಗಿರೋದ್ರಿಂದನೇ ಈ ಭೂಮಿ ಮೇಲೆ ಇಷ್ಟು ಕಾರ್ಯ ಮಾಡೋದಕ್ಕೆ ಸಾಧ್ಯ. ಅವರ ತಮ್ಮ ದಿವ್ಯತ್ವವನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ಮೇಲಿನ ಲೋಕಕ್ಕೆ ಹೋಗಿ ಸೇರಿದ್ದಾರೆ. ಇಷ್ಟು ಹೇಳಿ ನನ್ನ ಎರಡು ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿರುವ ಸಾಧನೆ ಹಾದಿಯಲ್ಲಿ ಟೀಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನನ್ನ ಈ ಮಾತನ್ನ ಎಲ್ಲರೂ ಕೇಳಿರೋದಕ್ಕೆ ನಿಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ನೆಕ್ಸ್ಟ್ ಲಲಿತಾ ನಾರಾಯಣ್ ವಗ್ಗ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನಮಸ್ಕಾರಗಳು ಅರ್ಪಿಸುತ್ತಾ, ನಿನ್ನೆ ಮತ್ತು ಈ ದಿನ ಎರಡು ಅದ್ಭುತ ಚೇತನಗಳು ತಮ್ಮ ಭೂಮಿಯ ಮೇಲೆ ತೆಗೆದುಕೊಂಡು ಬಂದಂತ ಜೀವನವನ್ನು ಮುಗಿಸಿ ಯಶಸ್ವಿಯಾಗಿ ಮುಗಿಸಿ ಹೊರಟೋಗಿದ್ದಾರೆ. ಮರಣ ಅನ್ನೋದು ಆತ್ಮ ಭೂಮಿ ಮೇಲೆ ಬರೋದಕ್ಕಿಂತ ಮುಂಚೆ ಒಂದು ನೀಲಿ ನಕ್ಷೆಯನ್ನು ತಯಾರಿಸ್ಕೊಳ್ಳುತ್ತೆ, ಯಾವಾಗ ಮತ್ತು ಹೇಗೆ ಹೋಗ್ಬೇಕು ಅಂತ. ಅದು ಅವರವರ ಆತ್ಮದ ಆಯ್ಕೆ. ಆ ಆತ್ಮದ ಆಯ್ಕೆಯನ್ನು ನಾವು ಗೌರವಿಸೋಣ. ನಿನ್ನೆ ಅಯ್ಯಪ್ಪ ಸರ್ ಅವ್ರು ಹೇಳ್ತಾ ಇದ್ರು ಮಧ್ಯಾಹ್ನ, ನಾವು ಯಾವಾಗ ಸಂತಾಪವನ್ನು ಸೂಚಿಸ್ತೇವೋ, ಯಾಕಂದ್ರೆ ಸಂತಾಪ ಸೂಚಿಸೋದು ನಮ್ಮ ಮನುಷ್ಯನ ಹುಟ್ಟುಗುಣ. ಏನಾದ್ರೂ ಒಂದು ದುರ್ಘಟನೆ ನಡೆದಾಗ ತೀರಾ ಭಾವುಕರಾಗ್ಬಿಡ್ತೀವಿ ನಾವು. ಆ ಭಾವುಕರಾಗೋದ್ರಿಂದ ನಮ್ಮ ಎಮೋಷನಲ್ ಬಾಡಿಗೆ ಯಾವ ರೀತಿ ಪ್ಯಾಚಸ್ ಬೀಳುತ್ತೆ ಅನ್ನೋದನ್ನ ಅಯ್ಯಪ್ಪ ಸರ್ ಅವರು ಹೇಳಿದ್ರು. ನಾವು ಪಿ ಎಸ್ ಎಸ್ ಎಂನ ಭಾಗವಾಗಿರೋ ನಾವೆಲ್ಲರೂ ಸಹಿತ ಆ ಒಂದು ಎಮೋಷನಲ್ ಆ ಭಾವಾವೇಶಕ್ಕೆ ಒಳಗಾಗದಂಗೆ, ಯಾಕೆಂದ್ರೆ ಆತ್ಮ ತನ್ನ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಹೋಗಿರುತ್ತೆ. ಅದನ್ನ ಅಲ್ಲ ಅನ್ನೋದಾಗ್ಲಿ, ಬ್ಯಾಡ್ ಅನ್ನೋದಾಗ್ಲಿ, ಹೀಗ್ಯಾಕಾಯ್ತು ಅನ್ನೋದಾಗ್ಲಿ ಪ್ರಶ್ನೆ ಮಾಡೋ ಯಾವ ಅಧಿಕಾರವೂ ನಮ್ಗಿಲ್ಲ. ಅದಕ್ಕಾಗಿ ಅವರ ಆತ್ಮದ ಆಯ್ಕೆಯನ್ನ ಗೌರವಿಸಿ ಅವರು ಸಾಕಷ್ಟು ಆದರ್ಶವನ್ನ ಬಿಟ್ಟು ಹೋಗಿದ್ದಾರೆ, ಅವ್ರ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ. ಆ ಒಂದು ಯಾರೇ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಗುಡ್ ಕ್ವಾಲಿಟೀಸ್ ಅನ್ನ ನಾವು ತಗೊಂಡು ನಾವು ಪಾಲಿಸಿದ್ರೆ ಅವ್ರಿಗೂ ಸಂತೋಷ ಆಗುತ್ತೆ. ಯಾಕಂದ್ರೆ ನಾವು ಹಾಕೋ ಒಂದೊಂದು ಹನಿ ಕಣ್ಣೀರು ಸಹಿತ ಅವರ ದಾರಿಯಲ್ಲಿ ಒಂದೊಂದು ಸಮುದ್ರಗಳಾಗೋದು ಬೇಡ. ಅವರು ಕೂಡ ಸಂತೋಷವಾಗಿ ಇಲ್ಲಿ ಇದ್ದಾಗ ಹೇಗೆ ನಾವು ಅವ್ರನ್ನ ಸಂತೋಷವಾಗಿ ಇಟ್ಟಿದ್ವೋ, ನಮ್ಮ ಪ್ರತಿ ರ್ಯಾಲಿಗಳಲ್ಲಿ ಪ್ರತಿ ಕಾರ್ಯಕ್ರಮಗಳಲ್ಲಿ ಅವ್ರು ಹೇಗೆ ಒಂದು ಮುಂದಾಳತ್ವ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ರು, ನಾವು ಎಲ್ಲರೂ ಕೂಡ ಈಗ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಡೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕಾಗಿ ಯಾರೂ ದುಃಖಿಸೋದು ಬೇಡ. ದುಃಖ ಇದ್ರೆ ಒಂದು ಕ್ಷಣ ಅದನ್ನ ಬಿಟ್ಬಿಡಿ, ಯಾಕಂದ್ರೆ ನಾವೀಗ ಧ್ಯಾನಿಗಳು. ಜನಸಾಮಾನ್ಯರಾಗಿದ್ರೆ ಅದು ಆಗ ಸರಿಯಾಗಿತ್ತು, ಈಗ ಇದು ಸರಿಯಾಗಿದೆ. ಇಲ್ಲಿವರೆಗೂ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಮೇಡಮ್. ಅಂಡ್ ನೆಕ್ಸ್ಟ್ ಸುರೇಂದ್ರ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಮಾಣಗಳು. ನನಗೆ ವರಾಹಮೂರ್ತಿ ಸರ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ತುಂಬಾ 2019 ನಾನು ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅಂದ್ರೆ ಫುಲ್ ನಾನು ಪ್ರಪಂಚಕ್ಕಿಂದ ನನ್ನ ಕೆಲಸ ಬಿಟ್ಬಿಟ್ಟು
ಕಂಪ್ಲೀಟ್ ಆಗಿ ಆಧ್ಯಾತ್ಮಿಕದಲ್ಲಿ ಮೆಡಿಟೇಷನ್ ಅಲ್ಲಿ ಬಂದಿರುವಾಗ ನವೆಂಬರ್ ನಿಂದ ಅವ್ರ ಅಸೋಸಿಯೇಷನ್ ಅವ್ರ ಜೊತೆ ತುಂಬಾ ಇದೆ, ಅಸೋಸಿಯೇಷನ್ ಇದೆ ಅವರದಿಂದ. ಈಗ ನೆಕ್ಸ್ಟ್ ಈ ಜೂಮ್ ಸೆಷನ್ಸ್ ಅಲ್ಲಿ ಅವರು ಇಂದ ಎಷ್ಟೋ ಆಧ್ಯಾತ್ಮಿಕ ಜ್ಞಾನ, ಅಂದ್ರೆ ನಾನೊಂದು ಇಗ್ನರೆನ್ಸ್ ಅಲ್ಲಿ ಇದ್ದ ಮನುಷ್ಯ, ನಾನು ಅಂದ್ರೆ ನಾರ್ಮಲ್ ಆಗಿ ಥಿಂಕ್ ಮಾಡೋದು ಎಲ್ಲದಕ್ಕೂ ಭಯ. ಒಂದು ಸರ್ವೈವಲ್ ಮೋಡ್ ಅಲ್ಲಿ ತುಂಬಾ ವರ್ಷ ನಾನು ಜೀವನ ಪಟ್ಟು ತುಂಬಾ ದುಃಖದಲ್ಲೇ ಇದ್ದೆ ನಾನು. ಸೊ ಯಾವಾಗ ಈ ಪರಮೂರ್ತಿ ಸರ್ ಅವರು ಈ ತರ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲ ನಾನು ಅವ್ರ ಜೊತೆ ನಾನು ಇವಾಗ ಎಲ್ಲರ ಅವ್ರ ಕ್ಲಾಸಸ್ ಅಟೆಂಡ್ ಮಾಡಿ ಅವ್ರಿಂದ ಗೈಡೆನ್ಸ್ ತಗೊಂಡು ಎಷ್ಟು ನಾನು ಇವಾಗ ಆಗಿದೆ, ನಾನೇ ಗ್ರೇಟ್ ಆಗಿ ಹೇಳ್ತೀನಿ ಇವತ್ತು, ಟುಡೇ ಐ ಆಮ್ ಎನ್ಲೈಟನ್ಡ್ ಮಾಸ್ಟರ್. ಅವಾಗಾದ್ರೆ ನನಗೆ ದುಃಖ ಆಗ್ತಾ ಇತ್ತು, ಇವಾಗ ಸಂತೋಷವಾಗಿದ್ದೀನಿ. ಯಾಕಂದ್ರೆ ಅವರು ಸೋಲ್ ಪ್ಲಾನ್ ಪ್ರಕಾರ ಅವರು ಡಿಸೈನ್ ಮಾಡಿಕೊಂಡು ಅವರು ಬಾಡಿ ವೆಕೇಟ್ ಮಾಡಿ ಅನಂತರವಾಗಿ ಈ ಭೂಲೋಕದಿಂದ ಹೋಗಿದ್ದಾರೆ. ಈ ಜ್ಞಾನ ನನಗೆ ಮುಂಚೆ ಆತ್ಮ ಜ್ಞಾನ ಇಲ್ಲ. ನನಗೆ ಮುಂಚೆ ಇಫ್ ಐ ಸಿ ದಟ್ ಒನ್ ಇಯರ್ ಬ್ಯಾಕ್, ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಅಂದ್ರೆ ನಾನು ಕಲಿತಾ ಇದ್ದೆ. ಟುಡೇ ಐ ಆಮ್ ನಾಟ್ ದಟ್, ಐ ಆಮ್ ಎನ್ಲೈಟನ್ಡ್ ಮಾಸ್ಟರ್. ದೇ ಆರ್ ಎಟರ್ನಲ್, ವಿ ಆರ್ ಇಮ್ಮೋರ್ಟಲ್, ಸೊ ವಿ ಹ್ಯಾವ್ ಟು ಎಂಜಾಯ್ ದಟ್. ಸೊ ಒಂದು ಮಾತು ಹೇಳ್ತೀನಿ, ಪರಮೂರ್ತಿ ಸರ್ ಆಲ್ವೇಸ್ ಯೂಸ್ ಟು ಸೇ ವಾಚ್ ಯುವರ್ ಎಮೋಷನ್ಸ್, ವಾಚ್ ಯುವರ್ ಥಾಟ್ಸ್, ವಾಚ್ ಯುವರ್ ಆಕ್ಷನ್ಸ್. ಇದು ಯಾವಾಗಲೂ ನಾನು ನೆನಪಿಸ್ತಾ ಇದ್ದೆ, ಯಾಕಂದ್ರೆ ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ರಿಯಾಲಿಟಿ. ಯದ್ಭಾವಂ ತದ್ಭವತಿ, ಅಂದ್ರೆ ನಾವು ಏನು ಯೋಚನೆ ಮಾಡ್ತೀವೋ ಅದೇ ಸೃಷ್ಟಿಯಾಗುತ್ತೆ ಮಾಸ್ಟರ್ಸ್. ಸೊ ಅದರಿಂದ ಅವ್ರು ಎಲ್ಲಿ ಇಲ್ಲ, ಇವಾಗ ಇಲ್ಲೇ ಇದ್ದಾರೆ ಅವ್ರು ನಮ್ ಜೊತೆ, ಅಂದ್ರೆ ಫಿಸಿಕಲ್ ಬಾಡಿನಿಂದ ವೇಕೇಟ್ ಆಗಿದ್ದಾರೆ ಅಷ್ಟೇ ಬಿಟ್ಟು ಕಾನ್ಶಿಯಸ್ ಅಲ್ಲಿ, ಅಂದ್ರೆ ನಮ್ಮ ಒಳಗಡೆ ಇರೋ ಆತ್ಮಕ್ಕೆ ಮಾತ್ರ ಅವರು ಕನೆಕ್ಟ್ ಆಗಿದ್ದಾರೆ. ಅವರು ನಮ್ಗೆ ಯಾವಾಗ್ಲೂ ಗೈಡೆನ್ಸ್ ಕೊಡ್ತಾನೆ ಇರ್ತಾರೆ, ಫಿಸಿಕಲ್ ಆಗಿ ನಾವು ನೋಡ್ತಾ ಇಲ್ಲ ಅಷ್ಟೇ, ಬಟ್ ಅಸ್ಟ್ರಲ್ ಆಗಿ ಅವರು ಹೈಯರ್ ವರ್ಲ್ಡ್ಸ್ ಹೋಗಿದ್ದಾರೆ. ಇವಾಗ ಅಲ್ಲಿಂದ ನಮ್ಗೆ ಗೈಡೆನ್ಸ್ ಕೊಡ್ತಾರೆ. ಎಷ್ಟೊಂದು ಅಂದ್ರೆ ಕರ್ನಾಟಕ ಅಲ್ಲಿ ಇವಾಗ ಮಾಸ್ಟರ್ಸ್ ಇದಾರಲ್ಲ, ಅವರೆಲ್ಲ ಕ್ರಿಯೇಟ್ ಒಂದು ಗುಡ್ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಅವರು ಸಕ್ಕಾಪಟ್ಟೆ ಪ್ಲಾಟ್ಫಾರ್ಮ್ ಮಾಡಿಬಿಟ್ಟು ಎಲ್ಲರೂ ನಮ್ದು ಬೆಳೆಸಿದಾರಲ್ಲ ನಾವು. ಇವಾಗ ನಮ್ದು ಜವಾಬ್ದಾರಿ ಅವ್ರು ನಮ್ಗೆ ಬಿಟ್ಕೊಟ್ಟಿದ್ದಾರೆ, ಅವ್ರು ಬೇರೆ ಹೈಯರ್ ವರ್ಲ್ಡ್ಸ್ ಅಲ್ಲಿ ಹೈಯರ್ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ. ಸೊ ನೌ ಇಟ್ ಇಸ್ ಅವರ್ ಡ್ಯೂಟಿ ಟು ಟೇಕ್ ದಿಸ್ ಟು ದ ನೆಕ್ಸ್ಟ್ ಲೆವೆಲ್ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅದರಿಂದ ಅವರಿಗೆ ತುಂಬಾ ಆನಂದವಾಗಿ ಅವ್ರ ಹ್ಯಾಪಿ ಜರ್ನಿ ಮಾಡ್ಕೊಂಡು ಅವ್ರನಿಂದ ನಮ್ಗೆ ಸದಾ ನಮ್ಗೆ ಅವ್ರಿಂದ ಗೈಡೆನ್ಸ್ ಸಿಗುತ್ತೆ. ಇದು ಕರ್ನಾಟಕ ಅಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಈ ಧ್ಯಾನಗಳು ಹಾಕ್ಬಿಟ್ಟು ಈ ದುಃಖ ಆಗಿತ್ಯ ಎನ್ಲೈಟನ್ಮೆಂಟ್ ಇಸ್ ದ ಮ್ಯಾಟರ್. ಸೊ ದಟ್ ಈಸ್ ವಾಟ್ ಇಸ್ ರಿಕ್ವೈರ್ಡ್. ಸೊ ಯಾರಿಗಿಲ್ಲ ಪತ್ರಿ ಸರ್ ಹೇಳ್ತಾರೆ, ರೆಸ್ಟ್ ಅಂದ್ರೆ ಡೆತ್ ಇಸ್ ದ ರೆಸ್ಟ್ ಫಾರ್ ದ ಸೋಲ್ ಅಂತ ಹೇಳ್ತಾರೆ, ಸ್ಲೀಪ್ ಇಸ್ ದ ರೆಸ್ಟ್ ಫಾರ್ ದ ಬಾಡಿ ಅಂತಾರೆ. ಅಂದ್ರೆ ಅವ್ರು ರೆಸ್ಟ್ ತಗೊಂಡಿದ್ದಾರೆ ಅಷ್ಟೇ, ಆ ಸೋಲ್ ಗೆ ರೆಸ್ಟ್. ಸುರೇಂದ್ರ ಸರ್ ಗೆಸ್ಟ್ ಬಂದಿದ್ದಾರೆ ಸ್ವಲ್ಪ ಆದಷ್ಟು. ಓಕೆ ಸೊ ಹಾಗೆ ಪ್ರೇಮ್ ಕುಮಾರ್ ಸರ್ಗೂ ಹ್ಯಾಪಿ ಜರ್ನಿ ಅಂತ ಹೇಳ್ತಾ ನಾನು ಎರಡು ಮಾತು ಅವಕಾಶ ಕೊಟ್ಟಿರೋದಿತ್ತು ನಾನು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಈಗ ನಮ್ಮ ಜೊತೆ ನಮ್ಮ ಭಾಗದ ಹೆಮ್ಮೆಯ ಆಧ್ಯಾತ್ಮಿಕ ಚಿಂತಕರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂತಹ ನಮ್ಮ ಆತ್ಮೀಯರಾದಂತಹ ಹಾಗೂ ವರಹಮೂರ್ತಿಯವರ ಆತ್ಮೀಯರಾದಂತಹ ಇಬ್ರಾಹಿಂ ಸುತಾರ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡೋಣ. ಸರ್ ಸರ್ ಇಬ್ರಾಹಿಂ ಸುತಾರ ಸರ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಒಂದೆರಡು ಮಾತು ಹೇಳೋಣ. ಎಲ್ಲರಿಗೂ ವಂದನೆಗಳು. ಭೌತಿಕ ದೇಹದ
ದೃಷ್ಟಿಯಿಂದ ನಮ್ಮ ಪರಮ ಆದರಣೀಯರು ಆದ ವರಹ ಮೂರ್ತಿಗಳು ನಿನ್ನೆ ದೇಹದ ದೃಷ್ಟಿಯಿಂದ ನಮ್ಮನ್ನು ಅಗಲಿದರು ಅನ್ನುವಂಥ ವಿಷಯವನ್ನು ಕೇಳಿ ಸ್ವಲ್ಪ ನೋವಾಯಿತು. ಯಾಕೆ ಅಂತಂದರೆ ಅಂಥ ಶ್ರೇಷ್ಠ ಸಾಧಕರು ಸಾಧಕರ ಹಿತಚಿಂತಕರು ಧ್ಯಾನ ಮಾರ್ಗದ ದರ್ಶಕರು ಬಹಳ ದಿವಸ ಸಾಧಕರ ಮಧ್ಯದಲ್ಲಿ ಇರಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಪತ್ರಿ ಗುರುಗಳ ಪರಮ ಆತ್ಮೀಯರು ಆದಂಥ ವರಾಹ ಮೂರ್ತಿಗಳು ನಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಕಂಡವರು. ಒಮ್ಮೆ ನಮ್ಮ ಮನೆಗೂ ಕೂಡ ಬಂದು ನಮ್ಮ ಜೊತೆಗೆ ಚಿಂತನವನ್ನು ಮಾಡಿದಂಥ ಮಹಾನುಭಾವರು. ಹಾಗಾಗಿ ನಮ್ಮ ಹೃದಯದಲ್ಲಿ ಕೆಲವೇ ಪ್ರಾತಸ್ಮರಣೀಯರಲ್ಲಿ ಇವರು ಕೂಡ ಪತ್ರಿ ಗುರುಗಳು, ಆ ಬಳಿಕ ವರಾಹ ಮೂರ್ತಿಗಳು. ಹಾಗಾಗಿ ಸ್ವಲ್ಪ ಖೇದ ಆಯಿತು. ಇದು ಭೌತಿಕ ದೇಹದ ದೃಷ್ಟಿಯಿಂದ. ಇನ್ನು ನಾವು ಅಧ್ಯಾತ್ಮದ ದೃಷ್ಟಿಯಿಂದ ನೋಡಿದರೆ ದೇಹಕ್ಕ ಜನನ ಮರಣಗಳು ಅದಾವೆ ಹೊರತು ಒಳಗಿರುವ ಚೈತನ್ಯ ರೂಪ ಜೀವಾತ್ಮನಿಗೆ ಜನನ ಮರಣಗಳು ಇಲ್ಲ. ಇವು ನಮ್ಮ ಶಾಸ್ತ್ರಗಳು ಹೇಳ್ಕೊಂಡು ಬಂದಿದ್ದಾವೆ. ನಮ್ಮ ಅನುಭಾವಿಗಳು ಆ ರೀತಿಯಾದಂಥ ಅನುಭವನು ಕೂಡ ಮಾಡಿಕೊಂಡು ಬಂದಿದ್ದಾನೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾಗಿರುವಂತ ಶ್ಲೋಕ ಬರ್ತದೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನ ಭೂಯಃ ಅಜೋ ನಿತ್ಯಃ ಶಾಶ್ವತೋ ವಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ಅಂತೇಳಿ. ಅಂದ್ರೆ ಈ ಜೀವಾತ್ಮನಿಗೆ ಜನನನೂ ಇಲ್ಲ, ಮರಣವೂ ಇಲ್ಲ. ಈ ಜೀವಾತ್ಮ ಹಿಂದೆ ಇರಲಿಲ್ಲ, ಈಗ ಅದಾನು, ಅಥವಾ ಮುಂದೆ ಇರುವುದಿಲ್ಲ ಅಂತ ಹಿಂಗೇನಿಲ್ಲ. ಯಾವತ್ತೂ ಇರುವವನಾದ್ದರಿಂದ ಅವನಿಗೆ ಜನನ ಮರಣಗಳು ಇಲ್ಲ ಅನ್ನೋದನ್ನ ಶ್ರೀಕೃಷ್ಣ ನಮ್ಮೆಲ್ಲರಿಗೆ ಅರ್ಜುನನ ಮುಖಾಂತರ ಹೇಳ್ಕೊಂಡು ಬಂದಿರುವಂತ ವಿಷಯ. ಹಾಗಾಗಿ ವರಾಹ ಮೂರ್ತಿಗಳು ಕೂಡ ದೇಹದ ದೃಷ್ಟಿಯಿಂದ, ಪಂಚಮಹಾಭೂತಗಳಿಂದ ನಿರ್ಮಿತವಾಗಿರುವಂತ ದೇಹದ ದೃಷ್ಟಿಯಿಂದ ನಮ್ಮನ್ನ ಅಗಲಿರಬಹುದು. ಆದರೆ ಒಳಗಿರುವ ಚೈತನ್ಯ ರೂಪ ದೃಷ್ಟಿಯಿಂದ ನೋಡಿದರೆ ವರಾಹ ಮೂರ್ತಿಗಳು ಇಗೂ ಅದಾರೆ, ಅವರು ನಮ್ಮೆಲ್ಲರ ಸ್ವರೂಪರಾಗಿ ಅದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನ ನಾವು ಸ್ಮರಣೆ ಮಾಡಬೇಕು. ಭೌತಿಕ ದೇಹ ಇದು ಅನಿತ್ಯದ, ಇದನ್ನ ಶಾಶ್ವತಗೊಳಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಮಹತ್ವದ ಮಾತೇನು ಅಂತ ಕೇಳಿದ್ರೆ ನಮ್ಮ ಬದುಕು ಸಾರ್ಥಕವಾಗಬೇಕಲ್ಲ. ಅಂಥ ಹಿನ್ನೆಲೆಯಲ್ಲಿ ವರಾಹ ಮೂರ್ತಿಗಳ ಕೊಡುಗೆ ಬಹಳ ದೊಡ್ಡದು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಶಾಸ್ತ್ರಗಳು ಹೇಳ್ಕೊಂಡು ಬರ್ತವೆ, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ದಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂಥೇಳಿ. ನಮ್ಮ ಭಾರತ ದೇಶದ ಒಬ್ಬ ಮಹಾತ್ಮ ಅನುಭಾವಿ ಯೋಗಿರಾಜ ಹೇಳ್ಕೊಂಡು ಬರುವಂತ ಮಾತಿದು. ಅಸ್ಥಿರಂ
ಜೀವಿತಂ ಲೋಕೆ ಅಂದ್ರೆ ಈ ಲೋಕದಲ್ಲಿ ಭೌತಿಕ ದೇಹವನ್ನ ಧರಿಸಿಕೊಂಡು ಸ್ಥಿರವಾಗಿ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಭೌತಿಕ ದೇಹದ ದೃಷ್ಟಿಯಿಂದ ನಮ್ಮ ಬದುಕು ಅಸ್ಥಿರವಾದದ್ದು ಈ ಲೋಕದಲ್ಲಿ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಧನವೂ ಕೂಡ ಸ್ಥಿರವಾದದ್ದಲ್ಲ ಬರ್ತದೆ ಹೋಗ್ತದೆ ಯೌವನವೂ ಕೂಡ ಈ ದೇಹಕ್ಕೆ ಬರುವ ಯೌವನವೂ ಕೂಡ ಸ್ಥಿರವಾದದ್ದಲ್ಲ ಹಾಂಗ ಬಂತು ಬಂತು ಅನ್ನೋದ್ರೊಳಗೆ ದೇಹ ಮುಪ್ಪಾಗಿರ್ತದೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ದಾರಾಧ್ಯಂ ನಮ್ಮ ಸಂಬಂಧಿಕರು ನಮ್ಮ ಮಕ್ಕಳಾಗಲಿ ಹೆಂಡತಿಯಾಗಲಿ ಇವರೆಲ್ಲರೂ ಅಸ್ಥಿರರೇ ಆದರೆ ಜಾಣತನದ ಮಾತೇನು ಅಂತ ಕೇಳಿದ್ರೆ ಇಂಥ ಅಸ್ಥಿರವಾದ ಬದುಕಿನಲ್ಲಿ ಅಸ್ಥಿರವಾದ ದೇಹವನ್ನು ಪಡ್ಕೊಂಡು ಅಸ್ಥಿರವಾದ ಧನ ಯೌವನವನ್ನು ಬಳಸಿಕೊಂಡು ಈ ಲೋಕಕ್ಕೆ ನಾವು ಮಾಡುವಂಥ ಈ ಸೇವೆ ಏನದಲ್ಲ ಈ ಪರೋಪಕಾರ ರೂಪ ಸೇವೆ ಏನದಲ್ಲ ಅಧ್ಯಾತ್ಮದ ಸೇವೆ ಏನದಲ್ಲ ಸಾಧಕರಿಗೆ ಕೊಡುವ ಜ್ಞಾನ ದಾಸೋಹ ಸೇವೆ ಏನೈತಲ್ಲ ಇದು ಸ್ಥಿರವಾಗಿ ದೇಹ ಹೋದರೂ ಕೂಡ ಆ ದೇಹದಿಂದ ಆಗಿರುವಂತ ಉಪಕಾರ ಈ ಧರ್ಮ ಈ ಕೀರ್ತಿ ಅವರ ಕೊಡುಗೆ ಚಿರಕಾಲವಾಗಿ ಇದು ಸ್ಥಿರವಾಗಿ ಇರ್ತದೆ ಅಂತ ಒಬ್ಬ ಮಹಾತ್ಮ ಹೇಳಿದಂತೆ ನಮ್ಮ ವರಾಹ ಮೂರ್ತಿಗಳ ಭೌತಿಕ ದೇಹ ಅದು ಪಂಚಮಹಾಭೂತಗಳಲ್ಲಿ ವಿಲೀನ ಆಯಿತು ಆದ್ರೆ ಆ ದೇಹ ಇದ್ದಾಗ ಸಾಧಕರ ಬಗ್ಗೆ ಮಾಡಿರುವಂತ ಅವರ ಸೇವೆ ಕಳಕಳಿ ಧ್ಯಾನದ ದಾಸೋಹ ಜ್ಞಾನದ ದಾಸೋಹ ಮುಮುಕ್ಷುಗಳ ಮನೆ ಮನೆಗೆ ಹೋಗಿ ಅವರ ಬಾಗಲವನ್ನ ತಟ್ಟಿ ಸಂಸಾರದ ದುಃಖದಲ್ಲಿ ನೊಂದು ಬೆಂದು ಬಳಲ್ತಾ ಇರುವಂತಹ ಜನರಿಗೆ ಸಾಂತ್ವನವನ್ನು ಕೊಡುವುದರ ಜೊತೆಗೆ ಧೈರ್ಯವನ್ನ ತುಂಬುವುದರ ಜೊತೆಗೆ ಆತ್ಮ ಅಜರ ಅಮರ ಅವನನ್ನ ಧ್ಯಾನಿಸಿ ಅಂತ ಹೇಳುವುದರ ಮುಖಾಂತರ ನಾನು ಅಜರನು ನಾನು ಕೇವಲ ಸಚ್ಚಿದಾನಂದ ಸ್ವರೂಪ ಆತ್ಮನು ಅಂತ ನಿಶ್ಚಯಿಸು ಇದನ್ನೇ ಕುರಿತು ಚಿಂತನೆ ಮಾಡು ಧ್ಯಾನ ಮಾಡುವಂತ ಅವರು ಹೇಳಿರುವಂತ ಈ ಉಪದೇಶ ಅಮೃತ ಪಾನ ಮಾಡಿದಂತ ಎಷ್ಟೋ ಜನ ಅವರನ್ನ ಸ್ಮರಣೆ ಮಾಡ್ತಾರಲ್ಲ ಆ ದೇಹ ಇರುವಾಗ ಅವರು ಮಾಡಿದ ಆ ಕೆಲಸ ಬಹಳ ಅಪರೂಪವಾದದ್ದು ಹಾಗಾಗಿ ನಮಗ ವರಾಹ ಮೂರ್ತಿಗಳು ಪ್ರಾತಸ್ಮರಣೀಯರು ಶರಣರು ಕೂಡ ಈ ಮಾತನ್ನ ಹೇಳ್ಕೊಂಡು ಬರ್ತಾರೆ ನಾವು ಸಾಧಕರಾದವರು ನಮ್ಮ ಆತ್ಮದಲ್ಲಿಯೇ ನಮ್ಮ ಲಕ್ಷ್ಯ ಇರಬೇಕು ಈ ಜಗತ್ತಿನ ಏಳು ಬೀಳುಗಳಲ್ಲಿ ಸಾವು ನೋವುಗಳಲ್ಲಿ ನಾವು ಮಗ್ನರಾಗಿ ಚಿಂತಿತರಾಗಿ ಇರಬಾರದು ಶರಣರು ಹೇಳ್ಕೊಂಡು ಬರ್ತಾರೆ ಏನು ಅಂತ ಕೇಳಿದರೆ ಜನನ ಮರಣಗಳು ದೇಹದ ಧರ್ಮವಲ್ಲದೆ ಒಳಗಿರುವ ಚೈತನ್ಯ ರೂಪ ಜಂಗಮ ಕೆಲ್ಲಿಹದೋ ನೋಡ್ರಿ ಅಂತ ಮಾತನ್ನ ಹೇಳ ಜನನ ಮರಣಗಳು ವರಾಹ ಮೂರ್ತಿಗಳ ದೇಹದ ಭೌತಿಕ ದೇಹದ ಧರ್ಮವೇ ಹೊರತು ಆ ದೇಹದ ಒಳಗಿರುವಂತ ಚೈತನ್ಯ ಏನೈತಲ್ಲ ಆತ್ಮ ಏನೈತಲ್ಲ ಅದಕ್ಕೆ ಜನನ ಮರಣಗಳು ಇಲ್ಲ ನೋಡಿ ಎಂಥ ಮಾತನ್ನ ಹೇಳ್ತಾರೆ ಜನನ ಮರಣಗಳು ದೇಹದ ಧರ್ಮವಲ್ಲದೆ ಒಳಗಿರುವ ಚೈತನ್ಯ ರೂಪ ಜಂಗಮ ಕೆಲ್ಲಿಹದು ಹಸಿವು ತೃಷೆಗಳು ಪ್ರಾಣದ ಧರ್ಮವಲ್ಲದೆ ಒಳಗಿರುವ ಚೈತನ್ಯ ರೂಪ ಜಂಗಮ ಕೆಲ್ಲಿಹದು ಸುಖ ದುಃಖಗಳು ಮನೋಧರ್ಮವಲ್ಲದೆ ನೋಡ್ರಿ ಸುಖ ದುಃಖಗಳು ಕೂಡ ಆತ್ಮನ ಧರ್ಮ ಅಲ್ಲ ಇವು ಮನಸ್ಸಿನ ಧರ್ಮಗಳು ಸುಖ ದುಃಖಗಳು ಮನೋಧರ್ಮವಲ್ಲದೆ ಒಳಗಿರುವ ಚೈತನ್ಯ ರೂಪ ಜಂಗಮ ಕೆಲ್ಲಿಹದು ಜ್ಞಾನಾಜ್ಞಾನಗಳು ನಾನು ಅಜ್ಞಾನಿ ಅನ್ನೋದಾಗಲಿ ನಾನು ಜ್ಞಾನಿ ಅನ್ನೋದಾಗಲಿ ಇವು ಮುಮುಕ್ಷುವಿಂಗಲ್ಲದೆ
ನಿಮ್ಮಲ್ಲಿ ಸಮರಸನಾದ ಸಚ್ಚಿದಾನಂದ ಶಿವಯೋಗಿ ಜಂಗಮ್ಮ ಕೆಲ್ಲಿಹದೋ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೊನ್ನಲಾಪುರದ ಸಿದ್ಧರಾಮ ಶಿವಯೋಗಿಗಳು ಈ ಮಾತನ್ನು ಹೇಳ್ತಾರೆ. ಜನನ ಮರಣಗಳು ದೇಹದ ಧರ್ಮ, ಅದು ಯಾರ ದೇಹ ಆದರೂ, ಅವತಾರಿ ದೇಹ ಆದರೂ ಕೂಡ ಅದಕ್ಕೆ ಜನನ ಮರಣಗಳು ಅದೇ ಅದ. ಆದ್ರೂ ಒಳಗಿರುವ ಚೈತನ್ಯ ರೂಪ ಜಂಗಮ್ಮಕ್ಕ ಆ ಚೈತನ್ಯಕ್ಕೆ ಇಲ್ಲ. ಹಸಿವು ತೃಷೆಗಳು ಪ್ರಾಣದ ಧರ್ಮ ಹೊರತು ಆತ್ಮನ ಧರ್ಮ ಅಲ್ಲ. ಸುಖ ದುಃಖಗಳು ಮನಸ್ಸಿನ ಧರ್ಮವೇ ಹೊರತು ಒಳಗಿರುವ ಚೈತನ್ಯ ರೂಪ ಆತ್ಮನ ಧರ್ಮ ಅಲ್ಲ. ನಾನು ಅಜ್ಞಾನಿ ಅನ್ನೋದಾಗಲಿ, ನಾನು ಈಗ ತಿಳ್ಕೊಂಡೆ ಅನ್ನೋದಾಗಲಿ, ಇದು ಒಬ್ಬ ಸಾಧಕ ಮುಮುಕ್ಷುವಿನ ತಿಳುವಳಿಕೆಯ ಧರ್ಮವೇ ಹೊರತು ಚೈತನ್ಯ ರೂಪ ಆ ಜಂಗಮ್ಮಕ್ಕ ಅದು ಕೂಡ ಇಲ್ಲ ಅನ್ನೋ ಮಾತನ್ನ. ನಿಮ್ಮಲ್ಲಿ ಸಮರಸನಾದ, ಪರಮಾತ್ಮನಲ್ಲಿ ಸಮರಸನಾದ, ತನ್ನಲ್ಲಿ ತಾನು ಸಮರಸನಾದ ಸಚ್ಚಿದಾನಂದ ಏನು ಶಿವಯೋಗಿ ಸಾಧಕ ಒಬ್ಬ ಧ್ಯಾನಿ ಏನಿರ್ತಾನಲ್ಲ ಅವನಿಗೆ ಈ ಜನನ ಮರಣಗಳು ಯಾವ ಇಲ್ಲ ಅನ್ನೋದನ್ನ ನಿಶ್ಚಯಿಸಿ ನಾನು ಸತ್ತು ಚಿತ್ತು ಆನಂದ ಸ್ವರೂಪ ಆತ್ಮನೇ ಅಂತ ನಾವೆಲ್ಲ ಧ್ಯಾನಿಸಬೇಕೇ ಹೊರತು ನಾನು ಕಲ್ಲಪ್ಪ ಮಲ್ಲಪ್ಪ ಹುಟ್ಟಿ ಇಷ್ಟು ದಿವಸ ಆಯಿತು, ನಾನು ಇಂಥವ, ಇಂಥ ದೊಡ್ಡ ಶ್ರೀಮಂತ, ಇಂಥ ದೊಡ್ಡ ಜ್ಞಾನಿ, ಇಂಥ ದೊಡ್ಡ ಕುಲವಂತ ಅಂತ ಅನ್ನೋದರಲ್ಲಿ ಏನು ಅರ್ಥ ಇಲ್ಲ. ಇವೆಲ್ಲ ಭ್ರಮೆಗಳು, ಇವೆಲ್ಲ ಭ್ರಮೆಗಳು. ಸಾಧಕರಾದವರು ವಿವೇಕದಿಂದ ಇದನ್ನೇ ಚಿಂತನೆ ಮಾಡಬೇಕು. ಆತ್ಮ ಮತ್ತು ಅನಾತ್ಮಗಳನ್ನು ಪೃಥಕ್ ಪಡಿಸಿ ಅನಾತ್ಮ ಭಾವನೆಯನ್ನು ತ್ಯಾಗ ಮಾಡಿ ನಾನು ಸಚ್ಚಿದಾನಂದ ರೂಪ ಆತ್ಮ ಅನ್ನುವ ಭಾವನೆಯನ್ನು ಧಾರಣ ಮಾಡುವುದೇ, ಅದನ್ನೇ ನಿರಂತರ ಚಿಂತಿಸುವುದೇ ಧ್ಯಾನ. ಧ್ಯಾನ ಅಂತಂದ್ರೆ ಮತ್ತೇನಲ್ಲ, ಇದಕ್ಕೆ ಧ್ಯಾನ ಅಂತ ಕರೀತಾರೆ. ಸ್ವಸ್ವರೂಪದ ನಿರಂತರ ಸ್ಮರಣೆ ಏನೈತಲ್ಲ ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಅನಾತ್ಮಗಳಿಗೆ ಸಂಸಾರದ ಆಗು ಹೋಗುಗಳಿಗೆ ಸಾಕ್ಷಿಯಾಗಿ ಇದ್ದುಕೊಂಡು ಇದ್ಯಾವುದೂ ಕೂಡ ನನಗೆ ಸಂಬಂಧ ಇಲ್ಲ ಅನ್ನೋದನ್ನ ಧ್ಯಾನಿಸುವುದೇ ನಿಜವಾದ ಧ್ಯಾನ, ನಿಜವಾದ ಅಧ್ಯಾತ್ಮ. ಆ ಹಿನ್ನೆಲೆಯಲ್ಲಿ ನಮ್ಮ ವರಾಹ ಮೂರ್ತಿಗಳು ಆ ರೀತಿಯಾದಂಥ ಧ್ಯಾನವನ್ನು ಪಡೆದಿದ್ರು, ಜ್ಞಾನವನ್ನು ಪಡ್ಕೊಂಡಿದ್ರು. ಸಾಧಕರಿಗೆ ದಾಸೋಹಿಗಳಾಗಿ ಧ್ಯಾನದ ದಾಸೋಹವನ್ನು ಮಾಡಿದರು, ಜ್ಞಾನದ ದಾಸೋಹವನ್ನು ಮಾಡಿದರು. ಸ್ವಲ್ಪ ಬಿಡು ಇಲ್ಲದೇನೆ ಸಾಧಕರ ಮನೆ ಮನೆಗೆ ಹೋಗಿ ಅವರ ಬಾಗಿಲನ್ನು ತಟ್ಟಿ ಅವರಿಗೆ ಎಚ್ಚರಿಸಿದವರು, ಅಜ್ಞಾನವೆಂಬ ನಿದ್ರೆಯಲ್ಲಿ ಮಲಗಿದವರನ್ನು ಎಚ್ಚರಿಸಿ ಅವರನ್ನು ಧ್ಯಾನದಲ್ಲಿ ಸ್ಥಿರಗೊಳಿಸಿರುವಂತಹ ಒಬ್ಬ ಮಹಾನುಭಾವರು ವರಾಹ ಮೂರ್ತಿಗಳು. ಅವರಿಗೆ ನಾವು ಧ್ಯಾನ ಮಾಡುವುದರ ಜೊತೆಗೆ ಅವರಿಗೆ ಧ್ಯಾನದ ಶ್ರದ್ಧಾಂಜಲಿಯನ್ನು ನಾವು ನೀವು ಸಮರ್ಪಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ನನ್ನ ಎರಡು ಮಾತುಗಳನ್ನು ನಮಸ್ಕಾರ ಹೇಳ ಏನಂದ್ರಿ ಸಮಯ ಇದೆ ಮಾತಾಡಬಹುದು ಅಂದ್ರೆ ಮತ್ತಾರಾದ್ರೂ ಮಾತಾಡೋರು ಇರ್ತಾರೆ ಅದಕ್ಕೆ ನಾನು ಹೌದಾ ಆಮೇಲೆ ಇನ್ನು ಎಷ್ಟು ಟೈಮ್ ನಾವು ಮಾತಾಡ್ಬೋದು ಸ್ವಲ್ಪ ಮಾತಾಡ್ರಿ ಸಾಧಕರು ಈ ಪತ್ರಿ ಗುರುಜಿಗಳ ಕೊಡುಗೆಯನ್ನು ಕೂಡ ಬಹಳ ಅಪರೂಪವಾದದ್ದು. ಅವರ ಬಲಗೈಯಾಗಿ ಅವರು ಕೆಲಸ ಮಾಡಿದವರು. ಆಮೇಲೆ ಸಾಧಕರು ಯಾವುದಾದರೂ ಒಂದು ಅಜ್ಞಾನಕೃತ ಭ್ರಮೆಗೆ ಒಳಗಾಗಿ ಬದುಕಬಾರದು, ಬಹಳ ಎಚ್ಚರಿಕೆಯನ್ನು ವಹಿಸಬೇಕು.
ಸಾಧಕರ ಲಕ್ಷ್ಯ ಕೇವಲ ತಮ್ಮ ಮೂಲ ಸ್ವರೂಪದ ಕಡೆ ಇರಬೇಕೇ ಹೊರತು ವಾಸ್ತವಿಕ ಇದು ಬದುಕಿರ್ತದೆ ಇದಕ್ಕೆ ಅನ್ನ ನೀರ ಬೇಕು ಇದಕ್ಕೆ ಗಾಳಿ ಬೇಕು ಅದಕ್ಕಾಗಿ ಇರ್ಲಾಕ ಒಂದು ಮನೆ ಬೇಕು ಅಲ್ಪ ಸ್ವಲ್ಪ ದುಡ್ಡು ಬೇಕು ಬೇಡ ಅಂತಲ್ಲ ಆದ್ರೆ ಇವ ಬಹಳ ಮುಖ್ಯವಾದದ್ದು ಅಲ್ಲ ಇವುಗಳ ಜೊತೆಗೆ ಮುಖ್ಯವಾದದ್ದೇನು ಅಂತ ಕೇಳಿದರೆ ನನ್ನ ಮೂಲ ಸ್ವರೂಪ ಯಾವುದು ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾದಂತಹ ಒಂದು ಮಾತನ್ನು ನಮ್ಮ ಗಮನಕ್ಕೆ ತರ್ತಾರೆ ಮನುಜ ಕುಲ ಜನನದ ಲಾಭವಾವುದು ಇದು ಪ್ರಶ್ನೆ ಅಂದ್ರೆ ಮನುಷ್ಯನಾಗಿ ಅಂದ್ರೆ ಮನುಷ್ಯ ದೇಹವನ್ನ ಅಪರೂಪವಾಗಿರುವಂತಹ ಮನುಷ್ಯ ದೇಹವನ್ನ ಧಾರಣ ಮಾಡಿದ ಬಳಿಕ ಇದರ ಸಫಲತೆ ಯಾವುದರಲ್ಲಿ ಅದ ಮನುಜ ಕುಲ ಜನನದ ಲಾಭವಾವುದು ಇಂಥ ಅಪರೂಪದ ದೇಹವನ್ನ ನಾವು ತೊಟ್ಟುಕೊಂಡು ಬಂದೀವಲ್ಲ ಇದರ ಪ್ರಯೋಜನ ಏನು ಇದರ ಲಾಭ ಯಾವುದು ಅಂತ ಹೇಳಿದ್ರೆ ಆನು ಆರೆಂದು ತಿಳಿಯುವುದು ನಾನು ಯಾರು ನನ್ನ ವಾಸ್ತವಿಕ ಸ್ವರೂಪವೇನು ನನ್ನ ನೈಜ ಸ್ವರೂಪವೇನು ಅನ್ನೋದನ್ನ ಗುರು ಕೃಪೆಯಿಂದ ಜ್ಞಾನದಿಂದ ಧ್ಯಾನದಿಂದ ತನ್ನ ಸ್ವರೂಪದ ಅನುಸಂಧಾನ ಮಾಡಿ ತನ್ನ ಸ್ವರೂಪದ ನಿಶ್ಚಯ ಮಾಡಿಕೊಳ್ಳುವುದೇ ಈ ಮನುಷ್ಯ ಜನ್ಮದ ಮುಖ್ಯವಾದ ಪ್ರಯೋಜನ ಇದನ್ನ ಮಾಡಲಾರದೇನೆ ಯಾರು ಎಷ್ಟೇ ದೊಡ್ಡವರಾಗಿ ಏನೇ ಸಾಧನೆ ಮಾಡಿದರೂ ಕೂಡ ಅವರ ಸಾಧನೆ ವ್ಯರ್ಥ ಅನ್ನೋದನ್ನ ನಾವು ಮರಿಬಾರದು ಏನಿರ್ದೊಡೆಯೇನು ನಿಜ ಬೋಧೆ ಮೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು ಅಂತ ನಮ್ಮ ಹಿರಿಯರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ನಿನ್ನ ಹತ್ತಿರ ಎಂಥ ಜ್ಞಾನ ಇದ್ದರರ ಏನು ಎಂಥ ಶೂರನಾಗಿದ್ದರರ ಏನು ನೀನು ಎಂಥ ಶ್ರೀಮಂತನಾಗಿದ್ದರರ ಏನು ನೀ ಎಂಥ ವಿಜ್ಞಾನಿ ಆಗಿದ್ದರರ ಏನು ನೀನು ಎಂಥ ಪ್ರಬಲ ಪರಾಕ್ರಮಿ ಆಗಿದ್ದರರ ಏನು ನಿನ್ನ ಹತ್ತಿರ ಏನಿರ್ದೊಡೇನು ನಿಜಬೋಧೆ ನಿಜಬೋಧೆ ಅಂದ್ರೆ ಆತ್ಮಜ್ಞಾನ ನಿಜ ಅಂದ್ರೆ ಆತ್ಮ ಬೋಧೆ ಅಂದ್ರೆ ಜ್ಞಾನ ನಿಜಬೋಧೆ ಅಂದ್ರೆ ನಿನ್ನ ಆತ್ಮದ ಜ್ಞಾನ ನಿನಗ ಇರಲಿಲ್ಲ ಅಂತಂದ್ರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು ಎಲ್ಲವೂ ಕೂಡ ನಿಷ್ಫಲ ಅನ್ನುವಂತಹ ಮಾತನ್ನು ಹೇಳ್ಕೊಂಡು ಬರ್ತಾರಲ್ಲ ಹಾಗಾಗಿ ಎನ್ನ ಆತ್ಮೀಯ ಬಂಧುಗಳೇ ಮುಖ್ಯವಾದದ್ದು ಅಧ್ಯಾತ್ಮ ಅಂತಂದ್ರೆ ಮತ್ತೇನಲ್ಲ ಅಧ್ಯಾತ್ಮ ಅಂತಂದ್ರೆ ಆತ್ಮವನ್ನ ಬಿಟ್ಟು ಮಾಡುವಂತ ಯಾವ ತಪಸ್ಸನ್ನು ಕೂಡ ಅಧ್ಯಾತ್ಮ ಅಲ್ಲ ಅಧ್ಯಾತ್ಮ ಅಂತಂದ್ರೆ ಆತ್ಮನನ್ನು ಕುರಿತು ಧ್ಯಾನಿಸುವುದು ಆತ್ಮನನ್ನು ಕುರಿತು ಚಿಂತನೆ ಮಾಡುವುದು ಆತ್ಮನನ್ನು ಕುರಿತು ಹೇಳುವುದು ಆತ್ಮನನ್ನು ಕುರಿತು ಕೇಳುವುದು ಇದೇ ಅಧ್ಯಾತ್ಮವೇ ಹೊರತು ಇದನ್ನ ಬಿಟ್ಟರೆ ಇನ್ನೊಂದು ಯಾವುದೂ ಕೂಡ ಅಧ್ಯಾತ್ಮ ಅಂತ ಅನಿಸ್ಕೊಳ್ಳುವುದಿಲ್ಲ ಹಾಗಾಗಿ ಸಾಧಕರು ಈ ನಾಮದ ಭ್ರಮೆಯಲ್ಲಿ ರೂಪದ ಭ್ರಮೆಯಲ್ಲಿ ಜಾತಿಯ ಭ್ರಮೆಯಲ್ಲಿ ವರ್ಣಾಶ್ರಮಗಳ ಭ್ರಮೆಯಲ್ಲಿ ಬೀಳಬಾರದು ಕರ್ತವ್ಯ ರೂಪ ಕರ್ಮ ಮಾಡೋಣ ನಾವು ಯಾವ ಮನೆಯಲ್ಲಿ ಹುಟ್ಟಿ ಬಂದೀವಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ಗೃಹಸ್ಥ ಜೀವನದೊಳಗೆ ನಮ್ಮ ಕರ್ತವ್ಯ ರೂಪ ಕರ್ಮವನ್ನ ನಾವು ನಿಷ್ಠೆಯಿಂದ ಮಾಡೋಣ ಆದ್ರೆ ಅದರ ಜೊತೆಗೆ ಮುಖ್ಯವಾದ ನಮ್ಮ ಲಕ್ಷ್ಯ ನಮ್ಮ ಸ್ವರೂಪದ ಕಡೆ ಇರಬೇಕು ನಮ್ಮ ಸ್ವರೂಪದ ಕಡೆ ಇರಬೇಕು ತಲೆಯ ಮೇಲೆ ತುಂಬಿದ ಕೊಡವನ್ನು ಹೊತ್ತುಕೊಂಡು ಹಲವು ರೀತಿಯಿಂದ ನೃತ್ಯ ಮಾಡುವಂತ ಒಬ್ಬ ನಟ ಇರ್ತಾನಲ್ಲ
ತಲೆಯ ಮೇಲೆ ತುಂಬಿದ ನೀರಿನ ಕೊಡ ಹೊತ್ತುಕೊಂಡು ಜನರ ಮಧ್ಯದಲ್ಲಿ ಅನೇಕ ಪ್ರಕಾರದ ಹಾವಭಾವಗಳಿಂದ ನೃತ್ಯ ಮಾಡುವಂಥ ಒಬ್ಬ ನಟ ಇರ್ತಾನಲ್ಲ, ಆ ನಟನ ಮುಖ್ಯ ಲಕ್ಷ್ಯ ಕೊಡದ ಕಡೆ ಇರ್ತದೆ, ಅಮುಖ್ಯವಾದ ಲಕ್ಷ್ಯ ಜನರ ಕಡೆ ಇರ್ತದೆ. ಅವರಿಗೆ ಜನ ಮುಖ್ಯ ಅಲ್ಲ, ಜನ ಚಪ್ಪಾಳೆ ಬಾರಿಸೋದು ಮುಖ್ಯ ಅಲ್ಲ, ವಾಹ್ ವಾ ಅನ್ನೋದು ಮುಖ್ಯ ಅಲ್ಲ. ಆ ಕಡೆ ಅವನ ಗಮನ ಇರುವುದಿಲ್ಲ. ಆ ನಟನ ಗಮನ ಆ ಕಡೆ ಇತ್ತು ಅಂತಂದ್ರೆ ತಲೆ ಮೇಲೆ ಕೊಡ ನಿಲ್ಲಂಗಿಲ್ಲ. ಕೊಡ ಸ್ಥಿರವಾಗಿ ನಿಲ್ಲಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಸಾಮಾನ್ಯವಾದ ಸಂಬಂಧ ಇರಬೇಕು, ವಿಶೇಷವಾದ ಸಂಬಂಧ ಧ್ಯಾನ ತಲೆಯ ಮೇಲೆ ಇರುವಂತ ಕೊಡದ ಕಡೆ ಇರಬೇಕು. ಆವಾಗ ಆ ನಟನ ನೃತ್ಯ ಹೆಂಗ ಸಾರ್ಥಕ ಆಗ್ತದನೋ ಹಂಗ ನಾವು ಕೂಡ ಎಲ್ಲರೂ ನಟರೇ. ಗಂಡನ ಪಾತ್ರ ಮಾಡಿ, ಅಪ್ಪನ ಪಾತ್ರ ಮಾಡಿ, ಮಗನ ಪಾತ್ರ ಮಾಡಿ ನಟಿಸುವಂತ ನಟರೇ ನಾವು. ಆದರೆ ಇವರೆಲ್ಲರ ಕಡೆ ನಮ್ಮ ಸಾಮಾನ್ಯ ಜ್ಞಾನ ಲಕ್ಷ್ಯ ಇದ್ದು, ವಿಶೇಷ ಜ್ಞಾನ ನಮ್ಮ ಮೂಲ ಸ್ವರೂಪ ಆತ್ಮ ಅನ್ನೋದೇನದಲ್ಲ, ಸತ್ತು ಚಿತ್ತು ಆನಂದ ರೂಪ ಆತ್ಮ, ಅಜರವಾಗಿರುವಂತ ಅಮರವಾಗಿರುವಂತ ಆತ್ಮ, ಎಲ್ಲದರಿಂದಲೂ ನಿರ್ಲಿಪ್ತವಾಗಿರುವಂತ ಆತ್ಮ, ಎಲ್ಲರ ಜೊತೆಗೆ ಇದ್ದು ಅಸಂಗ ಅದ್ವಯವಾಗಿರುವಂತ ಆತ್ಮ ಏನೈತಲ್ಲ, ಆ ಆತ್ಮನ ಕಡೆಯೇ ನಮ್ಮ ಲಕ್ಷ್ಯ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಯನ್ನ ನೋಡುವಾಗ ನನ್ನ ಆತ್ಮ ಸ್ವರೂಪನೇ ಇವನು ಅಂತ ನೋಡ್ತಾ ಇರಬೇಕು. ಈ ಹಾರಿನೊಳಗೆ ಹೂವಿನ ಮಾಲೆ ಒಳಗೆ ಒಂದು ದಾರ ಅಂತಿರ್ತದ. ಮಾಲೆಗಳಲ್ಲಿ ಹೂ ಅನೇಕ ಇರ್ತಾವ, ಆ ಎಲ್ಲ ಹೂಗಳನ್ನ ಧರಿಸಿರುವಂತ ದಾರ ಅದು ಒಂದೇ ಇರ್ತದೆ. ಹಂಗ ದೇಹಗಳು ಇವು ಮಣಿ ಇದ್ದಂತೆ, ಹೂವಿನ ಪುಷ್ಪ ಇದ್ದಂತೆ, ಈ ಎಲ್ಲ ದೇಹಗಳನ್ನ ಧಾರಣ ಮಾಡಿರುವಂತ ಅಂದ್ರ ಈ ದೇಹಗಳನ್ನ ಹಿಡಿದಿಟ್ಟಿರುವಂತ, ದೇಹಗಳಲ್ಲಿ ಅನುಸೂತವಾಗಿರುವಂತ, ಅದ್ವಯವಾಗಿರುವಂತ, ದಾರದಂತೆ ಇರುವ ಆತ್ಮ ಏನೈತಲ್ಲ, ಆ ಆತ್ಮನೇ ನಾನು ಅನ್ನೋದಿರ್ಬೇಕು. ನಿಮ್ಮನ್ನ ನೋಡುವಾಗೂ ಕೂಡ ನಾನು ಆತ್ಮ ದೃಷ್ಟಿಯಿಂದನೇ ನೋಡಬೇಕೇ ಹೊರತು ದೇಹದ ದೃಷ್ಟಿಯಿಂದ ಅಲ್ಲ. ವ್ಯವಹಾರದೊಳಗೆ ದೇಹದ ದೃಷ್ಟಿ ಇರ್ತದ, ಆ ಮಾತು ಬೇರೆ. ಮುಖ್ಯವಾದ ಲಕ್ಷ್ಯ ನಮ್ಮದು ಆತ್ಮನಲ್ಲಿಯೇ ಇರಬೇಕು ಅನ್ನೋದೇ ಎಲ್ಲ ಋಷಿ ಮುನಿಗಳ ಉಪದೇಶ, ಪೀರ ಪೈಗಂಬರರ ಉಪದೇಶ, ಶರಣರ ಉಪದೇಶ. ಅದಕ್ಕೆ ನಮ್ಮ ವೇದಗಳು ಹೇಳಿದವು, ತತ್ವಮಸಿ ಅದುವೇ ನೀನಿದ್ದಿ, ನೀ ಮತ್ತೇನಲ್ಲ, ನೀನು ಮತ್ತೇನಲ್ಲ, ಸತ್ತು ಚಿತ್ತು ಆನಂದ ರೂಪ ಆತ್ಮನೇ ನೀನಿದ್ದಿ, ಆ ಪರಮಾತ್ಮನ ಸ್ವರೂಪನೇ ನೀನಿದ್ದಿ. ಪರಮಾತ್ಮ ಬಿಂಬ ಆಗಿದ್ರೆ ನೀನು ಅವನ ಪ್ರತಿಬಿಂಬ ಅಂತ ತಿಳ್ಕೊ. ದೇಹ ಹೋದ ಬಳಿಕ ಪ್ರತಿಬಿಂಬ ಬಿಂಬ ಜೊತೆಗೆನೆ ಒಂದಾಕತೆ ಹೊರತು ಮತ್ತೊಂದು ಕಡೆ ಹೋಗಂಗಿಲ್ಲ. ಹಂಗ ವರಾಹ ಮೂರ್ತಿಗಳ ಪ್ರತಿಬಿಂಬ ರೂಪವಾಗಿರುವಂತ ಜೀವಾತ್ಮ, ಬಿಂಬವಾಗಿರುವಂತ ವಿಶ್ವಾತ್ಮನಲ್ಲಿ ಪರಮಾತ್ಮನಲ್ಲಿ ಅದು ಒಂದಾತೆ ಹೊರತು ಜನನ ಮರಣಗಳಿಗೆ ಅವರು ಒಳಗಾಗಿಲ್ಲ ಅನ್ನೋದನ್ನ ನಿಶ್ಚಯ ಮಾಡೋಣ. ಅವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡೋಣ. ನಮ್ಮ ದೇಹದುದ್ದಕ್ಕೂ ಅಂಥ ಕಾರ್ಯವನ್ನ ಮಾಡಿ ಅವರಂತೆ ನಮ್ಮ ಬದುಕನ್ನು ಕೂಡ ಸಾರ್ಥಕ ಮಾಡಿಕೊಳ್ಳೋಣ. ಬಹಳ ದಿವಸ ಬದುಕುವುದರಲ್ಲಿ ಬದುಕಿನ ಸಾರ್ಥಕತೆ ಇಲ್ಲ, ಲೇಷನಿಸಿಕೊಂಡು ಬದುಕುವುದರಲ್ಲಿ, ಆತ್ಮಧ್ಯಾನಿಯಾಗಿ ಬದುಕುವುದರಲ್ಲಿ ಬದುಕಿನ ಸಾರ್ಥಕತೆ ಅತಿ. ಅಂಥ ಸಾರ್ಥಕ ಬದುಕು ನಮ್ಮದಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಶ್ರದ್ಧೆಯ ನಾಲ್ಕು ಪುಷ್ಪಗಳನ್ನ ಅವರಿಗೆ ಸಮರ್ಪಿಸುತ್ತಾ, ವರಾಹ ಮೂರ್ತಿಗಳಿಗೆ ಸಮರ್ಪಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಬಂಧುಗಳೇ, ಶರಣು ಶರಣ. ನಮಸ್ಕಾರ, ತುಂಬಾ ತುಂಬಾ ಧನ್ಯವಾದಗಳು ಸರ್. ನಿಮಗೆ ಆತ್ಮನ ಬಗ್ಗೆ ಎಳೆಯಾಗಿ ಬಿಡಿಸಿ ಎಲ್ಲರ ಗೊಂದಲವನ್ನ ದೂರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು.
ನಾನು ನಿನ್ನೆ ಸರ್ ಅವ್ರಿಗೆ ಫೋನ್ ಮಾಡಿದಾಗ ಸುಮಾರು 8:30-9 ಆಗಿತ್ತು. ಆ ವಿಷಯ ಕೇಳಿ ಇಲ್ಲ ಖಂಡಿತ ನಾನು ಮಾತಾಡ್ತೀನಿ, ನಾನು ರಾಮೂರ್ತಿ ಅವ್ರ ಜೊತೆ ತುಂಬಾ ಇದಾಗಿದ್ದೆ, ತುಂಬಾ ಬೇಕಾದವ್ರು ಆಗಿದ್ರು. ಆಮೇಲೆ ಅವ್ರು ಬಂದಾಗ ಇಲ್ಲಿ ಹೇಳ್ತಾ ಇದ್ರು ನಾನು ಮಾಲಿಕ್ಪುರ್ಗೆ ಹೋಗೋಣ ರಂಗನ, ನೆಕ್ಸ್ಟ್ ಟೈಮ್ ಬರ್ತೀನಿ ಬುದ್ಧಪೂರ್ಣ ಒಳಗಾಗಿ ಮಾಲಿಕ್ಪುರ್ಗೆ ಹೋಗಿ ಮಾತಾಡೋಣ, ನಮ್ಮ ಬುದ್ಧಪೂರ್ಣಿಮಗೆ ಏನೋ ಮಾಡೋಣ ಸರ್ ಅಂತ ಹೇಳ್ತಾ ಇದ್ರು. ತುಂಬಾ ತುಂಬಾ ಸಂತೋಷ ಸರ್ ನೀವು ಬಂದು ಮಾತಾಡಿದ್ದಕ್ಕೆ. ಧನ್ಯವಾದ ಸರ್, ನೀವು ಅವಕಾಶ ಕೊಟ್ರಿ, ಅವರು ನಮಗೆ ಪ್ರಾತಸ್ಮರಣೀಯರಾಗಿದ್ರು, ಅವಕಾಶ ನೀವು ಕೊಟ್ಟಿರಲ್ಲ. ಇದು ಕೂಡ ನೀವು ನಮಗೆ ಅವಕಾಶ ಕೊಟ್ಟಿದ್ದು ಕೂಡ ನನ್ನ ಪಾಲಿಗೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ನಿಮ್ಮ ದೊಡ್ಡ ಗುಣ ಸರ್, ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಮೇಲಿನ ಮೇಲೆ ನಿಮಗೆ ಬಿಡ್ತಾ ಇರ್ತೀವಿ, ನಮ್ಮಲ್ಲಿ ಧ್ಯಾನ ಸುದಿಯನ್ನ ನಮ್ಮ ಎಲ್ಲಾ ಮಿತ್ರರಿಗೆ ಕೊಡಿ ಅಂತ ಕೇಳ್ತಾ ನಮ್ಮ ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ ಸರ್. ನಮಸ್ಕಾರ. ಗುರುದೇವ್ ಗುರುದೇವ್ ಗುರುದೇವ್. ಇನ್ನು ಕಾರ್ಯಕ್ರಮ ನಡೀತದೆ ಏನ್ರಿ? ಹಾ ನಡೀತದೆ ಸರ್, ನಡೀತದೆ, ಜಾಯಿನ್ ಆಗಿ ಸರ್ ನಡೀತದೆ. ಇನ್ನು ಎಷ್ಟು ತನಕ ನಡೀತದೆ ರೀ? ಇನ್ನೊಂದು 20 ನಿಮಿಷ. ಪ್ರಕಾಶ್ ಬಾಬು ಸರ್, ಜಸ್ಟ್ ಇನ್ ಅನದರ್ 20 ಮಿನಿಟ್ಸ್. ಇನ್ನು 20 ನಿಮಿಷ ಆಯ್ತು ಸರ್. ಇನ್ನು ಮುಂದೆ ಮತ್ತೆ ಯಾರು ಮಾತಾಡ್ತಾರೆ? ನಾನು ಒಂದು 10-15 ನಿಮಿಷ ಇರ್ತೇನಲ್ಲ. ಎಸ್ ಸರ್, ಇರ್ರಿ ಸರ್, ಇರ್ರಿ ಮಾತಾಡ್ತಾರೆ. ಗಿರಿಸ್ವಾಮಿ ಸರ್ ಅನ್ಮಿಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ, ಕೇಳಿಸುತ್ತಾ? ನಮಸ್ತೆ. ಎಸ್ ಕೇಳಿಸಿದ್ ಮಾತಾಡಿ ಸರ್. ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮೀಯರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಇವತ್ತಿನ ವಿಚಾರ ನನ್ನ ಆತ್ಮೀಯ ಸ್ನೇಹಿತರು ಮತ್ತೆ ಆಧ್ಯಾತ್ಮಿಕ ಚಿಂತಕರು ಆದಂತ ಇಬ್ಬರು ಮಹಾನ್ ಚೇತನಗಳು ಇವತ್ತು ನಮ್ಮನ್ನ ಅಗಲಿದ್ದಾರೆ, ವರಾಮೂರ್ತಿ ಅವರು ಹಾಗೂ ಪ್ರೇಮ್ ಕುಮಾರ್. ಈ KPDP ಟ್ರಸ್ಟು ಮತ್ತೆ ಪರಿಷತ್ ಟ್ರಸ್ಟು ಇದು ಅದಾಗ್ನಿಂದನು, ಅದಕ್ಕಿಂತ ಮುಂಚಿನಲ್ಲೂ ನಾ ಈ ಪಿರಮಿಡ್ PSSM ಅಲ್ಲಿ ಇದ್ದೀವಿ. ನಮ್ಮ ಒಡನಾಟ ಸಾಕಷ್ಟು ಇತ್ತು. ಅವರ ಇಬ್ಬರ ಚೇತನಗಳ ಮಹಾನ್ ಕೊಡುಗೆ ಸಾಕಷ್ಟು ನಮಗೆ ಕೊಟ್ಟಿದ್ದಾರೆ. ಈ ಮಹಾನ್ ಚೇತನಗಳು ಈ ದಿನ ಈ ಸಂದರ್ಭದಲ್ಲಿ ಅವರ ಏಲೋಕ ಯಾತ್ರೆಯನ್ನ ಮುಗಿಸಿ ಧರ್ಮಾರ್ಥ ಕಾಮ ಮೋಕ್ಷಾದಿಗಳನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅವರ ಎರಡು ಮಹಾಚೇತನಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ಧ್ಯಾನಿಗಳ ಪರವಾಗಿ, ನಮ್ಮ ಬ್ರಹ್ಮಶ್ರೀ ಪತ್ರಿಗಳ ಪರವಾಗಿನೂ ನನ್ನ ಕೃತಜ್ಞತೆಗಳು, ನಮನಗಳನ್ನ ಕಾಯ ವಾಚ ಮನಸ ಹೃತ್ಪೂರ್ವಕವಾಗಿ ತಿಳಿಸಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಈಗ ಒಂದು ವಾರದಿಂದಲೂ ನನಗೆ ಸೂಚನೆಗಳು ಬಂದಿದ್ವು, ಮಹಾನ್ ಚೇತನಗಳು ಎರಡು ಅಥವಾ ಇನ್ನಿತರು ಹೋಗ್ತೇವೆ ಅಂತ. ಅದು ಯಾವುದು ಅಂತ ಗೊತ್ತಾಗಿರ್ಲಿಲ್ಲ. ಮೊನ್ನೆ ಗೊತ್ತಾಯ್ತು, ವರಾಮೂರ್ತಿ ಅವರು ದೇಹ ತ್ಯಾಗ ಮಾಡಿದ್ರು. ನಮ್ಮ TK ಪ್ರೇಮ್ ಕುಮಾರ್ ಅವರು ದೇಹ ತ್ಯಾಗ ಮಾಡಿದ್ರು. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ನಾನು ಒಂದು ಪಾಯಿಂಟ್ ಎಲ್ಲಾ ಧ್ಯಾನಿಗಳಿಗೂ ಹೇಳಕ್ ಇಷ್ಟಪಡ್ತೀನಿ. ವಿ ಆರ್ ಆಲ್ ಎಮೋಷನಲ್ ಬಾಡಿ. ಭಾವನಾಮಯ ಕೋಶ ನಮ್ಮಲ್ಲೆಲ್ಲರೂ ಇರುತ್ತೋ, ಆದ್ರೆ ಅದರ ಜ್ಞಾನೋದಯ ಆಗಿರಲ್ಲ. ಆದ್ರೂ ಸಹ ನಮ್ಗೆ ಇವತ್ತು ಒಂದು ಯಾವುದೇ ಕಾರ್ಯಕ್ಕೆ ಒಂದು ಕಾರಣ ಇರುತ್ತೆ, ಇನ್ನೊಂದು ಆಧ್ಯಾತ್ಮಿಕ ಕಾರಣ ಇರುತ್ತೆ. ಅಂದ್ರೆ ಫಿಸಿಕಲ್ ಕಾಸ್ ಅಂಡ್ ಮೆಟಾಫಿಸಿಕಲ್ ಕಾಸ್. ನಮ್ಮ ದೇಹ ಬಿಡ್ಲಿಕ್ಕೂ ದೇಹ ತ್ಯಾಗ ಮಾಡ್ಲಿಕ್ಕೂ ಎರಡು ಕಾರಣ ಯಾವತ್ತಾದ್ರೂ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಫಿಸಿಕಲ್ ಕಾರಣ ಅಂದ್ರೆ ಭೌತಿಕ ಕಾರಣ ನಮಗೆ ಗೋಚರ ಆಗುತ್ತೆ, ಆ ಕಾರಣವನ್ನ ನಾವು ತೆಗೆದುಕೊಂಡು ದೇಹ ಬಿಡ್ತೀವಿ. ಇನ್ನ ಉಳಿದ ಸಂದರ್ಭದಲ್ಲಿ ಭೌತಿಕ ಕಾರಣ ಯಾವುದೇ ಇರಲ್ಲ, ನಮ್ಮ ದೇಹವನ್ನ ಅನಾಯಾಸವಾಗಿ ನಾವು ದೇಹ ಬಿಡ್ತೀವಿ. ಸೊ ಹಾಗಾಗಿ ಇದೆಲ್ಲ ಧ್ಯಾನಿಗಳಿಗೂ ಆತ್ಮೀಯರಿಗೂ ನೀವು ನಿಮ್ಮ ಭಾವನೆಗಳನ್ನ
ಕಂಟ್ರೋಲ್ ಮಾಡಬೇಡಿ, ಭಾವನೆಗಳನ್ನ ಹೊರಗಡೆ ಹಾಕಿ, ಅಳೋದಿದ್ರೆ ಅಳ್ರಿ, ನಿಮ್ಮ ಭಾವನೆಗಳನ್ನ ರಿಲೀಸ್ ಮಾಡ್ಕೊಳ್ಳಿ. ಈ ದೇಹತ್ಯಾಗ ಸಂದರ್ಭದಲ್ಲಿ ನಾವು ಕಲಿಬೇಕಾಯ್ದು ಒಂದು ಅಂಶ ಅಂತ ಹೇಳಿದ್ರೆ, ನಿಮ್ಮ ದೇಹವನ್ನ ಪ್ರಜ್ಞಾಪೂರ್ವಕವಾಗಿ ಅದು ಬಿಡ್ತಕ್ಕಂಥದ್ದು ಬಹಳ ಮುಖ್ಯವಾದ್ದು. ಸೊ ಹಾಗಾಗಿ ಒಂದು ಭೌತಿಕ ಕಾರಣದನ್ನ ಅವ್ರು ತೆಗೆದುಕೊಂಡು ಆಧ್ಯಾತ್ಮಿಕ ಕಾರಣನೂ ತೆಗೆದುಕೊಂಡು ದೇಹವನ್ನ ಪ್ರಜ್ಞಾಪೂರ್ವಕವಾಗಿ ಅವರು ನಮ್ಮನ್ನ ಇವತ್ತು ಅಗಲಿದ್ದಾರೆ. ಅವರ ಅಂತಿಮ ನಮನಗಳನ್ನ ಅವರಿಗೆ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರ. ಈ ಅವಕಾಶ ಕೊಟ್ಟಂತ ಎಲ್ಲ ವ್ಯವಸ್ಥೆಗೂ ನನ್ನ ನಮಸ್ಕಾರ ತಿಳಿಸ್ತಾ ಎರಡು ಮಾತುಗಳು ಮುಗಿಸ್ತೀನಿ. ನಮಸ್ತೆ. ತುಂಬಾ ಧನ್ಯವಾದಗಳು ಸರ್. ಅಂಡ್ ನೆಕ್ಸ್ಟ್ ಡಿಶ್ ಮಂಜು ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಸರ್ ಎಲ್ರಿಗೂ, ಕೇಳಿಸ್ತದೆ ಅಲ್ಲ ಸರ್? ಕೇಳಿಸ್ತದೆ ಸರ್. ನಾನು ಇದನ್ನ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ನನಗೆ. ಯಾಕಂದ್ರೆ ನಾನು ಇತ್ತೀಚೆಗೆ ಇದರಲ್ಲಿ ಭಾಗಿಯಾಗಿದ್ದೆ, ನಾನು ಪಿರಮಿಡ್ ಇದರಲ್ಲಿ. ಯಾಕೆ ಹೀಗೆ ಆಗ್ತದೆ ನನಗೆ ಗೊತ್ತಿಲ್ಲ. ಒಳ್ಳೆಯವರು 4 ದಿವಸ ಜೊತೆಗೆ ಇರಬೇಕು ಅಂತ ಅಂತಾರೆ, ಆದರೆ ನಾ ಪಡ್ಕೊಂಬಂದದ್ದು ಇಷ್ಟೇನೋ ಅಂತೇಳಿ ಅಂದ್ಕೊಳ್ತೀನಿ ನಾನು. ನನಗೆ ಭಾಳ ಶಾಕ್ ಆಯ್ತು ಸರ್. ನನಗೆ ಸ್ಟಾರ್ಟಿಂಗ್ನಲ್ಲಿ ಧ್ಯಾನಗಳ ಮಧ್ಯದಲ್ಲಿ ಬಂದಾಗ ಪ್ರಶ್ನೋತ್ತರ ಮಾಡೋಂಥ ಸಂದರ್ಭದಲ್ಲಿ ನಾನು ವರಾಹಮೂರ್ತಿ ಅವ್ರದ್ದು ಮಾತುಗಳನ್ನ ಕೇಳಿದೆ, ಯಾರಪ್ಪ ಇವರು ಇಷ್ಟಕ್ಕೊಂದ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಯೊಂದು ವಿಷಯಗಳಿಗೆ ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ಕನ್ಕ್ಲೂಡ್ ಮಾಡ್ತಾರೆ. ಆಳಕ್ಕೆ ಇಳಿದು ಅವ್ರದ್ದು ಅವ್ರದೇ ಆದಂಥ ಯೂಟ್ಯೂಬ್ನಲ್ಲಿ ಎಲ್ಲ ಒಂದಿಷ್ಟು ಸೆಷನ್ಗಳು ನೋಡಿದೆ. ಅವರು ಅವರನ್ನ ತಮ್ಮನ್ನ ತಾವು ತೊಡಿಸ್ಕೊಂಡಿದ್ದ ರೀತಿ, ಮತ್ತೆ ಎಲ್ಲ ಧ್ಯಾನಾರ್ಥಿಗಳ ಆತ್ಮಗಳಿಗೆ ಬಹಳ ಸಮಾಧಾನದ ರೀತಿಯಲ್ಲಿ, ಮಕ್ಕಳಿಗೆ ಹೇಳುವಂತ ರೀತಿಯಲ್ಲಿ ಅವರ ಮನಸ್ಸನ್ನ ಸಂತೃಪ್ತಗೊಳಿಸ್ತಕ್ಕಂಥದ್ದು ಮತ್ತು ಸಮಾಧಾನ ಮಾಡ್ತಕ್ಕಂಥದ್ದು, ಒಬ್ಬ ತಂದೆ ಒಬ್ಬ ಮಕ್ಕಳಿಗೆ ಯಾವ ರೀತಿ ಸಮಾಧಾನ ಮಾಡ್ತಾರೋ ಆ ರೀತಿ ಮಾಡ್ತಕ್ಕಂಥ ಒಂದು ಅವರ ಮಾತುಗಳು ನಿಜಕ್ಕೂ ನಮ್ಮೆಲ್ರಿಗೂ ಕೂಡ ಆತ್ಮಸ್ಥೈರ್ಯ ತುಂಬುತ್ತಿತ್ತು, ಮತ್ತು ಬದುಕಲಿಕ್ಕೆ ಅದೊಂದು ಬಹಳ ಪ್ರೇರಣೆಯನ್ನು ಕೂಡ ಕೊಡ್ತಾ ಇತ್ತು ಅಂತಕ್ಕಂಥ. ಒಬ್ಬರಿಗೆ ತಂದೆಯಾಗಿ, ಒಬ್ಬರಿಗೆ ಅಣ್ಣಾಗಿ, ಒಬ್ಬರಿಗೆ ಅಕ್ಕರಾಗಿ, ಗುರುಗಳಾಗಿ, ಎಲ್ಲಾ ಪಾತ್ರಗಳನ್ನು ಕೂಡ ಅಷ್ಟೇ ಲೀಲಾಜಲವಾಗಿ ಅವರ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಅಂತಕ್ಕಂಥದ್ದು. ಒಳ್ಳೆ ಚೆನ್ನಾಗಿದೆ. ಇದ್ರ ಜೊತೆಗಿನ ಹರಿಶಂಕರ್ ಅಂತವರು, ಕೋಟೇಶ್ವರಾವ್ ಅಂತವರು ಎಲ್ಲರೂ ಸೇರ್ಕೊಂಡಿದ್ದಾರೆ. ಧ್ಯಾನ ನಾವು ಬಹಳ ಸುಲಭವಾಗಿ ಒಂದು ತಾಂತ್ರಿಕವಾಗಿ ಇದನ್ನು ಕರಗತ ಮಾಡಿಕೊಂಡು ಇವ್ರ ಜೊತೆಗೆ ನಾವು ಹೋದ್ರು ಕೂಡ ನಮ್ಮ ಆತ್ಮ ಕೂಡ ಬಹಳ ಸಂತೃಪ್ತವಾಗಿ ಹೋಗ್ತದೆ ಅನ್ನುವಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಅಂತಕ್ಕಂಥದ್ದು. ಈ ನಡುವೆ ಈ ಸೆಷನ್ ಜೂಮ್ ನಡೀತಾ ಇರೋಂಥ ಸಂದರ್ಭದಲ್ಲಿ ನಾನು ಮಧ್ಯದಲ್ಲಿ ಒಂದಿಷ್ಟು ಗ್ಯಾಪ್ ಅನ್ನು ಮಾಡ್ತಕ್ಕಂಥದ್ದು ಬೇರೆ ಉದ್ದೇಶಗಳಿಗಾಗಿ. ಅದಾದ ನಂತರ ಇದು ನಡೀತಾ ಇತ್ತು, ಅವರೊಂದು ಟೈಟಲ್ ಕೊಟ್ಟಿದ್ರು, ಮುನ್ನಡಿಯ ಮುನ್ನಡಿಯ ಅಂತೇಳಿ, ಒಂದು ಸಾಧನೆಯ ಹಾದಿಯಲ್ಲಿ ಅಂತಕ್ಕಂಥದ್ದು, ಜೊತೆಗೆ ದಾರ್ಶನಿಕರ ಮಾತುಗಳು ಅಂತಕ್ಕಂಥದ್ದು. ಇವು ಮೂರು ಅವರ ಒಂದು ಎಂಡ್ ಮಾಡೋಕ್ಕಾಗಿನ ಈ ಒಂದು ಟೈಟಲ್ ಅನ್ನು ಇಟ್ರೇನೋ ಅಂತಕ್ಕಂಥ ಮಾತು ಕೂಡ ನನಗೆ ಅರಿಸ್ಕೊಳ್ಳಾರದಂಥದ್ದು ಸ್ಥಿತಿ ಕೂಡ. ಮುನ್ನಡಿಯ ಮುನ್ನಡಿ, ನಾನು ಮುನ್ನಡಿಗೆ ಮುನ್ನಡಿ ಬರಿತಾ ಇದ್ದೀನಿ, ನಾನು ಇನ್ನಿರಲ್ಲ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಅವ್ರು ಕೊಟ್ರ. ಜೊತೆಗೆ ಸಾಧನೆಯ ಹಾದಿಯಲ್ಲಿ ಈಗಾಗಲೇ ಸಾಕಷ್ಟು ಸಾಧನೆಯಲ್ಲಿ ತಮ್ಮನ್ನೆಲ್ಲ ತಾ ತೊಡಿಸ್ಕೊಳ್ಳೋಕ್ಕೆ ನಾನು ಕೂಡ ಪ್ರೇರಣೆ ಆಗಿದ್ದೀನಿ. ಆ ಸಾಧನೆ ಹಾದಿಯಲ್ಲಿ ನೀವು ತಮ್ಮದೇ ಆದಂಥ ಒಂದು ಹೆಜ್ಜೆಗಳನ್ನು ಹಿಡುತ್ತಾ ತಮ್ಮ ಆತ್ಮತೃಪ್ತಿಯನ್ನು ಕಂಡುಕೊಳ್ಳ್ರಿ ಅಂತಕ್ಕಂಥ ಭಾವದಿಂದ ಅವರು ಆ ಉದ್ದೇಶದಿಂದ ಆ ಒಂದು ಟೈಟ್ಲನ್ನು ಇಟ್ಟರ. ಇದ್ರ ಜೊತೆಗೆ ನಿಮ್ಮೆಲ್ಲರ ಮನಸ್ಸು ಕೂಡ ಶಾಂತವಾಗಿರಲಿ ಅಂತೇಳಿ ದಾರ್ಶನಿಕರ ಮಾತುಗಳನ್ನು ಕೂಡ ಆಡಿಸಿದ್ರ ಅಂತಕ್ಕಂಥ ಒಂದು ಸಣ್ಣ ನೋವು ಕೂಡ ನನಗೆ ಕಾಡ್ತಾ ಇದೆ ಅಂತಕ್ಕಂಥದ್ದನ್ನು. ಇದು ನಿಜಕ್ಕೂ ನನಗೆ ಶಾಕ್.
ನನಗೆ ಅವರೊಬ್ಬರೇ ಹೋದ್ರು ಅಂತಕ್ಕಂಥದ್ದು ಜೊತೆಗೆ ಇನ್ನೊಂದು ವಿಷಯನೂ ಕೂಡ ಅರಿಸ್ಕೊಳಕ್ ಆಗ್ತಾ ಇಲ್ಲ. ಪ್ರೇಮನಾಥನ ಜೇ ಈಗ ಅವರು ಇಲ್ಲ ಅಂತ ಹೇಳಿ ನಾನು ಈಗ ಜಸ್ಟ್ ಕೇಳಿದೆ. ನಾನು ಪ್ರೇಮನಾಥ್ ಗುರುಜಿ ಅಂದ್ರೆ ನನಗೆ ಬಹುಶಃ ಮರ್ಮಳಿ ಮೊನ್ನೆ ಹೋಗಿದ್ದೇನೆ ನಾನು ಅವ್ರ ಒಡನಾಟ ಒಂದು ಅವ್ರ ಒಂದು ಮಾತುಗಳನ್ನ ಕೇಳಿರ್ತಕ್ಕಂಥದ್ದು ಯಾಕೆ ಈಗ ಆಗ್ತಾ ಇದೆ? ಯಾಕೆ ಇನ್ನೂ ಇರ್ಬೇಕಾಗಿರ್ತಕ್ಕಂಥವ್ರು ಕೂಡ ಹೋದ್ರೆ ನಮ್ಗೆ ಇರುವಿಕೆಗೆ ಅರ್ಥ ಇರಲ್ಲ ಅಂತಕ್ಕಂಥದ್ದನ್ನ ತುಂಬಿದು ಕೂಡ ತುಳುಕ್ಬಾರ್ದು ಯಾವತ್ತಿಗೂ. ನಮ್ಮಂತವ್ರನ್ನ ದೇವ್ರು ಬೇಗ ಕರ್ಕೊಂಡು ನಮ್ಮ ಆಯುಷನು ಕೂಡ ಅವ್ರಿಗೆ ಹೆಚ್ಚಿಗೆ ಕೊಟ್ಟು ಇನ್ನೂ ಹೆಚ್ಚು ಧ್ಯಾನಾರ್ಥಿಗಳ ಬದುಕನ್ನು ಸಾರ್ಥಕ ಮಾಡುವಲ್ಲಿ ಅವರು ಇದ್ದಿದ್ರೆ ಇನ್ನೂ ನಮಗೆ ಖುಷಿ ಆಗ್ತಿತ್ತು ಅಂತಕ್ಕಂಥ ಮಾತು. ಕರೋನಾದ ಛಾಯೆ ನಮ್ಮ ಪಿರಮಿಡ್ ಮೇಲೆ ಕೂಡ ಬಿದ್ದಿದೆ ಅಂತೇಳಿ ಅಂದ್ಕೊಳ್ತೇನೆ ನಾನು. ಪಿರಮಿಡ್ ಅವರ ಶ್ರೀ ಪತ್ರಜಿ ಅವರು ಮತ್ತು ಎಲ್ಲ ಧ್ಯಾನಾರ್ಥಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಂದೆ ಈ ರೀತಿ ಆಗಬಾರ್ದು. ಧ್ಯಾನಾರ್ಥಿಗಳ ಆಯುಷ ಹೆಚ್ಚಾಗಿ ಸಮಾಧಾನಕರ ಚಿತ್ತವನ್ನ ಕೊಡುವಂತ ನಿಟ್ಟಿನಲ್ಲಿ ಅನೇಕ ಜನರು ಇದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಧ್ಯಾನಾರ್ಥಿಗಳಿಂದ ಒಳ್ಳೆಯದು ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಾಳ್ಲಿ ಅನ್ನುವಂಥ ಆಶಾಭಾವನೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ. ವರಹಮೂರ್ತಿ ಆಗಲಿ, ಪ್ರೇಮಾಚೇತ್ ಗುರುಜಿ ಆಗಲಿ, ಅವ್ರು ನಾನು ಸಾಯ್ಲಿಕ್ಕೆ ಇಷ್ಟಪಡಲ್ಲ. ಅವ್ರು ನಮ್ಮ ಜೊತೆಗಿದ್ದಾರೆ, ನಿರಂತರವಾಗಿ ಇರ್ತಾರೆ, ಯಾವಾಗಲೂ ಇರ್ತಾರೆ, ಶಾಶ್ವತವಾಗಿ ಇರ್ತಾರೆ. ನಾನೊಂದು ದಿವಸ ಅವ್ರು ಕೇಳ್ಕೊಂಡ್ರು ನಮ್ಮ ಮರಮಳ್ಳಿ ಬಸರಾಜ್ ಸರ್, ಬಹಳ ಸೀರಿಯಸ್ ಇದೆ, ಒಂದು ಸಂಕಲ್ಪ ಮಾಡ್ರಿ ನೀವೆಲ್ಲರೂ ಕಲ್ತ್ಕೊಂಡು ಅಂತೇಳಿ. ಅವ್ರಿಗಾಗಿ ಒಂದು ಸಂಕಲ್ಪ ಮಾಡ್ಕೊಂಡ್ವಿ ರಾತ್ರಿ, ಹೇಗಾದ್ರು ಮಾಡಿ ಬದುಕಿಸಿ, ಅವ್ರು ನಮ್ಮ ಚೇತನ, ನಮ್ಮ ಜೊತೆಗೆ ಇರಬೇಕು. ಇನ್ನು ಅನೇಕ ಜನಗಳಿಗೆ, ಅನೇಕ ಧ್ಯಾನಾರ್ಥಿಗಳಿಗೆ ಅವ್ರ ಶುಭ ಹಿತ ನುಡಿಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕುಳಿತುಕೊಂಡು ಅವ್ರ ಪರವಾಗಿ ಧ್ಯಾನವನ್ನು ಕೂಡ ಮಾಡಿದ್ವಿ, ಸಂಕಲ್ಪವನ್ನು ಕೂಡ ಮಾಡಿದ್ವಿ. ಆದರೆ ವಿಧಿ ಸಂಕಲ್ಪ ನಮ್ಮನ್ನು ಮೀರಿ ಬೇರೆ ಸಂದೇಶ ಕೊಡ್ತದೆ. ನಾವು ಕ್ಷಮಿಸಲ್ಲ, ಯಾವ ಕಾರಣಕ್ಕೂ ನಾವು ಕ್ಷಮಿಸಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮಂಜು ಸರ್. ನೀವ್ ಹೇಳ್ದಂಗೆ ಪ್ರೇಮನಾಥ್ ಸರ್ ಅಲ್ಲ ಸರ್, ಪ್ರೇಮ್ ಕುಮಾರ್ ಸರ್ ಅಂತ ಹೇಳ್ಬಿಟ್ಟು ಒನ್ ಆಫ್ ಕುಮಾರ್ ಸರ್. ಸಾರಿ ಸರ್, ಸಾರಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವೀಣಾ ರುದ್ರಪ್ಪ. ಎಲ್ಲ ಮಾಸ್ಟರ್ಗೆ ನಮಸ್ಕಾರ ಸರ್. ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದೆ, ಮಾತಾಡಿ. ಸರ್, ಅತ್ಯುನ್ನತ ಲೋಕದ ಒಂದು ಪ್ರಯಾಣವನ್ನು ಬೆಳೆಸಿದಂತ, ಅತ್ಯುನ್ನತ ಶ್ರೇಷ್ಠ ಸ್ಥಾನವನ್ನು ಹೊಂದಿದಂತ ವರಹಮೂರ್ತಿ ಸರ್ಗೆ ಮತ್ತೆ ಪ್ರೇಮ್ಕುಮಾರ್ ಸರ್ಗೆ ಹೃದಯಪೂರ್ವಕ ನಮಸ್ಕಾರಗಳು. ಈಗ ನಮ್ಮ ಮಂಜು ಅಣ್ಣ ಅವ್ರು ಹೇಳ್ದಂಗೆ ಎಲ್ರಿಗೂ ಬೇಜಾರಾಗತ್ತೆ, ನಿಜ. ಆದ್ರೆ ಈಗ ಇನ್ನೊಬ್ರು ಮಾಸ್ಟರ್ ಹೇಳ್ದಂಗೆ ನಾವು ಈಗ ಸಾಮಾನ್ಯ ಜನರಲ್ಲ, ನಾವು ಧ್ಯಾನದ ಒಂದು ಜಗತ್ತಲ್ಲಿ ಬಂದವರು. ಅದಕ್ಕೋಸ್ಕರ ಈ ರೀತಿ ನಾವು ಭಾವನೆಗಳನ್ನ ಇಟ್ಕೋಬಾರ್ದು ಅಂತ ಹೇಳಿದ್ರು. ಇವಾಗ ನಮ್ಗೆ ಅದು ಸರಿ ಅನ್ಸುತ್ತೆ, ಇದು ಸರಿ ಅನ್ಸುತ್ತೆ. ಏನ್ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಲ್ಲ. ಯಾಕಂದ್ರೆ ಒಂದ್ ಕಡೆಗೆ ಇಷ್ಟೊಂದು ಒಳ್ಳೆ ಚೇತನಗಳನ್ನ ಕಳ್ಕೊಂಡಿದೀವಲ್ಲ ಅನ್ನುವಂತ ದುಃಖ, ಆದ್ರೆ ಇನ್ನೊಂದು ಕಡೆಗೆ ಅವರು ಇದಕ್ಕಿಂತ ಒಂದು ಒಳ್ಳೆಯ ಅತ್ಯುನ್ನತ ಸ್ಥಾನವನ್ನ ಪಡೆದಿದ್ದಾರೆ. ಅಲ್ಲದೆ ನಿನ್ನೆ ನಮ್ಗೆ ವರಾಮೂರ್ತಿ ಸರ್ ನಮ್ಗೆ ಮೆಸೇಜ್ ಕಳಿಸಿದ್ದಾರೆ, ಅಂದ್ರೆ ಇವ್ರು ಯಾರು ನಮ್ಮನ್ನ ಅಗಲಿಲ್ಲ, ಅವ್ರು ದೈಹಿಕವಾಗಿದ್ದು ಇಲ್ದೆ ಇದ್ರು ಕೂಡ ಅವ್ರು ನಮ್ಮ ಜೊತೆಗೆ ನಮ್ಮ ಆತ್ಮದಲ್ಲಿ ನಮ್ಮ ಹೃದಯದಲ್ಲಿ ಇದ್ದಾರೆ, ಅವರು ಕನೆಕ್ಟಿವಿಟಿನ ನಮ್ಗಳ ಜೊತೆಗೆ ಇಟ್ಕೊಂಡಿದ್ದಾರೆ ಅಂತ ಮನಸ್ಸಿಗೆ ಒಂದು ಸಮಾಧಾನ ಇದೆ. ವರಾಮೂರ್ತಿ ಸರ್ ಬಗ್ಗೆ ನಿನ್ನೆ ಮಾತಾಡಿದ್ದಲ್ದೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಅಷ್ಟೊಂದು ಆತ್ಮೀಯತೆ, ಪ್ರೀತಿ, ವಿಶ್ವಾಸ ಎಲ್ರಿಗೂ ಅವ್ರು ತೋರಿಸ್ತಾ ಇದ್ರು. ಅಲ್ಲದೆ ಪ್ರೇಮ್ ಕುಮಾರ್ ಸರ್ ಇವ್ರನ್ನ ಫಸ್ಟ್ ಇಬ್ರು ಕೂಡ ನಾನು ಫಸ್ಟ್ ವಿಡಿಯೋಗಳಲ್ಲಿ ನೋಡಿದ್ದೆ, ಮುಖಾಮುಖಿ ನಾನು ನೋಡಿರ್ಲಿಲ್ಲ. ಆದ್ರೆ ನಾನು ಪಿರಮಿಡ್ ವ್ಯಾಲಿಗೆ ಹೋದಾಗ ಈ ಇಬ್ರು ವ್ಯಕ್ತಿಗಳನ್ನ ನಾನು ಮುಖಾಮುಖಿ ನೋಡಿದೆ. ಅವರ ಒಂದು ಆತ್ಮೀಯ ಒಂದು ಆತ್ಮೀಯತೆ, ಒಂದು ಪ್ರೀತಿ, ವಿಶ್ವಾಸ ನನ್ನನ್ನ ಸ್ಪರ್ಶಿಸ್ತು. ಪ್ರೇಮನಾಥ್ ಸರ್ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಕ್ಲಿಷ್ಟಕರವಾದಂತ ವಿಷಯಗಳನ್ನ ಎಷ್ಟೊಂದು ಈಸಿಯಾಗಿ ಹೇಳ್ತಾ ಇದ್ರು, ಮನ ತಟ್ಟು ಅಂತ ಹೇಳ್ತಾ ಇದ್ರು, ಎಷ್ಟು ಆತ್ಮೀಯತೆ ತೋರಿಸಿದ್ರು. ಅವ್ರ ಜೊತೆ ನಿಂತ್ಕೊಂಡು ನನ್ ಸರ್ ನಿಮ್ ಜೊತೆ ಫೋಟೋ ತೆಗಿಸ್ಕೋಬೇಕು ಸರ್ ಅಂತ ನಾನು ಹೇಳಿದಾಗ, ಆಯ್ತಮ್ಮ ಈ ಕಡೆ ಬಾ ಆ ಕಡೆ ಬಾ ಅಂತ ಎಷ್ಟು ಅಂತ ಮಗಳಿಗೆ ಹೇಳೋ ರೀತಿ ಮಾಡಿ
ಅವರು ನನಗೆ ಆತ್ಮೀಯತೆಯನ್ನು ತೋರಿಸಿದ್ರು. ಅವ್ರ ಕೈ ಹಿಡ್ಕೊಂಡ್ಬಿಟ್ಟು ನಾನು ಫೋಟೋ ತೆಗೆಸ್ಕೊಂಡೆ. ಈ ಎಲ್ಲಾ ಕ್ಷಣಗಳ ನೆನಪಾಗ್ತವೆ. ಮತ್ತೆ ನಮ್ ಜೊತೆಗೆ ಇದೇ ರೀತಿ ಸದಾ ನಾವು ಇರ್ಬೇಕು. ಅವ್ರು ಇದಾರೆ. ಇಷ್ಟ ಹೇಳಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ JTTP ಅವ್ರಿಗೆ ಮತ್ತೆ ಈ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ತುಂಬಾ ಹೃದಯ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅನ್ಯತಾ ಭಾವಿಸ್ಬೇಡಿ. ಟಿಕೆ ಪ್ರೇಮ್ ಕುಮಾರ್. ಟಿಕೆ ಪ್ರೇಮ್ ಕುಮಾರ್ ಸರ್. ಟಿಕೆ ಪ್ರೇಮ್ ಕುಮಾರ್ ಸರ್. ಸಾರಿ ಸರ್. ಟಿಕೆ ಪ್ರೇಮ್ ಕುಮಾರ್ ಸರ್. ತುಂಬಾ ಧನ್ಯವಾದಗಳು ಸರ್. ನೆಕ್ಸ್ಟ್ ರಾಜಶೇಖರ್ ಕೋಣಲ್ಲಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಕೇಳಿಸ್ತಾ ಇದೆ ಸರ್? ಎಸ್ ಸರ್, ಮಾತಾಡಿ ಸರ್. ಸರ್, ತಮ್ಗೆಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ನಡೆಸಿಕೊಡ್ತಕ್ಕಂಥ ತಮ್ಗೆಲ್ಲರಿಗೂ, ನನ್ನ ಆತ್ಮೀಯರಾಗಿರ್ತಕ್ಕಂಥ ರಂಗನಾಥ್ ಅವರಿಗೂ, ಇದೀಗ ಸಾಧನೆಯ ಹಾದಿಯಲ್ಲಿ ಅಂತಕ್ಕಂಥ ಕುರಿತು ಕಲಿಯುಗದ ಕಬೀರರೆಂದೇ ಖ್ಯಾತರಾಗಿರ್ತಕ್ಕಂಥ ನಮ್ಮ ಭಾಗದ ಇಬ್ರಾಹಿಂ ಸುಧಾರ್ ಸಾಹೇಬರಿಗೂ, ತಮ್ಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ಸರ್ ನಿನ್ನೆಯಿಂದ ಒಂದು ಪ್ರಶ್ನೆ ಕಾಡ್ತಾ ಇದೆ ಸರ್. ಅದು ಏನು ಅಂತಂದ್ರೆ, ದಕ್ಷಿಣ ಭಾಗದಿಂದ ಉತ್ತರ ಕರ್ನಾಟಕದ ಕಡೆಗೆ ಧ್ಯಾನದ ರುಚಿಯನ್ನ ತಂದುಕೊಟ್ಟಂತಹ ಒಬ್ಬ ಮಹಾನ್ ಧ್ಯಾನ ಲೋಕದಲ್ಲಿ ಮಿನುಗುವ ತಾರೆ ಅಂತಾನೆ ನಾನು ಭಾವಿಸಿದ್ದೇನೆ. ಕೋಟೇಶ್ವರ್ ಸರ್ ಆಗಿರ್ಬೋದು, ಹರಿಶಂಕರ್ ಸರ್ ಆಗಿರ್ಬೋದು, ನಿನ್ನೆ ಅದ್ಭುತವಾಗಿ ಮರಣದ ಬಗ್ಗೆ ಒಂದಿಷ್ಟು ಸವಿಸ್ತಾರ ವಿಚಾರಗಳನ್ನ ಹಂಚಿಕೊಂಡಂತ, ಅದರ ಆಳ ಮತ್ತು ಅಗಲದ ಬಗ್ಗೆ, ಹಲವಾರು ಶರೀರದ ಬಗ್ಗೆ ಪರಿಚಯನ್ನ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ಅಯ್ಯಪ್ಪ ಸರ್ ಅವರಾಗಿರ್ಬೋದು, ಅವರೆಲ್ಲರ ವಿಚಾರಗಳನ್ನ ನಿನ್ನಿಂದ ನಾನು ನನ್ನ ತಲೆಯಲ್ಲಿ ಕ್ರೋಢೀಕರಣ ಮಾಡಿಕೊಂಡು ರಾತ್ರಿ ಇಡೀ ನಾನು ಯೋಚಿಸ್ತಾ ಇದ್ದೀನಿ ಸರ್. ಅವರೆಲ್ಲರ ಪ್ರಶ್ನೆಯಲ್ಲಿ ಒಂದು, ಮರಣ ಅಂದ್ರೆ ಏನು? ಆತ್ಮ ಈ ದೇಹವನ್ನ ಬಾಡಿಯನ್ನ ವೇಕೆಂಟ್ ಮಾಡಿದಾಗ ಏನಾಗುತ್ತೆ, ನಾವು ಅದ್ರ ಜೊತೆ ಹೇಗೆ ಕನೆಕ್ಟಿವಿಟಿ ಮಾಡ್ಕೋಬಹುದು ಅಂತಕ್ಕಂಥ ವಿಚಾರಗಳನ್ನ ಎಲ್ಲವನ್ನ ಹೇಳಿದಾಗ ಸರ್, ನಮ್ಮ ಭಾಗದ ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ಸರ್, ನಾನು ಸಂಕ್ರೆಟ್ಟಿ ಪಿರಮಿಡ್ ದಿಂದ ನಾನು ಮಾತಾಡ್ತಾ ಇದ್ದೀನಿ. ಡಾಕ್ಟರ್ ಕೇತಪ್ಪನವ್ರ ಸರ್ ಆಗಿರ್ಬೋದು, ಅಯ್ಯಪ್ಪ ಸರ್ ಆಗಿರ್ಬೋದು, ಬಹಳ ಜನ ಒಂದು ಮಾತನ್ನ ನನಗೆ ಹೇಳಿದ್ರು, ಅದು ಯಾಕೋ ನನ್ನ ಮನಸ್ಸಿಗೆ ಹೇಳ್ತಾ ಇಲ್ಲ ಸರ್, ದಯವಿಟ್ಟು ತಪ್ಪು ಭಾವಿಸಬಾರ್ದು. ನಮ್ಮ ಜೊತೆ ಹಲವಾರು ಜನ ಇದ್ದಾಗ ಈ ಧ್ಯಾನ ಲೋಕದ ಒಂದು ಲೋಕದಲ್ಲಿ ಕೋಟೇಶ್ವರ್ ಸರ್ ಇಂಥ ಮಹಾನ್ ಮಹಾನ್ ಗ್ರೇಟ್ ಮೆಡಿಟೇಷನ್ಸ್, ಸೀನಿಯರ್ ಮೆಡಿಟೇಷನ್ಸ್ ಎಲ್ಲ ಸೂರ್ಯ ಚಂದ್ರ ಇದ್ದ ಹಾಗೆ, ಇತ್ತಿತ್ತಲಾಗಿ ನಾವು ಧ್ಯಾನ ಮಾಡ್ತಕ್ಕಂಥರೆಲ್ಲ ಸಣ್ಣ ಸಣ್ಣ ನಕ್ಷತ್ರಗಳಿದ್ದ ಹಾಗೆ ಸರ್, ಈ ಲೋಕದಲ್ಲಿ ಒಂದು ದೊಡ್ಡ ನಕ್ಷತ್ರ ಮಾಯವಾಗಿ ಹೋದಾಗ ಒಂದಿಷ್ಟು ಸಣ್ಣ ಸಣ್ಣ ನಕ್ಷತ್ರಗಳಿಗೆ ಆಘಾತವಾಗುವುದು ಸ್ವಾಭಾವಿಕ. ಆ ಕ್ಷಣದಲ್ಲಿ ಒಂದು ನಕ್ಷತ್ರ ನಮ್ಮ ಪಕ್ಕದಲ್ಲಿ ಇರತಕ್ಕಂತ ಒಂದು ನಕ್ಷತ್ರ ಮಾಯವಾದಾಗ ಉಳಿದ ನಕ್ಷತ್ರಗಳು ಒಂದಿಷ್ಟು ಆಘಾತವಾಗಿ ಒಂದಿಷ್ಟು ಗಾಬರಿ ಆಗೋದು ಸರ್. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ ಸರ್. ನಾವು ಇಬ್ಬರು ಆತ್ಮೀಯ ದೋಸ್ತರು ದಿನಾಲು ಬೆಳಗ್ಗೆ ಎದ್ದು ನಡೆದುಕೊಂಡು ಹೋಗುವಾಗ ಒಬ್ಬ ಒಂದೆರಡು ಹೆಜ್ಜೆ ಮುಂದೆಗಳನ್ನು ಹಾಕಿಕೊಂಡು ಹೋದಾಗ ನನ್ನ ಜೊತೆಯಲ್ಲಿದ್ದಂತ ಆತ್ಮೀಯ ಮಿತ್ರ ಒಂದಿಷ್ಟು ಹಿಂದೆ ಉಳಿದಾಗ ಹರಳಿ ನೋಡುವುದು ಸ್ವಾಭಾವಿಕ. ಆಗ ಆ ಹಿಂದೆ ಬಿದ್ದಿರ್ತಕ್ಕಂಥ ಆತ್ಮೀಯ ಆ ಮಿತ್ರ ಕಾಣದೇ ಹೋದಾಗ ಒಂದಿಷ್ಟು ಶಾಕ್ ಆಗಿ ಗಾಬರಿ ಆಗುವುದಂತೂ ಸ್ವಾಭಾವಿಕ. ಆ ಕ್ಷಣ ಆತ್ಮದಲ್ಲಿ ಹಲವಾರು ತರಂಗಗಳು ಏಳುತ್ತವೆ, ಅದು ಯಾವುದೇ ರೂಪದಲ್ಲಿ ಆಗಿರಬಹುದು. ಆ ಸಂದರ್ಭದಲ್ಲಿ ವರಹಮೂರ್ತಿ ಸರ್ಗಳು ನಮ್ಮೆಲ್ಲರ ಈ ಮಧ್ಯದಲ್ಲಿ ಒಂದು ಮೆನುಗ ತಾರೆ ನಕ್ಷತ್ರ ಮಾಯವಾದಾಗ ಉಳಿದೆಲ್ಲ ಈ ಧ್ಯಾನ ಲೋಕದಲ್ಲಿ ಇರ್ತಕ್ಕಂಥ ಮೆಡಿಟೇಷನ್ಗಳಿಗೆ, ಸಣ್ಣ ಸಣ್ಣ ನಕ್ಷತ್ರಗಳಿಗೆ ಒಂದಿಷ್ಟು ಆಘಾತ ಆದಾಗ, ಗಾಬರಿಯಾದಾಗ ದುಃಖ ಆಗುವುದು ಸ್ವಾಭಾವಿಕ. ಭಾರತೀಯ ಪರಂಪರೆಯ ಸಂಸ್ಕೃತಿಗಳಲ್ಲಿ ಈ ದೇಹವನ್ನ ತ್ಯಾಗ ಮಾಡಿದವರಿಗೆ ಪರಲೋಕದಲ್ಲಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಸೇರ್ತಾರೆ ಅಂತಕ್ಕಂಥ ಒಂದು ಭಾವನೆ ಇದೆ ಸರ್. ನಾನು ಮುಗಿಸ್ತೀನಿ ಸರ್, ಇನ್ನು ಮಾತನಾಡೋರಿದ್ದಾರೆ. ನಿನ್ನೆ ಮಾತನಾಡಿದಂತ ಕೆಲವು ಪದಗಳಿಗೆ ನನಗೆ ಬೇಜಾರಾಗಿದೆ, ದಯವಿಟ್ಟು ನನ್ನದನ್ನ ಹೊರಹಾಕ್ತೀನಿ. ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ತಾವು ಸೃಷ್ಟೀಕರಣ ಕೊಡುತ್ತೆ ಏನು ಅಂತಂದ್ರೆ, ಭಾವ ಆತ್ಮಕ್ಕೆ ಶಾಂತಿಯನ್ನ ತೋರ್ಬಾರ್ದು, ಕಣ್ಣೀರ್ ಹಾಕ್ಬಾರ್ದು,
ಅದವರ ಆತ್ಮಕ್ಕೆ ಸರಿ ಹೋಗೋದಿಲ್ಲ, ಮತ್ತೆ ಅವರನ್ನ ತಂದು ಎಳೆ ಹಾಕ್ತೀವಿ. ಆತ್ಮೀಯರಾದವರು ಸರ್ ನಮ್ಮ ಆತ್ಮದಲ್ಲಿ ಯಾವಾಗಲೂ ಇರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ನಮ್ಮನ್ನು ಬಿಟ್ಟು ಹೋದರೂ ಕೂಡ ಅವರ ಆ ಆತ್ಮೀಯತೆ ನಮ್ಮ ಆತ್ಮದಲ್ಲಿರುವಾಗ ಒಂದಿಷ್ಟು ಕನೆಕ್ಟಿವ್ ಇರದಾಗ ಅಲ್ಲೇ ಶಾಕ್ ಆಗೋದು ಸ್ವಾಭಾವಿಕ. ಆ ಒಂದು ರಿಲೇಷನ್ ಕಣ್ಣೀರಿನ ಮೂಲಕ ಹೊರಹೋಗೋದು ಸ್ವಾಭಾವಿಕ. ತದನಂತರ ಅದು ಮಾಯವಾಗ್ತದೆ. ಅವರ ಆತ್ಮ ನಮ್ಮ ಜೊತೆ ಇರ್ತದೆ, ಅವರು ಯಾವಾಗಲೂ ನಮ್ಮ ಜೊತೆ ಭಾವನಾತ್ಮಕ ಇರ್ತಾರೆ ಅಂತಕ್ಕಂಥದ್ದು ನನ್ನ ಭಾವಶ್ರದ್ಧಾಂಜಲಿಯನ್ನು ಅರ್ಪಿಸಬಾರ್ದು, ಕಣ್ಣೀರು ಹಾಕಬಾರ್ದು, ಆತ್ಮಕ್ಕೆ ಶಾಂತಿ ಕೋರಬಾರ್ದು ಅನ್ನೋದು ಯಾಕೋ ಪದಗಳು ನನಗೆ ಸರಿ ಆಗ್ಲಿಲ್ಲ ಸರ್. ನಿನ್ನೆ ಬಹಳ ಜನ ಆತ್ಮಕ್ಕೆ ಶಾಂತಿ ಕೋರಿದ್ರು, ಕಣ್ಣೀರು ಹಾಕಿದ್ರು, ಅವರೆಲ್ಲರಿಗೂ ಯಾಕೋ ಈ ಪದ ಕೆಡಿಸ್ಲಿಲ್ಲೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ವೈಯಕ್ತಿಕ ತಪ್ಪಾದರೆ ಕ್ಷಮೆ ಇರಲಿ. ಒಂದು ದೊಡ್ಡ ಲೋಕದಲ್ಲಿ ಬೆನಗುವ ತಾರೆ ಸರ್ ಅವರು. ನಮ್ಮ ದಕ್ಷಿಣ ಭಾಗದಿಂದ ಬೆಂಗಳೂರಿನಿಂದ ಯಾವಾಗ ಕರೆದ್ರು ಕೂಡ ನಮ್ಮ ಉತ್ತರ ಕರ್ನಾಟಕದ ಗಡಿ ಭಾಗದವರಿಗೆ ಬಂದು ವಿಶಾಲಕ್ಷ್ಮಿ ಮೇಡಮ್ ಅವರು, ರಂಗನಾಥ ಕೋಳಿಯವರು, ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂತ ಅದ್ಭುತವಾಗಿ ದಾನದ ಬಗ್ಗೆ ಏನು ಗೊತ್ತಿರದೆ ಇರ್ತಕ್ಕಂತ ಮಲ್ಲನಗೌಡ ಪಾಟೀಲ್ರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಸರ್ ಅವರು. ಇವತ್ತು ಧ್ಯಾನದಲ್ಲಿ ಎಷ್ಟೊಂದು ಪ್ರಭಾವಿತರಾಗಿದ್ದಾರೆ ಅಂತಂದ್ರೆ ಪಿ ರಾಜೇಶ ಶಾಸಕರು ನಮ್ಮ ಭಾಗದ, ಅವರೆಲ್ಲರೂ ಇಷ್ಟೊಂದು ಧ್ಯಾನದಲ್ಲಿ ತೊಡಗಿದ್ದಾರೆ ಅನ್ನಕ್ಕೆ ಕಾರಣೀಕರ್ತರು, ಅದರ ರುಚಿಯನ್ನು ಹಚ್ಚಿಕೊಟ್ಟಂತವರು ವರಹಮೂರ್ತಿ ಸರ್. ಅಂಥವ್ರು ಹೋದಾಗ ನಮ್ಮನ್ನು ಬಿಟ್ಟು ಹೋದಾಗ ಒಂದಿಷ್ಟು ಶಾಕ್ ಆಯ್ತು ಸರ್, ಕಣ್ಣೀರನ್ನು ಹಾಕಿದ್ದು ನಿಜ. ಆ ಪದಗಳು ಯಾಕೋ ನಿನ್ನೆ ಬಹಳ ಜನ ಹೇಳಿದ್ರು ಅವ್ರ ಹಿರಿಯರು, ಆದರೂ ಅನ್ಯತ ಭಾವಿಸುವುದಿಲ್ಲ ಸರ್, ಹಿರಿಯರ್ಬೋರ್ದು ಅವ್ರ ದೃಷ್ಟಿಯಲ್ಲಿ. ಯಾಕೋ ನನಗೊಂದಿಷ್ಟು ಆ ಪದಗಳನ್ನ ಅವ್ರು ಹೇಳಿದ್ದು ಕೇಳಿ ಸ್ವಲ್ಪ ಅಸಮಾಧಾನ ಆಯ್ತು. ಆದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಸರ್. ಬಹಳ ಜನ ನಿನ್ನೆ ಹೇಳಿದ್ರು, ಒಪ್ಕೊಳ್ಳೋಣ, ಅದು ಹೇಳಿದ್ರು ಸರಿ ಅನಿಸ್ತದೆ, ಆದ್ರೆ ಒಂದ್ ಕಡೆ ಯಾಕೋ ನನಗೆ ಸರಿ ಆಗ್ಲಿಲ್ಲ ಅಂತ. ತುಂಬಾ ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ಲರಿಗೂ ಧನ್ಯವಾದಗಳು ಸರ್. ನೆಕ್ಸ್ಟ್ ನಿರ್ಮಲಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ವಿಷಯ ಅಗಾಧವಾದಂತ ವಿಷಯ ತಿಳಿಯಿತು, ಇವತ್ತು ಇನ್ನೊಂದು ವಿಷಯ ನೆನಪಿಗೆ ಬಂದಿದೆ. ಎಲ್ಲರಿಗೂ ಸ್ವಲ್ಪ ಬೇಸರನೂ ಅನ್ನಿಸ್ತದೆ. ಪತ್ರಿ ಸಾರ್ ಯಾವಾಗ್ಲೂ ಹೇಳ್ತಿರ್ತಾರೆ ನವರತ್ನಗಳು ಅಂತ. ಈಗ ನಮ್ಮಲ್ಲಿ ಇಬ್ರು ಎರಡು ನವರತ್ನಗಳು ಕಳ್ಕೊಂಡಿದ್ದೀವಿ ಅನ್ನಿಸ್ತಾ ಇದೆ. ಈಗ ಪ್ರೇಮ್ ಕುಮಾರ್ ಸಾರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ, ಆದ್ರೆ ಅವರು ಜನಗಳ ಮಧ್ಯ ಬಂದಿರೋದು ತುಂಬಾ ಕಡಿಮೆ. ಅವ್ರ ಕೆಲಸ ಏನಿದೆಯೋ ಅವ್ರ ಹಾದಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಎಲೆಕ್ಷನ್ಸ್ ಬಂದಾಗ ಮಾತ್ರ ತುಂಬಾ ಜಾಸ್ತಿ ಓಡಾಟ ನಡೆದಿದ್ದಾರೆ. ನಮ್ಮಲ್ಲಿ ಬಂದು ಪಾಂಪ್ಲೆಟ್ಗಳೆಲ್ಲ ಹಂಚೋದಕ್ಕೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ನಮ್ ಗ್ರೂಪ್ ಎಲ್ಲ ಹೋಗಿ ಪಾಂಪ್ಲೆಟ್ಗಳು ಹಂಚೋದು, ಅವ್ರಿಗೆ ಏನ್ ಕೆಲಸ ಇದೆಯೋ ಅದು ಮಾಡ್ಕೊಡೋದು ಎಲ್ಲಾನು ಮಾಡಿದೀವಿ. ಪಿ ಎಂ ಸಿ ಕನ್ನಡ ಚಾನಲ್ ಉದ್ಘಾಟನೆ ದಿವಸ ಕೂಡ ಹೇಳಿದ್ರು, ಇಂತ ಅಕ್ಕ ತಂಗಿಯರು ನನ್ನ ಜೊತೆಗಿದ್ರೆ ಎಷ್ಟೋ ಕೆಲಸ ಮಾಡ್ಬೋದು, ಊಟದ ವ್ಯವಸ್ಥೆ ಎಲ್ಲ ನೀವು ಮಾಡಿಕೊಟ್ಟಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಅಂತ. ಆದ್ರೆ ನಮ್ಮ ಕರ್ತವ್ಯ ಅನ್ನೋದು ಇದೆ, ಪಿ ಎಸ್ ಎಸ್ ಎಂ ಮೂಮೆಂಟ್ ಮಾಡೋದು ತುಂಬಾ ಇದೆ, ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಿದ್ದೀವಿ. ಆದ್ರೆ ಪ್ರೇಮ್ ಕುಮಾರ್ ನವ ಭಾರತ್ ಟ್ರಸ್ಟ್ ಅಂತ ಮಾಡಿಕೊಂಡು ಆ ಕಡೆ ಫೋಕಸ್ ಜಾಸ್ತಿ ಇತ್ತು. ಅದರಲ್ಲಿ ಸುಮಾರು ಜನಕ್ಕೆ ಅವರು ಧ್ಯಾನ ಯೋಗಿ ಅಂತ ಅವಾರ್ಡನ್ನು ಕೂಡ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. 2009 ನಮಗ್ ಕೊಟ್ಟಿದ್ದಾರೆ, ಇನ್ನು ಅದಕ್ಕೆ ಮುಂಚಿತವಾಗಿನೂ ಕೊಟ್ಟಿದ್ದಾರೆ. ತುಂಬಾ ಕೆಲಸಗಳು ಮಾಡಿದ್ದಾರೆ. ಭೌತಿಕವಾಗಿ ಅವ್ರಿಗೆ ಏನೇನು ಕೆಲಸ ಇದೆಯೋ ಅದೆಲ್ಲಾನು ಮಾಡಿದ್ದಾರೆ, ಆಧ್ಯಾತ್ಮಿಕ ಕೆಲಸವನ್ನು ಮಾಡಿದ್ದಾರೆ. ತುಂಬಾ ಇದನ್ನಿಸ್ತದೆ, ಆದ್ರೂ ವರಾಹಮೂರ್ತಿ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಟ್ರಸ್ಟ್ ಅಲ್ಲಿದ್ದು. ಈಗ ಜೊತೆಯಲ್ಲೇ ಕೆಲಸ ಮಾಡಿ, ಜೊತೆಯಲ್ಲೇ ಹಾಸ್ಪಿಟಲ್ ಸೇರಿ, ಜೊತೆಯಲ್ಲೇ ಇಬ್ರು ಪ್ರಯಾಣವನ್ನು ನಡೆಸಿದ್ದಾರೆ. ಸೊ ಒಂದು ಸ್ವಲ್ಪ ಬೇಸರ ಕೂಡ ಅನ್ನಿಸ್ತದೆ, ಆದ್ರೆ ಅವರು ಬಿಟ್ಟಿರೋ ಕೆಲಸಗಳೆಲ್ಲವೂ ಕೂಡ ನಾವು ಪೂರೈಸಬೇಕು. ಮಂಡ್ಯದಲ್ಲಿ ಅವರು ಫೋಕಸ್ ಮಾಡಿದ್ದಾರೆ ಜಾಸ್ತಿ ಆ ಕಡೆ ಎಲ್ಲ. ನಾನು ಅವರು ಒಂದು ಪಿರಮಿಡ್ ಕಟ್ಸಿ ಜನಗಳಿಗೆ ಉಡುಗೊರೆ ಅಂತ ಕೊಟ್ಟಿದ್ದಾರೆ, ಅದೊಂದು ಗ್ರೇಟ್ ಸಕ್ಸಸ್ಫುಲ್ ವರ್ಕ್ ಅಂತ ಅನ್ಕೊಂತೀನಿ. ಆದ್ರೆ ಪತ್ರ ಸಾರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಒಬ್ರು ಮಾಡಿರೋ ಕೆಲಸ ಇನ್ನೊಬ್ರು ಮಾಡೋಕೆ ಆಗೋದಿಲ್ಲ ಸಾಧ್ಯ, ಆದ್ರೆ ಅವರಿಂದ ನಾವು ಕಲಿಯೋದು ತುಂಬಾ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಕಲಿಯೋದು ಇರುತ್ತೆ, ಪ್ರತಿಯೊಬ್ರು ಮಾಸ್ಟರ್ರೆ,
ಅಂತ ಸರ್ ಹೇಳ್ತಿರ್ತಾರೆ. ಯಾರನ್ನ ನಾವು ಏನದ್ರಲ್ಲಿ ಕೂಡ ಜಡ್ಜ್ ಮಾಡಬಾರ್ದು. ಅವರವ್ರ ಕೆಲಸ ಏನಿದೆಯೋ ಅವ್ರು ಮಾಡ್ಕೊಳ್ಳಕ್ಕೆ ಬಂದಿರ್ತಾರೆ ಭೂಮಿ ಮೇಲೆ. ಆ ಕೆಲಸವನ್ನ ಪೂರ್ತಿ ಆದ ತಕ್ಷಣ ಆ ಕೆಲಸವನ್ನ ಇನ್ನೊಬ್ಬರಿಗೆ ಆ ಕೆಲಸ ತುಂಬಿಸಿ ಅಂತ ಕೊಟ್ಟು ಹೋಗಿರ್ತಾರೆ. ಅದಕ್ಕೆ ನಾವು ಯಾರನ್ನೂ ನಾವು ಏನು ಜಡ್ಜ್ ಮಾಡೋಂಗಿಲ್ಲ. ಅವ್ರವ್ರ ಹಾದಿಯಲ್ಲೇ ಅವ್ರು ನಡೀತಾ ಇದ್ದಾರೆ. ಅದೇ ಪಕ್ಕ ಪಕ್ಕದಲ್ಲೇ ಇಬ್ರು ಜತೆ ಜೊತೆಯಲ್ಲೇ ಅದು ಟೈಮು ಕೂಡ ಹತ್ರದಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಜತೆ ಜೊತೆಯಲ್ಲೇ ಕೆಲಸ ಮಾಡಿದ್ದಾರೆ. ಅಲ್ಲಿ ಮತ್ತೆ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಅಲ್ಲಿ ನೋಡಿ ಮತ್ತೆ ಜತೆಯಲ್ಲೇ ಇದ್ದು ತಿರುಗಿ ಜತೆಯಲ್ಲೇ ಪಿ ಎಸ್ ಎಸ್ ಎಂ ಮೂಮೆಂಟ್ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಬೇಕಾದಷ್ಟು ಕೆಲಸಗಳಿದೆ, ಎಲ್ಲರೂ ಕೂಡ ಆ ಕೆಲಸಗಳೆಲ್ಲ ಹಂಚ್ಕೊಂಡು ಮಾಡೋಣ. ಪತ್ರಿ ಸಾರ್ ಕನಸು ಏನಿದೆಯೋ ಅದೆಲ್ಲರೂ ಕೂಡ ಹಂಚ್ಕೊಂಡು ನೆನಸು ಮಾಡೋಣ ಅಂತ ಈ ನಾಲ್ಕು ಮಾತುಗಳಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಮೇಡಮ್. ಸರ್ ಅಭಿನಯ್ ಗುರುಜಿ ಸರ್. ಎಲ್ಲ ಧ್ಯಾನ ಬಂಧುಗಳಿಗೆ, ಡಾಕ್ಟರ್ ಪತ್ರಿಜಿ ಅವರಿಗೆ ವಿಶೇಷವಾಗಿ ಇವತ್ತು ಈ ಜೂಮ್ ಸೆಷನ್ ದಲ್ಲಿ ಆಗಮಿಸಿರತಕ್ಕಂತ ನಮ್ಮ ಭಾಗದ ಖ್ಯಾತ ಪ್ರವಚನಕಾರರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಇಬ್ರಾಹಿಂ ಸುತಾರ್ ಅವರನ್ನ ಮೊದಲು ಮಾಡಿಕೊಂಡು ಎಲ್ಲ ಮಾಸ್ಟರ್ಗೂ ಅನಂತ ಅನಂತ ಪ್ರಣಾಮಗಳು. ನಾವೆಲ್ಲರೂ ತಿಳಿದುಕೊಂಡಿರೋದೆ ಬೇರೆ. ಗುರುಜಿ ಸ್ವಲ್ಪ ವಾಯ್ಸ್ ಬರುತ್ತಾ ಇಲ್ಲ ನೋಡಿ. ಹಲೋ, ಕಡಿಮೆ ಕೇಳಿಸ್ತಾ ಇದೆ? ಇಲ್ಲ, ಪೂರ್ತಿ ವ್ಯಾಲ್ಯೂಮ್ ಜಾಸ್ತಿ ಇಟ್ಟಿದೆ. ಓಕೆ, ಮಾತಾಡಿ ಸರ್, ಮಾತಾಡಿ. ಎಲ್ಲರಿಗೂ ಆತ್ಮಪೂರ್ವಕ ಪ್ರಣಾಮಗಳನ್ನು ತಿಳಿಸ್ತಾ ಇವತ್ತು ವಿಶೇಷ ಮತ್ತೊಬ್ಬ ಗ್ರೇಟ್ ಮಾಸ್ಟರ್ ಅನ್ನ ಈ ಭೂಲೋಕದಿಂದ ಪರಲೋಕದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ರಾಮಮೂರ್ತಿ ಸರ್ ಅವರ ಬಗ್ಗೆ ನಿನ್ನೆ ದಿನ ಸಾಕಷ್ಟು ಗುಣಗಾನವನ್ನು ನಾವು ಮಾಡಿದ್ದೇವೆ. ಅವರ ಕೆಲಸ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಅವರಿಗೆ ತಿಳಿಯದೇನೆ ಹೋಗೋದು ಗೊತ್ತಿತ್ತೋ ಏನೋ ಗೊತ್ತಾಗ್ತಾ ಇಲ್ಲ, ಆದ್ರೆ ಹೋಗುವುದರೊಳಗೇನೆ ದೇಹ ಬೀಳುವುದರೊಳಗೇನೆ ಎಷ್ಟೊಂದು ವೇಗವಾಗಿ ತೀವ್ರಗತಿಯಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಅನ್ನೋದನ್ನ ನಮಗೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಜೀವ ಕ್ಷಣಿಕ ಅಥವಾ ದೇಹ ಕ್ಷಣಿಕ ಆಗಿದ್ರು ಕೂಡ ದೇಹ ಬೀಳುವುದಕ್ಕಿಂತ ಮೊದಲೇನೆ ಈ ದೇಹದಿಂದ ಆಗಬೇಕಾಗಿರುವಂತಹ ಮಾಡಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಹೋದಂತವರು ಯಾರು ಅಂತಂದ್ರೆ ವರಾಹಮೂರ್ತಿ ಸರ್ ಅವರು. ಹಾಗೇನೆ ನಮ್ಮ ಪ್ರೇಮ್ ಕುಮಾರ್ ಸರ್ ಅವರು, ನಾನ್ ನಿನ್ನೆ ಓದ್ಲಿಕ್ಕೆ ನಮ್ಮ ಲೈಬ್ರರಿಲಿ ಒಂದು ಪುಸ್ತಕ ಇತ್ತು ನನ್ನ ಹತ್ರ, ಓದ್ಬೇಕು ಅಂತ ತಗೊಂಡಾಗ ಪ್ರೇಮ್ ಕುಮಾರ್ ಸರ್ ಅವರು ಬಗ್ಗೆನೂ ಇವತ್ತು ಮುಂಜಾನೆ ಕೇಳಿದಾಗ ನಮಗೂ ಒಂದು ರೀತಿ ಆಘಾತ ಆಯ್ತು. ಅವರಿಂದ ಇನ್ನೂ ಎಷ್ಟೋ ಕೆಲಸ ಕಾರ್ಯಗಳು ಆಗ್ಬೇಕಾಗಿತ್ತು ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಪ್ರತಿಯೊಂದು ಆತ್ಮಕ್ಕೂ ಒಂದು ನಿರ್ದಿಷ್ಟವಾಗಿರತಕ್ಕಂತ ಅವಧಿ ಇರ್ತದೆ, ವ್ಯಾಲಿಡಿಟಿ ಅಂತ ನಾವು ಹೇಳ್ತೇವೆ. ಆ ವ್ಯಾಲಿಡಿಟಿ ಒಳಗ ನಾವು ಮೈ ಮರೆಯಲಾರ್ದನೆ, ಆಲಸ್ಯಗಳಾಗ್ಲಾರ್ದನೆ, ಸೋಮಾರಿಗಳಾಗ್ಲಾರ್ದನೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಜೀವನದ ಸದುಪಯೋಗವನ್ನ ಪಡಿಸ್ಕೊಳ್ಬೇಕು. ಬಹಳಷ್ಟು ಜನ ಸಾಧನೆ ಮಾಡ್ಬೇಕು ಅಂತಂದ್ರೆ ನಾಳೆ ಮಾಡ್ತೇವೆ, ನಾಡದ್ ಮಾಡ್ತೇವೆ ಅನ್ಕೊಂತ ಮುಂದೆ ಹಾಕ್ತಾ ಹೋಗ್ತೇವೆ. ಆದ್ರೆ ಆಧ್ಯಾತ್ಮಿಕ ಸಾಧನೆಯನ್ನ ನಾವು ಎಂದೂ ಮುಂದೆ ಹಾಕಲಾರ್ದನೆ ಈ ಕ್ಷಣವನ್ನ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ವರಾಹಮೂರ್ತಿ ಸರ್ ಅವರು ಯಾವಾಗ್ಲೂ ನಮಗೆ ಹೇಳ್ತಾ ಇದ್ರು, ಕಲಿಸು ಕಲಿಸು, ನೀನೇನ್ ಮಾಡ್ಬೇಕಂದ್ರ ಕಲಿಯುವುದನ್ನ ಕಲಿ ಅಂತ ಮೇಲಿಂದ ಮೇಲೆ ಹೇಳ್ತಾ ಇದ್ರು. ವರಾಹಮೂರ್ತಿಯವರ ಸಂಪರ್ಕ ಬಹಳ ವರ್ಷದಿಂದ ಆಗದಿದ್ರು ಕೂಡ ಕೆಲವೇ ದಿನಗಳಲ್ಲಿ ನಮ್ಮ ಜೊತೆಗೆ ಅದ್ಭುತ ಒಡನಾಟವನ್ನ ಇಟ್ಕೊಂಡಿದ್ರು. ಒಂದ್ ಸಲ ನಮ್ಮ ಆಶ್ರಮಕ್ಕೆ ಬಂದಿದ್ರು ಅವರು, ಬೆಳಗಿನ ನಮ್ಮ ಜೊತೆಗೆ ಇದ್ರು, ಸಪೋಸ್ ಮಾಡಿ ಅವ್ರ ಜೊತೆಗೆ ಒಡನಾಟ ಮಾಡಿ ಕುಡದಂತ ಸಮಯದಲ್ಲಿ ಅತನೀಯ ರಂಗಣ್ಣವರು ಇದ್ರು. ಇಷ್ಟು ಆತ್ಮೀಯತೆ ಇತ್ತು ಅಂದ್ರೆ ಅವರನ್ನ ಊರಿಗೆ ಕಳಿಸ್ಕೊಡ್ಲೇಬಾರ್ದು, ನಮ್ಮ ಹತ್ರನೇ ಇಟ್ಕೊಂಡು ಬಿಡಬೇಕು ಅನ್ನುವಷ್ಟು ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಯಾರ್ದಿತ್ತು ಅಂತಂದ್ರೆ ವರಾಮೂರ್ತಿ ಸರ್ ಅವ್ರದಿತ್ತು. ನಿಜವಾಗ್ಲೂ ನಮಗ್ ಬೇಜಾರಾಗ್ತದೆ, ಅವ್ರು ಇನ್ನೂ ಹೆಚ್ಚಿನ ಸಮಯ ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ ತಿಳ್ಕೊಂಡು, ಆದ್ರೂ ನಮಗ್ ಗೊತ್ತಿಲ್ಲಲ್ಲ ಯಾರ್ಯಾರು ಯಾವ್ಯಾವ ಸಮಯದಲ್ಲಿ
ಅವರವರ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಹೋಗ್ತಾರಂತ ನಮಗೂ ಗೊತ್ತಿಲ್ಲ. ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ ದೇಹದ್ದು. ಆದರೆ ಆ ದೇಹ ಹೋಗುವುದರೊಳಗೇನೆ ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಇಷ್ಟೇ ತಿಳ್ಕೊಳ್ಳೋದು, ಅವ್ರೇನು ಹೋಗಿದ್ದಾರೆ ವ್ಯಥೆ ಪಡುವುದಲ್ಲ, ಅವರ ಜೊತೆಗೆ ನಾವು ಹಿಂದೆ ಪ್ರಯಾಣ ಬೆಳೆಸಲೇಬೇಕು. ಯಾವ ರೀತಿ ಪ್ರೇಮ್ ಕುಮಾರ್ ಸರ್ ಅವರು ಒಂದೇ ದಿನದಲ್ಲೇ ಮತ್ತೆ ಪ್ರಯಾಣವನ್ನ ಬೆಳೆಸಿದ್ರು ಉನ್ನತ ಲೋಕಕ್ಕೆ, ಹಾಗೆ ಎಲ್ಲರೂ ಒಂದಿಲ್ಲ ಒಂದು ದಿನ ಹೋಗೋದೇ ಇದೆ. ಆದರೆ ಹೋಗುವುದರೊಳಗೇನೆ ನಮಗೆ ಬಂದಂತಹ ನಮ್ಮ ಪಾಲಿನ ಕರ್ತವ್ಯವನ್ನ, ನಮ್ಮ ಪಾಲಿನ ಸೇವೆಯನ್ನ, ನಮ್ಮ ಪಾಲಿನ ಸಾಧನೆಯನ್ನ ನಾವೆಲ್ಲರೂ ಮಾಡಿ ಹೋಗೋಣ. ಅದರ ಬಗ್ಗೆ ನಮ್ಮ ಇಬ್ರಾಹಿಂ ಸುತಾರ್ ಅವರು ಈ ಅಸ್ಥಿರ ಜೀವನದ ಬಗ್ಗೆ ಏನಾಯ್ತು, ಯಾರು ಜೊತೆಗೆ ಬರ್ತಾರೆ, ಯಾವುದು ಜೊತೆಗೆ ಬರುವುದಿಲ್ಲ ಅನ್ನೋದ್ರ ಬಗ್ಗೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅನ್ನೋದನ್ನ ತಿಳಿಸ್ಕೊಟ್ರು. ನಮ್ಮ ಹೆಸರು ಉಳಿಬೇಕು ಅಂತಂದ್ರೆ, ನಮ್ಮ ಹೆಸರು ಉಳಿಬೇಕು ಅಂತಂದ್ರೆ ಸಾಧನೆ ಮಾಡಬೇಕು. ಇಲ್ಲಿ ಸಾಧಕರಿಗೆ ಮಾತ್ರ ಇಲ್ಲಿ ಅವಕಾಶ ಈ ಭೂಮಿಯ ಮೇಲೆ. ಸಾಧಿಸಿದವರಿಗೆ ಬೆಲೆ ಇದೆ, ಸಾಧಿಸಲಾರದವರಿಗೆ ಬೆಲೆ ಇಲ್ಲ. ಅವರು ಕೇವಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡ್ತಾರೆ. ನೋಡಿಬೇಕಾದ್ರೆ ಓಸೋರನ್ನ ನಾವು ನೆನೆಸ್ತೇವೆ, ಸ್ವಾಮಿ ವಿವೇಕಾನಂದರನ್ನೇ ನೆನೆಸ್ತೇವೆ, ಪತ್ರಿಜೀವನನ್ನ ಅಥವಾ ನಮ್ಮ ಪರಮಹಂಸರನ್ನ ನಾವು ಸದಾವಕಾಲ ಸ್ಮರಣೆ ಮಾಡ್ತೇವೆ. ಯಾಕೆ ಅಂತಂದ್ರೆ ಅವರು ತಮಗಾಗಿ ತಾವು ಬದುಕಲಿಲ್ಲ, ತಮ್ಮ ಜೀವನದಲ್ಲಿ ಸಾಧಿಸಿದ್ರು. ಸಾಧಿಸಿದ ನಂತರ ಸಾವಿರಾರು ಜನರ ಬದುಕಿಗೆ ಬೆಳಕನ್ನ ನೀಡಿದ್ರು, ಅಂದ್ರೆ ಪರೋಪಕಾರಕ್ಕಾಗಿ ಬದುಕಿದರು. ಅಂದ್ರೆ ತಮಗಾಗಿ ತಾವು ಬದುಕಲಾರ್ದನೆ ಸಮಾಜಕ್ಕಾಗಿ ಆಧ್ಯಾತ್ಮಿಕ ಸಾಧನೆಗಾಗಿ ಏನು ಬದುಕುತ್ತಾರೆ ಅವರು ಈ ಭೂಮಿಯ ಮೇಲೆ ಅಜರಾಮರವಾಗಿ ಇರ್ತಾರೆ. ಅವರಿಗೆ ಎಂದೂ ಕೂಡ ಸಾವು ಅನ್ನೋದು ಇರೋದೇ ಇಲ್ಲ, ಸಾವು ಅನ್ನೋದು ಬರೋದೇ ಇಲ್ಲ. ನಾವು ಸತ್ರು ಸತ್ರು ಅಂತೇಳಿ ಲೌಕಿಕ ಭಾಷೆಯೊಳಗ ಪದವನ್ನ ಬಳಸ್ತೇವೆ. ಸಾಯುವವರು ಯಾರು? ಯಾರು ಜೀವನದಲ್ಲಿ ಏನನ್ನು ಸಾಧಿಸಿಯೇ ಇಲ್ಲವೋ, ಕೇವಲ ಲೌಕಿಕ ಸುಖ ಮೋಹ ಬಂಧನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೋ ಅವರು ಮಾತ್ರ ಕೇವಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಆದರೆ ಸಾಧಿಸಿದಂತಹ ವರಾಹಮೂರ್ತಿ ಸರ್ ಅವರಂತ ಸಾಧಕರು ಅಥವಾ ಪ್ರೇಮ್ ಕುಮಾರ್ ಸರ್ ಅಂತ ಸಾಧಕರು ಅವರು ಮಾಡಿದಂತಹ ಸಾಧನೆ ಕಾರ್ಯಗಳು, ಇವತ್ತು ದೇಹ ಬಿದ್ದು ಹೋಗಬಹುದು, ಆದ್ರೆ ಆ ದೇಹದಿಂದ ಮಾಡಿರತಕ್ಕಂತಹ ಸತ್ಕಾರ್ಯಗಳು ಸದಾವಕಾಲ ಈ ಭೂಮಿಯ ಮೇಲೆ ಅಜರಾಮರವಾಗಿ ಉಳಿತವೆ. ಅವರ ಕಾರ್ಯಗಳು ಉಳಿದ ಹಾಗೆ ಅವರೂ ಕೂಡ ಏನಾಗ್ತಾರೆ, ಅಜರಾಮರವಾಗಿ ಉಳಿತಾರೆ. ಹಾಗಾಗಿ ಅವರು ಅಮರರು. ಅವರನ್ನು ಯಾವಾಗ ನಾವು ನೆನೆಸ್ತೇವೋ, ಸ್ಮರಣೆ ಮಾಡ್ತೇವೋ, ಅವರು ಯಾವಾಗಲೂ ನಮ್ಮ ಕಣ್ಣು ಮುಂದೆ ಇರ್ತಾರೆ, ನಮ್ಮ ಮನದಲ್ಲಿ ಇದ್ದುಕೊಂಡು ಮಾರ್ಗದರ್ಶನವನ್ನ ಮಾಡುತ್ತಾರೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಸಿಸಾರ್ವ ಮಾಸ್ಟರ್ ಅವರಿಗೆ ನಮ್ಮ ವೆಂಕಟೇಶ್ ಸರ್ ಅವರೇ ಯಾವ ರೀತಿ ಆವಾಹನವನ್ನು ಮಾಡಿಕೊಂಡು ಏನು ಮೆಡಿಟೇಷನ್ ಅನ್ನು ಮಾಡ್ತಾರಲ್ಲ, ಸಿಸಾರ್ವ ಮಾಸ್ಟರ್ ನಾವು ನೋಡಿಲ್ಲ, ಆದರೆ ನಮ್ಮ ವೆಂಕಟೇಶ್ ಸರ್ ಮಾತಾಡ್ಲಿಕ್ಕೆ ಹತ್ತಿದ್ರು ಅಂತಂದ್ರೆ ಅವರೊಳಗೆ ಅವರೇ ಪ್ರವೇಶ ಆಗಿ ಮಾರ್ಗದರ್ಶನ ಮಾಡ್ತಾರಲ್ಲ. ಹಾಗೆ ವರಾಮೂರ್ತಿಯವರು ಕೂಡ ನಮಗೆ ಯಾವುದೋ ಒಂದು ಮಾಧ್ಯಮವನ್ನ, ಯಾವುದೋ ಒಂದು ದೇಹವನ್ನ ಆಶ್ರಯ ಮಾಡಿಕೊಂಡು ಮೇಲಿಂದ ಮೇಲೆ ಬಯಸಿ ಬಂದಂತಹ ಸಾಧಕರಿಗೆ, ಮುಮುಕ್ಷುಗಳಿಗೆ, ಧ್ಯಾನಿಗಳಿಗೆ ಏನ್ ಮಾಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ. ಅವರನ್ನು ನಾವು ಐಡೆಂಟಿಫೈ ಮಾಡ್ಬೇಕಷ್ಟೇ, ಅವರನ್ನು ನಾವು ಗುರುತಿಸಬೇಕು. ಯಾವುದೋ ರೂಪದಲ್ಲಿ ಅವರು ಬರ್ತಾರೆ. ಸಾಧನೆ ಇದು ಅದ್ಭುತವಾದ ಅಸ್ತಿತ್ವ, ಅದರಿಂದಲೇ ನಿನ್ನ ಆಗಮನ ಅನ್ನುವಂತ ಈ ಪುಸ್ತಕದೊಳಗ ಅವ್ರು ಹೇಳ್ತಾರೆ, ನಿನಗೆ ಸಾವು ಅನ್ನುವುದು ಇಲ್ಲವೇ ಇಲ್ಲ. ಪರಿಮಿತವಾಗಿರುವಂತಹ ಚೈತನ್ಯ ಅಪರಿಮಿತವಾಗಿರತಕ್ಕಂತಹ ಚೈತನ್ಯವನ್ನ ಕೂಡುತ್ತದೆ. ನಾವು ಯಾವುದೇ ಸಮಯದಲ್ಲಿ ಮತ್ತೆ ಈ ಭೂಲೋಕಕ್ಕೆ ಬರಬಹುದು, ಯಾವುದೇ ಆಕಾರವನ್ನ ತೆಗೆದುಕೊಂಡು ನಾವು ಬರಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅವರ ಆವಾಹನವನ್ನ ನಾವು ಮತ್ತೆ ಏನು ಮಾಡೋಣ, ಉನ್ನತ ಲೋಕದಲ್ಲಿರುವಂತಹ ಸೇವೆಯನ್ನ ಸಲ್ಲಿಸಿ ಮತ್ತೆ ಈ ಭೂಲೋಕದಲ್ಲಿರುವಂತಹ ಸಾಧಕರಿಗೆ ಅವರ ಮಾರ್ಗದರ್ಶನ ನಿರಂತರವಾಗಿರಲಿ ಅಂತ ತಿಳಿಸ್ತಾ, ಇಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂತಹ ಮಾಸ್ಟರ್ಸ್ ಇದ್ದೀರಿ. ನಿಜವಾಗ್ಲೂ ತಮಗೆಲ್ಲರಿಗೂ ನಾನು ಅತ್ಯಂತ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನೀವು ನಿಮ್ಮ ಜೀವನಕ್ಕಾಗಿ ನೀವು ಬದುಕಲಾರದನೆ ಧ್ಯಾನಕ್ಕಾಗಿ, ಧ್ಯಾನ ಪ್ರಚಾರಕ್ಕಾಗಿ, ಶಾಖಾಹಾರಕ್ಕಾಗಿ ಪತ್ರಿಜಿಯವರಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ. ಬಹುಶಃ ನಡೆದಾಡುವಂತಹ ದೇವರು ಅಥವಾ ಮಾರ್ಗದರ್ಶನ ಮಾಡುವಂತಹ ದೇವರು ಯಾರು ಅಂತಂದ್ರೆ ನಮಗೆಲ್ಲ ಪತ್ರಿಜಿಯವರು. ಇವತ್ತು ಏನ್ ಮಾಡ್ತಾ ಇದ್ರು, ಎಲ್ಲರನ್ನ ಬ್ಲೆಸ್ಡ್ ಆಶೀರ್ವದಿಸ್ತಾ ಇದ್ದಾರೆ.
ಮೇಲಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ವಿ ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್ ಅಂತ ಹೇಳ್ತೇವೆ. ನಾವು ಭಗವಂತನ ಕೈ ಒಳಗಿರುವಂತಹ ಒಂದು ವಸ್ತುಗಳು. ಗಂಟಿ ಇದ್ದ ಹಾಗೆ ಗಂಟಿ ಬಾರಿಸಿದಾಗ ಮಾತ್ರ ಸಪ್ಪಳ ಬರ್ತದ, ಹಂಗ ನಮ್ಮ ನಮ್ಮ ಕಡೆಯಿಂದ ಏನೇನು ಕೆಲಸ ಕಾರ್ಯಗಳು ಆಗಬೇಕೋ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಭಗವಂತನ ಸ್ವರೂಪಿಯಾಗಿರತಕ್ಕಂತಹ ಪತ್ರೀಜಿಯವರು ಮಾಡಿಸ್ಲಿ ಅನ್ನುವಂತಹ ಒಂದು ವಿನಂತಿ ಪೂರ್ವಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದಗಳು ಗುರುಜಿ. ಮಾಸ್ಟರ್ಸ್, ಸಮಯ ತುಂಬಾ ಕಮ್ಮಿ ಇದೆ. ಸೊ ಈ ನಿಮ್ಮ ಮೂವರು ಜಸ್ಟ್ ಒಂದೊಂದು ನಿಮಿಷ ಮಾತಾಡಿ. ಮಾಸ್ಟರ್ಸ್ ಲಲಿತಾ ನಾರಾಯಣ್. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್ ಎಲ್ಲ. ಹಲೋ, ಮೇಡಮ್ ಕೇಳಿಸ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನನ್ಗೆ ಒಂದು ಡೌಟ್ ಇತ್ತು ಸರ್, ಯಾಕಂದ್ರೆ ನಿನ್ನೆಯಿಂದ ನಾನು ಕೇಳಿದೀನಿ ಸಾಕಷ್ಟು. ನಾವು ಆತ್ಮಜ್ಞಾನವನ್ನ ಪಡೆದಿರೋದ್ರಿಂದ ದುಃಖ ಪಡುವಂತ ಸಂದರ್ಭವೇ ಇಲ್ಲ ನಮಗೆ ಎಲ್ಲವೂ. ಯಾಕಂದ್ರೆ ಎಲ್ಲರೂ ಡಿಪಾರ್ಚರ್ಸ್ ಹೋಗಿ ಸಿದ್ಧರಾಗಿ ಅಂತೇಳಿ ಪ್ರತಿ ಸಲನು ಹೇಳ್ತಿರ್ತಾರೆ. ನಿನ್ನೆನೂ ಹೇಳಿದ್ದಾರೆ ಪತ್ರೇ ಸರ್, ಯಾಕಂದ್ರೆ ಸಾವು ಈ ಶರೀರಕ್ಕೆ ಮಾತ್ರ. ಆದ್ರೆ ನಿನ್ನೆಯಿಂದ ನನಗೆ ಒಂದು ಡೌಟ್ ಅಂದ್ರೆ, ನಾವು ಶರೀರ ಬಿಡೋದಕ್ಕೆ ಒಂದು ನೆಪ ಬೇಕು ಅಂತ ನನಗೆ ಬಾಲ್ಯದಿಂದ ಕೇಳಿದೀನಿ. ಆದ್ರೆ ಕರೋನಾ ನೆಪ ಆಗ್ಬೇಕಾ ಅದಕ್ಕೆ? ನಾವು ಮತ್ತೆ ಕೊನೆ ಕಾಲದಲ್ಲಿ ಆರಾಮಾಗಿ ನಾವು ಶರೀರ ಬಿಡೋದಕ್ಕೆ ನಾವು ರೆಡಿ ಇದೀವಿ. ಈಗ ಅದಕ್ಕೆ ಕರೋನಾ ಪಾಸಿಟಿವ್ ಆಗೋದು, ಆಸ್ಪತ್ರೆ ಸೇರೋದು, ಇಂತ ನೆಪಗಳು, ಇಂತ ಕಾರಣಗಳು ಬೇಕೇ ನಮಗೆ ಅಂತೇಳಿ? ಯಾಕಂದ್ರೆ ಇನ್ನು ಸಾಕಷ್ಟು ಸೀನಿಯರ್ ಮಾಸ್ಟರ್ಸ್ ಇದ್ದಾರೆ, ಅದಕ್ಕೆ ನನಗೆ ಇದೊಂದು ಸಂದೇಹ ಇತ್ತು ಸರ್, ದಯವಿಟ್ಟು ಉತ್ತರ ಬೇಕಾಗಿತ್ತು. ಶರೀರವನ್ನು ನಾವು ಹಾಯಾಗಿ ಅದೇ ರೀತಿ ಕುಳಿತು ಅದೇ ರೀತಿ ಬಿಡಬಹುದಲ್ಲ? ಈ ಕರೋನಾ ಪಾಸಿಟಿವ್ ಆಗೋದು, ಆಸ್ಪತ್ರೆ ಕೊನೆ ಕ್ಷಣಗಳಲ್ಲಿ ಇಂತ ಅವಶ್ಯಕತೆ ಇರ್ತಾವ, ಅಥವಾ ಇದು ಕೂಡ ಆತ್ಮದ ಒಂದು ಪ್ಲಾನ್ ಏನು ಅಂತೇಳಿ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ಹಲೋ, ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ನಾನು ಅತ್ತನೆಯಿಂದ ವಿಶಾಲಾಕ್ಷಿ. ಮೇಡಮ್ ಸಾರಿ, ನಿಮ್ಗೆ ತಪ್ಪು ಮಾಹಿತಿ ಬಂದಿದೆ ಅಂತ ಅನ್ಸುತ್ತೆ. ವರಮುಂತಿ ಅಪ್ಪಾಜಿ ಅವರಿಗೆ ಕೊರೋನಾ ಆಗಿರ್ಲಿಲ್ಲ ಮೇಡಮ್. ಓಕೆ, ನಾವು ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋದು ಕಾರಣ ಏನು ಅಂತ ತಿಳ್ಕೊಂಡಾಗ ಅಮ್ಮ ಹೇಳಿದ ಏನು ಅಂತಂದ್ರೆ, ಅವ್ರಿಗೆ ವೀಕ್ನೆಸ್ ಬಂದಿತ್ತಂತೆ ಮೇಡಮ್, ತುಂಬಾ ವೀಕ್ನೆಸ್ ಆಗಿದ್ರು. ಒಂದ್ ತಿಂಗಳಿಂದ ಜಾಸ್ತಿ ಫುಡ್ ತಗೊಂಡಿರ್ಲಿಲ್ಲ, ಓನ್ಲಿ ಜ್ಯೂಸ್ ಮೇಲಿದ್ರಂತ್ರಿ ಅಪ್ಪಾಜಿ. ಆ ಟೈಮಲ್ಲಿ ಅವ್ರ ಆಪ್ತರು ಯಾರು ಕೊರೋನಾ ಲಸಿಕೆ ಹಾಕ್ತಿದ್ರಂತೆ. ಅಂದ್ರೆ ನೀವು ಧನ ಪ್ರಚಾರ ಮಾಡ್ತೀರಾ, ಹೊರಗಡೆ ತುಂಬಾ ತಿರುಗಾಡ್ತೀರಾ, ಆಮೇಲೆ ಎಲ್ಲ ಕಡೆಗೂ ಹೋಗ್ತೀರಾ, ನೀವು ಸೇಫ್ಟಿ ಆಗಿರ್ಬೇಕು, ನಮ್ ಕಡೆ ಏನೋ ಒಂದ್ ಕಾಳಜಿ ಅಂತ ಹೇಳ್ಬಿಟ್ಟು ಅವ್ರ ಆಪ್ತರು ಯಾರು ಕೊರೋನಾ ಬರಬಾರ್ದು ಅಂತ ಲಸಿಕೆ ಹಾಕ್ಸಿದ್ರಂತೆ. ಆ ಲಸಿಕೆ ಅವ್ರಿಗೆ ಇನ್ಫೆಕ್ಷನ್ ಆಗಿದೆ. ಮೊದಲೇ ಸುಸ್ತಾಗಿದ್ದಂತ ಅಪ್ಪಾಜಿ ಅವ್ರಿಗೆ ಆ ಲಸಿಕೆ ಇನ್ಫೆಕ್ಷನ್ ಆಗ್ಬಿಟ್ಟು ಅದು ಆ ಸಿಂಪ್ಟಮ್ಸ್ ತೋರಿಸಿದೆ. ಅದ್ ಬಿಟ್ರೆ ಬೇರೆ ಏನಿಲ್ಲ ಮೇಡಮ್, ಅವ್ರಿಗೆ ಕೊರೋನಾ ಆಗಿರ್ಲಿಲ್ಲ ಅಪ್ಪಾಜಿ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಮೇಡಮ್, ಅದೇ ಮಾಹಿತಿ ಬೇಕಾಗಿತ್ತು. ಈಗ ಈಗ ಟಿ ಕೆ ಪ್ರೇಮ್ ಕುಮಾರ್ ಅವ್ರದ್ದು ಕೂಡ ಡೇ ಒನ್ ಇಂದ ಟಚ್ ಅಲ್ಲಿ ಇದೀನಿ ಮೇಡಮ್, ಅಪ್ಪಾಜಿ ಜೊತೆ ನಾನು ಕೂಡ ಮಾತಾಡಿದೀನಿ, ನಮ್ ಗೌರವ್ ಮಾತಾಡಿದ್ದಾರೆ, ಎಮ್ ಎಲ್ ಎ ಸಾಹೇಬ್ರು ಮಾತಾಡಿದ್ದಾರೆ. ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ ತಕ್ಷಣ ಅನ್ನ ಕಾಲ್ ಮಾಡಿದ್ರು, ಅಪ್ಪಾಜಿಗೆ ಈ ತರ ಇನ್ಫೆಕ್ಷನ್ ಆಗಿದೆ, ಇಂಜೆಕ್ಷನ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಯಾಕೆ ಇಂಜೆಕ್ಷನ್ ಕೊಡಕ್ ಹೋದ್ರಿ ನೀವು ಅಂತ ನಾವೆಲ್ಲ ಹೇಳಿದ್ವಿ. ಅವ್ರು ಸ್ಟೇಬಲ್ ಆಗಿರ್ತಾ ಇತ್ತು, ಒತ್ತಾಯ ಮಾಡ್ಬಿಟ್ಟು ಹೋಗಿ ಇಂಜೆಕ್ಷನ್ ಕೊಟ್ಟಿದ್ದು ಮೇಡಮ್, ಅದ್ ಬಿಟ್ರೆ ಬೇರೆ ಏನಿಲ್ಲ. ಓಕೆ ಓಕೆ ಮೇಡಮ್, ಅದೇ ನನ್ಗೆ ಎಲ್ಲರೂ ಇಲ್ಲ ಅವ್ರಿಗೆ ಪಾಸಿಟಿವ್ ಆಗಿದೆ ಅಂತೇಳಿ ನಮ್ಮ ಮೆಡಿಟೇಟರ್ಸ್ ಇದು ಮಾಡ್ತಾ ಇದ್ರು. ಇಲ್ಲ ಮೇಡಮ್, ಇಲ್ಲ ಮೇಡಮ್. ಓಕೆ ಮೇಡಮ್, ಓಕೆ, ಮಾಹಿತಿಗಾಗಿ. ಅಲ್ಲ ಟಿಗೆ ಪ್ರೇಮ್ ಕುಮಾರ್ ಅವ್ರ ಬಗ್ಗೆ ಕೂಡ ನಿರ್ಮಲಾ ಮೇಡಮ್ ಹೇಳಿದ್ರು ನೋಡ್ರಿ, ಈಗಷ್ಟೇ ಆ ಇಬ್ರು ಏಕಕಾಲದಲ್ಲಿ ಆಸ್ಪತ್ರೆಗೆ ಸೇರಿದ್ರು, ಇಬ್ರು ಬಾಡಿ ವೇಕೆಂಟ್ ಮಾಡಿದ್ರು ಅಂತೇಳಿ ಶರೀರ. ಪ್ರತಿಯೊಂದು ಆತ್ಮಕ್ಕೆ ಇಲ್ಲ, ಅದು ನೀವು ಕೊರೋನಾವನ್ನ ಅಷ್ಟು ಯಾಕಷ್ಟು ನಾವು ಇದ್ ಮಾಡುದು ಮೇಡಮ್, ಕೊರೋನಾ ಒಂದು ದೇವತೆ ಅಂತಾನೆ ಹೇಳಿದಲ್ಲ. ಈ ಒಂದು ಗೊಂದಲಗಳು ಬೇಡ ಮೇಡಮ್, ಎಲ್ಲ ಸಾಧಕರು ಇಲ್ಲಿ ಇದ್ದೀರಾ, ಯಾರಿಗೂ ಈ ಗೊಂದಲ ಬೇಡ. ಓಕೆ, ಅವರು ಆತ್ಮ ಚೈತನ್ಯ ಸ್ವರೂಪರು, ಅವರು ಒಳ್ಳೆ ಒಂದು ಗ್ರೇಟ್ ಎನರ್ಜಿಯನ್ನ ಹೊಂದಿದಂತ ಆತ್ಮ ಚೈತನ್ಯ ಸ್ವರೂಪರು. ವರಾಮೂರ್ತಿ ಅಪ್ಪಾಜಿ ಅವರಾಗ್ಲಿ, ಟಿ ಕೆ ಪ್ರೇಮ್ ಸರ್ ಅವರಾಗ್ಲಿ, ಅವರೊಂದು ಗ್ರೇಟ್ ವಿಷನ್ ತಗೊಂಡ್ ಬಂದಿದ್ರು, ಆ ವಿಷನ್ ಕಂಪ್ಲೀಟ್ ಆಗಿದೆ. ಓಕೆ ಮೇಡಮ್, 100%. ಯಾಕಂದ್ರೆ ಲೈಫ್ ಡಿಸೈನ್ ಮುಗಿದ್ಮೇಲೆ ನಮ್ ಲೈಫ್ ಪ್ಲಾನ್ ಪ್ರಕಾರ ನಮ್ ಕೆಲ್ಸ ಆದ್ಮೇಲೆ ನಾವ್ ಇಲ್ಲಿ ಒಂದು ಕ್ಷಣ ಕೂಡ ಇರೋ ಅವಶ್ಯಕತೆ. ಯಾಕಂದ್ರೆ ಮುಂದೆ ಇನ್ನು ಉನ್ನತ ಲೋಕಗಳು, ಅತ್ಯದ್ಭುತವಾದ ಉನ್ನತ ಲೋಕಗಳಲ್ಲಿ ಇನ್ನು ಬಹಳಷ್ಟು ಕೆಲಸ ಇದೆ. ಇದು ಒಂದು ಸಣ್ಣ ಲೋಕ, ಇಲ್ಲಿಂದ ಇಲ್ಲಿಯ ಅನುಭವಗಳು, ಇಲ್ಲಿಯ ಪಾಠಗಳು ಮುಗಿದ್ಮೇಲೆ ನಾವ್ ಇಲ್ಲಿಂದ ಹೊರಡ್ಬೇಕು, ಆನಂದವಾಗಿ ಹೊರಡ್ಬೇಕು.
ಎಸ್ ಮೇಡಮ್ ನೆನೆ ಕೂಡ ಅದು ಸುಮಾರು ಜನ ಕಾಲ್ ಮಾಡಿ ನಂಗೆ ಕೂಡ ಕೇಳಿದ್ರು ಇಲ್ಲ ಸರ್ ಅವ್ರು ಈ ತರ ಆಗಿತ್ತ ಅಂತ ಇಲ್ಲ ಸರ್ ನಾವು ಅವ್ರನ್ನ ತುಂಬಾ ಹತ್ತಿದ್ ಅಂದ್ರೆ ನಾವು ಲೈವ್ ಅಲ್ಲಿ ಇದ್ವಿ ಮೇಡಮ್ ಅಪ್ಪಾಜಿ ಜೊತೆ ಮಾತಾಡಿದ್ವಿ ಈ ತರ ಆಗಿತ್ತು ಹೀಗೆ ಹೀಗೆ ಅಂತ ಅಮ್ಮನೆ ಹೇಳಿದ್ರು ಅವಾಗ ಗೊತ್ತಾಗಿತ್ತು ನಮ್ಗೆ ಸರ್ ಅಪ್ಪಾಜಿಗೆ ಈ ತರ ಆಗಿತ್ತು ಅಂತ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಓಕೆ ಎಲ್ಲರ ಡೌಟ್ ಕ್ಲಿಯರ್ ಆಗ್ತದೆ ಅಂತೇಳಿ ನಾನು ನೇರವಾಗಿ ಇದರಲ್ಲಿ ಕೇಳಿದ್ದೀನಿ ಮೇಡಮ್ ಓಕೆ ಎಸ್ ಮೇಡಮ್ ಎಸ್ ಮೇಡಮ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮೇಡಮ್ ಅಂಡ್ ನೆಕ್ಸ್ಟ್ ಮೇಘಾ ಗುರುಪ್ರಸಾದ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಎಲ್ಲ ಧ್ಯಾನ ಮಿತ್ರರು ನನ್ನ ವಂದನೆಗಳು ಇವತ್ತು ಎರಡು ಮಹಾನ್ ಚೇತನಗಳಾದ ವರಹಮೂರ್ತಿ ಸರ್ ಮತ್ತು ಟಿ ಕೆ ಪ್ರೇಮ್ಕುಮಾರ್ ಸರ್ ಎರಡು ಅದ್ಭುತವಾದ ಕೊಡುಗೆಗಳು ನಮ್ಮ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ ಇವರಿಬ್ಬರ ಜೊತೆನೂ ನನ್ನ ತುಂಬಾ ಒಡನಾಟ ಸುಮಾರು 15 ವರ್ಷದಿಂದ ಅವರಿಬ್ಬರ ಜೊತೆ ಒಡನಾಟ ಇವತ್ತು ಅದು ನನಗೆ ಗ್ರಹಿಸ್ಕೊಳಕ್ ಆಗ್ತಾ ಇಲ್ಲ ಅವರು ಯಾವ ರೀತಿ ನಮ್ಮ ಒಂದು ನಾವು ಆ ಟೈಮ್ 2007 ಅಲ್ಲಿ ಬಂದಾಗ ವರಹಮೂರ್ತಿ ಸರ್ ಆಗಿರ್ಬೋದು ಮತ್ತು ಪ್ರೇಮ್ ಕುಮಾರ್ ಸರ್ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಅವರು ಮಾರ್ಗದರ್ಶನ ನೀಡಿದ್ದಾರೆ ನಮ್ಮೆಲ್ಲ ಒಂದು ನ್ಯೂ ಜಾಯ್ನರ್ಸ್ಗೆ ಪ್ರತಿ ಹಂತದಲ್ಲಿ ಯಾವಾಗ್ಲೂ ಟಿ ಕೆ ಪ್ರೇಮ್ ಕುಮಾರ್ ಸರ್ ಹಸನ್ಮುಖಿ ಆಗಿರೋದು ಅವರು ಪ್ರತಿಯೊಂದು ನೆನಪಾಗೋದು ಏನಂದ್ರೆ ಅವ್ರು ಎಲ್ಲಾ ಇವೆಂಟ್ ಅಲ್ಲಿ ಯಾವುದೇ ಇವೆಂಟ್ ಅಲ್ಲಿ ಫೋಟೋ ಕ್ಯಾಪ್ಚರ್ ಮಾಡೋದು ಪ್ರತಿಯೊಬ್ಬರನ್ನು ಕರೆದು ಅದು ಫೋಟೋ ತೆಗಿತಾ ಇರೋದು ಒಂದು ಅವ್ರದ್ದು ಹಾಬಿ ಕೂಡ ನನ್ಗೆ ಅದು ಇವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ ವರಹಮೂರ್ತಿ ಸರ್ ಪ್ರತಿ ಅವರೊಬ್ಬ ಗ್ರೇಟ್ ವಾಗ್ಮಿ ನಮ್ಮ ಸಂಸ್ಥೆಗೆ ಪ್ರತಿ ಹಂತದಲ್ಲೂ ಅವರು ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ರು ಸೊ ಹಾಗಾಗಿ ನಾವು ಅವರನ್ನ ಎಷ್ಟು ಕೋಟಿ ಕೋಟಿ ನಮನಗಳು ನಮ್ಮ ಕಡೆಯಿಂದ ಇದು ಅದ್ಭುತವಾದ ಒಂದು ಅವರ ಜೋಡಿ ನನ್ನ ಪಯಣ ಇತ್ತು ಹಾಗೆ ಅವರು ಹೈಯರ್ ವರ್ಲ್ಡ್ ಇಂದ ಕೂಡ ನಮ್ಗೆ ಅವರ ಮಾರ್ಗದರ್ಶನ ನಮ್ಗೆ ನೀಡ್ತಾರೆ ನಾವು ಎಲ್ಲರೂ ಕೂಡ ಅದನ್ನ ನಡ್ಸ್ಕೊಂಡು ನಾವು ಪ್ರತಿ ಹಂತದಲ್ಲೂ ನಾವು ನಡ್ಸ್ಕೊಂಡು ಹೋಗ್ಬೇಕು ಕೋಟಿ ಕೋಟಿ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಸರ್ ಈ ಅವಕಾಶ ಮಾಡಿಕೊಟ್ಟಿದ್ದೀನಿ ತುಂಬಾ ಧನ್ಯವಾದಗಳು ಮೇಡಮ್ ಅಂಡ್ ಕೊನೆಯಲ್ಲಿ ಲಿಂಗನಗೌಡ ಬಳ್ಳಾರಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಹಲೋ ಎಸ್ ಮಾತಾಡಿ ಸರ್ ಈ ಒಂದು ಸಂದರ್ಭದಲ್ಲಿ ವರಹಮೂರ್ತಿ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಏನು ಹೇಳಿದ್ರು ಕಡಿಮೆನೆ ಕಳೆದ ಒಂದು 15-20 ದಿವಸಗಳ ಹಿಂದೆ ಅಂದ್ರೆ ಹೋದ ಹುಣ್ಣಿಮೆಯ ಒಂದು ಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ನಗರಕ್ಕೆ ಬಂದಿದ್ದು ವರಹಮೂರ್ತಿ ಸರ್ ಅವರು ಈಗಾಗಲೇ ಎಷ್ಟೋ ಸಾರಿ ನಮ್ಮ ಬಳ್ಳಾರಿ ನಗರಕ್ಕೆ ಬಂದಿದ್ದಾರೆ ವರಹಮೂರ್ತಿ ಸರ್ ಅವರು ಆದ್ರೆ ಯಾಕೋ ನನಗೆ ಈ ಒಂದು ಸಂದರ್ಭದಲ್ಲಿ ಈ ಸಮಯದಲ್ಲಿ ಬಂದಾಗ ಈ ಸಾರಿ ಬಂದಾಗ ನಾನು ಅವ್ರನ್ನ ನಾನು ನಮ್ಮ ಮನೆಗೆ ಆಹ್ವಾನ ಮಾಡಿದೆ ಅವ್ರು ನಮ್ಮ ಮನೆಗೆ ಬಂದ್ರು ಬಂದು ರಾತ್ರಿ ಎಲ್ಲ ನಮ್ಮ ಮನೆಯಲ್ಲಿ ಬಂದು ಊಟ ಮಾಡಿಕೊಂಡು ಮತ್ತೆ ಸದಾನಂದ ಪಿರಮಿಡ್ಗೆ ಹೋಗಿ ಮತ್ತೆ ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮ ಕೂಡ ಮಾಡಿದ್ರು ಮತ್ತೆ ಆ ಒಂದು 3 ದಿವಸ ಮತ್ತೆ ಹೊಸಪೇಟೆ ಮತ್ತೆ ಮುಂದೆ ಅವರು ಪ್ರಯಾಣ ಇತ್ತು ಆದ್ರೆ ಆ ಒಂದು ಕಾರ್ಯಕ್ರಮಗಳನ್ನ ರದ್ದುಪಡಿಸಿ ಮತ್ತೆ ನಾನು ಇಲ್ಲ ರೆಸ್ಟ್ ತಗೊಳ್ತೀನಿ ಗೌಡ್ರಿ ಅಂತ ಹೇಳಿದ್ರು ನಾನು ಅವ್ರಿಗೆ ಸುಮಾರು ಒಂದು 3 ಕಾರ್ಯಕ್ರಮಗಳನ್ನು ನಾನು ಆಯೋಜನೆ ಮಾಡಿದ್ದೆ ಆ ಸಂದರ್ಭದಲ್ಲಿ ಆದ್ರೆ ಆ ಕಾರ್ಯಕ್ರಮಗಳಿಗೆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದ್ರು ರ್ಯಾಲಿಯಲ್ಲೂ ಮತ್ತೆ ಒಂದು ಬೇವನಹಳ್ಳಿ ಒಂದು ಗ್ರಾಮದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ತದನಂತರ ಮತ್ತೆ ನೆಕ್ಸ್ಟ್ ಡೇ ಆ ಮೋಕಾದಲ್ಲಿ ನಾನು ಕಾರ್ಯಕ್ರಮ ಅವ್ರದ್ದು ಆಯೋಜನೆ ಮಾಡಿದಾಗ ಅವರು ಹೇಳಿದ್ರು ಇಲ್ಲ ನನಗೆ ಹುಷಾರಿಲ್ಲ ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಅಂತ ಹೇಳಿದ್ರು ಎಲ್ಲಾ ಕಾರ್ಯಕ್ರಮಗಳನ್ನ ನಾನು ರದ್ದು ಮಾಡಿದ್ದೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಅವರು ಅಲ್ಲೇ ಉಳ್ಕೊಂಡ್ರು ರೆಸ್ಟ್ ತಗೊಳ್ತಾ ಇದ್ರು ಆ ಸಂದರ್ಭದಲ್ಲಿ ನಾನು ನಮ್ಮ ಮಿತ್ರ ಒಬ್ರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಅವ್ರ ಜೊತೆಯಲ್ಲಿ ನಾನು ಇದ್ವಿ ಅವರ ಒಂದು ಜ್ಞಾನವನ್ನ ನಮ್ಮ ಚಂದ್ರಶೇಖರ್ ಸರ್ ಅವರ ಜೊತೆಯಲ್ಲೇ ಇದ್ದು ಎಷ್ಟೋ ಅವ್ರ ಜ್ಞಾನವನ್ನ ತೆಗೆದುಕೊಂಡ್ರು ಅವ್ರ ಸಾಂಗತ್ಯವನ್ನ ಮಾಡಿದ್ರು ಈ ರೀತಿ ನಮ್ಮ ಬಳ್ಳಾರಿ ನಗರಕ್ಕೆ ಎಷ್ಟೋ ಸಾರಿ ಬಂದಿದ್ದಾರೆ ಆದ್ರೆ ನಾನು ಯಾವತ್ತೂ ಅವ್ರನ್ನ ನಮ್ಮ ಮನೆಗೆ ಆಹ್ವಾನ ನೀಡಿದ್ದಿಲ್ಲ ಅದು ಇದು ಕೊನೆಯ ಒಂದು ಸಮಯ ಏನು ಅನ್ಕೊಂಡ್ ಗೊತ್ತಿಲ್ಲ ಆಗ್ಲಿ ಕೊನೆಯ ಸಂದರ್ಭ ಏನು ಗೊತ್ತಿಲ್ಲ ಆಗ್ಲಿ ಈ ಸಾರಿ ಬಂದಾಗ ನಾನು ಅವ್ರಿಗೆ ಆಹ್ವಾನ ನೀಡಿ ಅವರ ಒಂದು ಸೇವಾ ಭಾಗ್ಯವನ್ನ ನನಗೆ ಒದಿಸಿಕೊಟ್ಟಂತ ವರಹಮೂರ್ತಿ ಸರ್ ಅವರಿಗೆ ನಾನು ಮೇಲಲೋಕದಲ್ಲಿ ಇದ್ರು ಕೂಡ ನಾನು ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದ ಹೇಳ್ತೇನೆ ಅವರು ಒಂದು ದೇಹವನ್ನ ತಿಳಿಸಿರ್ತಕ್ಕಂಥದ್ದು ಬಹಳ ಒಂದು ರೀತಿಯಾದಂತಹ ಒಂದು ನೋವಿದೆ ಇದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯನೇ ಈ ದೇಹ ಕೇವಲ ನಾಟಕ ಮಾಡ್ತೀವಿ ಮತ್ತೆ ನಾಟಕ ಮುಗಿದ ಮೇಲೆ ಹೋಗ್ತೀವಿ ಅಂತ ಆದ್ರೂ ಕೂಡ ಅವರ ಒಂದು ಸಾಂಗತ್ಯ ಅವರ ಒಂದು ಮಾತುಗಳು ಅವರ ಒಂದು ಜ್ಞಾನ ಅವರ ಜೊತೆಯಲ್ಲಿ ನಾವು ಒಡನಾಟದಿಂದ ಅವರ ಒಂದು ಪ್ರಭಾವ ನಮ್ಮ ಮೇಲೆ ಇರುತ್ತೆ
ಅದು ಈಗ ಸುಮಾರು ಒಂದು 20 ದಿನಗಳ ಹಿಂದಿನ ಅವ್ರು ನನ್ನ ಅವ್ರ ಜೊತೆಲಿ ನಾನು ಒಂದು ಮೂರು ದಿನ ಇದ್ದಿದ್ದು ಸ್ವಲ್ಪ ಪ್ರಭಾವದಿಂದ ಸ್ವಲ್ಪ ನನಗೆ ಎಲ್ಲೋ ಒಂದು ರೀತಿಯಾದ ದುಃಖ ಇದೆ. ಆ ದುಃಖ ಸ್ವಲ್ಪ ದಿನ ಇರುತ್ತೆ ಹೋಗುತ್ತೆ, ಅದು ಬೇರೆ ಪ್ರಶ್ನೆ ಆಗ್ಲಿ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ PSS ಮೂಮೆಂಟ್ ನಲ್ಲಿ ಒಂದು ಅದ್ಭುತವಾದಂತಹ ಕನ್ನಡದಲ್ಲಿ ಮಾತನಾಡುವಂತಹ ಒಬ್ಬ ಮಹಾ ಚೈತನ್ಯ ಇವತ್ತು ಇಲ್ಲದಂತಾಗಿದೆ. ಅಂತಹ ಚೈತನ್ಯಗಳು ಇನ್ನೂ ಎಷ್ಟೋ ನೂರಾರು ಸಾವಿರಾರು ಜನರು ತಯಾರಾಗಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಒಂದು ಆತ್ಮ ಇನ್ನಷ್ಟು ಉನ್ನತ ಲೋಕಕ್ಕೆ ಹೋಗಿ ಈ ಒಂದು ಭೂಲೋಕದ ಅನುಭವಗಳನ್ನ ಆ ಒಂದು ಉನ್ನತ ಲೋಕದಲ್ಲಿ ಹಂಚಿಕೊಳ್ಳಿ. ಮತ್ತೆ ಅವರು ಇವತ್ತೆ ಭೂಲೋಕಕ್ಕೆ ಬರ್ಬೇಕಂತ ಅನಿಸ್ತಾರೆ, ಒಂದು ಅವತಾರ ಪುರುಷರಾಗಿ ಒಬ್ಬ ಪಿರಮಿಡ್ ಮಾಸ್ಟರ್ನ ಒಂದು ಕುಟುಂಬದಲ್ಲಿ ಜನ್ಮವನ್ನ ತೆಗೆದುಕೊಂಡು ಅವರು ಒಂದು ಈ ಒಂದು ಧ್ಯಾನ ಪ್ರಯಾಣ ಮುಂದುವರಿಸಲಿ ಅಂತೇಳಿ ಹಾರೈಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಹಾಗೆ ನಮ್ಮ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ಪಿರಮಿಡ್ ಪಾರ್ಟಿ ಆಫ್ ಇದರ ಅಧ್ಯಕ್ಷರಾಗಿರ್ತಕ್ಕಂತ TK ಪ್ರೇಮ್ ಕುಮಾರ್ ಸಾರು ಕೂಡ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಹತ್ರ ಕೂಡ ಒಡನಾಟ ನಾನು ಮಾಡಿದ್ದೀನಿ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ನಮ್ಮ ಬಳ್ಳಾರಿ ನಗರಕ್ಕೆ ಎಷ್ಟೋ ಸಾರಿ ಬಂದಿದ್ದಾರೆ. ಹಾಗೆ ಮೊನ್ನೆ ನಾವು ನಮ್ಮ ಬಳ್ಳಾರಿ ನಗರದಲ್ಲಿ ಮಹಾನಗರ ಪಾಲಿಕೆಯ ಒಂದು ಎಲೆಕ್ಷನ್ಸ್ ನಡೀತಾ ಇದೆ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ನಾವು ಗುರುಜಿ ಅವರ ಜೊತೆಯಲ್ಲಿ ಮಾತಾಡಿ ಆಮೇಲೆ ಅವ್ರ ಜೊತೆಯಲ್ಲಿ ಮಾತಾಡಿ ನಾವು ಒಂದು 5 ಜನ ಪಾರ್ಟಿಸಿಪೇಟ್ ಕೂಡ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯ ಒಂದು ಚುನಾವಣೆಯಲ್ಲಿ ಮಾಡಿದ್ದಾರೆ. ಅವರಿಗೆ ಬಿ ಫಾರ್ಮ್ಸ್ ಎ ಫಾರ್ಮ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಹಾಗೂ ಎಷ್ಟೋ ಸಹಕಾರ ಕೂಡ ನೀಡಿದ್ದಾರೆ ರೀಸೆಂಟ್ ಆಗಿ. ಇದೆಲ್ಲ ಆದ್ರೂ ಕೂಡ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ಅಂಡ್ ವಿಶಾಲಕ್ಷ್ಮಿ ಮೇಡಮ್ ಕನ್ಕ್ಲೂಡ್ ಮಾಡಿ ಮೇಡಮ್. ಓಕೆ, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್, ಇವತ್ತಿನ ದಿವಸ ನಮ್ಮನ್ನ ಅಗಲಿರುವಂತಹ ಎರಡು ಮಹಾನ್ ಚೇತನಗಳು, ಒಂದು ವರಮೂರ್ತಿ ಅಪ್ಪಾಜಿಯವರು, ಇನ್ನೊಬ್ರು TK ಪ್ರೇಮ್ ಕುಮಾರ್ ಸರ್ ಅವರು, ತಮ್ಮದೇ ಆದಂತಹ ಜ್ಞಾನ ಸುದೆಯನ್ನ ತಮ್ಮದೇ ಆದಂತಹ ಶೈಲಿಯಲ್ಲಿ ಅದನ್ನ ಸರಳವಾಗಿ ನೇರವಾಗಿ ಎಲ್ಲರಿಗೂ ಬಿತ್ತರಿಸಿ ನಮ್ಮೆಲ್ಲರನ್ನ ಒಂದು ಜ್ಞಾನದ ಸುದೆಯಲ್ಲಿ ತೇಲಾಡೋ ತರ ನಮ್ಗೆ ಇವತ್ತಿನ ದಿವಸ ಅವರು ಮಾಡಿ ಹೋಗಿದಾರ್ರಿ. ಸೊ ಅವ್ರ ಮುಂದಿನ ಆತ್ಮ ಪ್ರಯಾಣ ಸುಗಮವಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹಾರೈಸ್ತಾ ಇವತ್ತಿನ ಈ ದಿನದ ಅವರ ಕುರಿತಾಗಿ ಮಾತನಾಡಿರ್ತಕ್ಕಂತ ಹಿರಿಯರಾದಂತಹ ವಾಗ್ಮಿಗಳಾದಂತಹ ಶ್ರೀ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀ ನಮ್ಮ ಇಬ್ರಾಹಿಂ ಸುತಾರ್ ಸರ್ ಅವರಿಗೆ ನಾನು ತುಂಬ ಹೃದಯ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಅಭಿನವ್ ಬ್ರಹ್ಮಾನಂದ ಅಪ್ಪಾಜಿಯವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗೆ ನಾವೆಲ್ಲರೂ ನಮ್ಮ ಎಲ್ಲರ ಮನಸ್ಸಲ್ಲೂ ಎಲ್ಲರ ಮನಸ್ಸಲ್ಲೂ ಕೂಡ ಆ ಭಾವ ಇದೆ, ನಾವು ವ್ಯಕ್ತ ಮಾಡ್ಬೇಕು, ನಾವು ವ್ಯಕ್ತ ಮಾಡ್ಬೇಕು ಅಂತ ಆ ಎಲ್ಲ ವ್ಯಕ್ತ ಮಾಡ್ಬೇಕಾದಂತಹ ಎಲ್ಲ ಭಾವಗಳು ಅವ್ರಿಗೆ ನೇರವಾಗಿ ಟಚ್ ಆಗ್ತಾ ಇದೆ ಸ್ನೇಹಿತರೆ. ಆ ಆತ್ಮ ಚೈತನ್ಯ ಸ್ವರೂಪರು ನಮ್ಮ ಇವಾಗ ನೋಡ್ತಾ ಇದಾರೆ, ನಮ್ಮನ್ನ ಅವ್ರು ಇವಾಗ ನೋಡ್ತಾ ಇದಾರ್ರಿ. ನಮ್ಮ ಎಲ್ಲ ಭಾವನೆಗಳು ನಮ್ಮ ಭಾವಗಳು ಅವ್ರಿಗೆ ಟಚ್ ಆಗ್ತಾ ಇದಾವ್ರಿ. ಸೊ ಅವ್ರಿಗೆ ಆ ಒಂದು ಭಾವಗಳನ್ನ ನಾವು ಅರ್ಪಿಸ್ತಾ ನಾವು ನಾಳೆ ದಿವಸ ಈ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ತೊಡಗೋಣ ಅಂತ. ಮತ್ತೆ ಅಂದ್ರೆ ಅವರು ಹೇಳ್ಕೊಟ್ಟಿದ್ನರಿ, ಪ್ರತಿ ದಿವಸ ನೀವು ಜ್ಞಾನವನ್ನ ಹೊಸ ಹೊಸ ಜ್ಞಾನವನ್ನ ಅರ್ಜನೆ ಮಾಡ್ಕೋತಾ ಇರ್ರಿ, ಹಿಂದಿನ ತನ ಬಿಡ್ತಾ ಹೋಗ್ರಿ ಅಂತ ಹೇಳ್ತಾ ಹೋಗಿದ್ರಿ ಅವರು. ಅದೇ ನಿಟ್ಟಿನಲ್ಲಿ ನಾವು ಯಾವುದೇ ಶಬ್ದಗಳನ್ನ, ಹರಿಶಂಕರ್ ಸರ್ ಅವರು 2 ದಿವಸ ಹಿಂದೆ ಅಷ್ಟೇ ಏನ್ ಸ್ಥಿತಿ ನಡೀತದಲ್ಲ ಆ ಸ್ಥಿತಿಗೆ ಯಾವುದೋ ಶಬ್ದಗಳನ್ನ ಹೊರಡಿಸಬೇಡ್ರಿ ಅಂತ ಹೇಳಿದ್ರಿ. ಸೊ ಆ ನಿಟ್ಟಿನಲ್ಲಿ ನಾನು ಹೇಳ್ತೀನಿ, ಅವರ ಇಲ್ಲದೆ ಇರುವಂತಹ ಈ ಸಮಯ ನಮ್ಗೆ ಅದನ್ನ ಭರಿಸೋಕೆ ಆಗದೇ ಇರುವಂತಹ ದುಃಖ ನಮ್ಗೆಲ್ರಿಗೂ ಆಗಿದ್ರಿ. ಅದನ್ನ ಒಪ್ಕೊಳಕ್ ಆಗ್ತಾ ಇಲ್ರಿ, ಅದಕ್ಕೋಸ್ಕರ ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಮಾಡ್ತಾ ಇದೀವ್ರಿ. ಸೊ ಇದನ್ನ ಸಂತೋಷದಿಂದ ವ್ಯಕ್ತ ಮಾಡ್ತಾ ಅವ್ರ ಮುಂದಿನ ಪ್ರಯಾಣವನ್ನ ಸುಗಮವಾಗಿರ್ಲಿ ಅಂತ ಹಾರೈಸ್ತಾನೆ. ನಾವು ಈ ದಿನದ ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನ ಅಥವಾ ಈ ಒಂದು ಆತ್ಮನ ಕುರಿತಾದ ಕೆಲವಷ್ಟು ವಿಷಯಗಳ ಹಂಚಿಕೆ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಇಲ್ಲಿಗೆ ಕನ್ಕ್ಲೂಡ್ ಮಾಡೋಣ ಮಾಸ್ಟರ್ಸ್. ನಾಳೆಯ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ಮತ್ತೆ ಫ್ರೆಶ್ ಆಗಿ ರೆಡಿ ಆಗಿರೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಧ್ಯಾನಿ ಭವಂತು, ಎಲ್ಲರಿಗೂ ನಮಸ್ಕಾರ.